ಪರಬ್ರಹ್ಮಣೇ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಪ್ರಥಮದಲ್ಲಿ ಶುದ್ಧ ಬ್ರಹ್ಮಜ್ಞಾನಕರ್ತೃವಾದ ಬ್ರಹ್ಮಲೀನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ಜಿಯವರನ್ನು ಹಾಗೂ ಸದ್ಗುರು ಶ್ರೀ ಸಾಧು ನಿಶ್ಚಲ್ ದಾಸ್ಜಿಯವರನ್ನು ಎಲ್ಲ ಹೃನ್ಮನದಲ್ಲಿ ನೆನೆದು ಇಂದಿನ ಈ ನೆನಪು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಶ್ರೋತ್ರಿಯ ಬ್ರಹ್ಮಪುತ್ರ ಸದ್ಗುರು ಶ್ರೀ ಶರಣ ಬಸವ ಅಪ್ಪಾಜಿಯವರಲ್ಲಿ ತ್ರಿಕರಣ ಪೂರ್ವಕವಾಗಿ ಅನಂತ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗುರು ಸ್ವರೂಪರಾದ ಎಲ್ಲ ಬ್ರಹ್ಮನಿಷ್ಠ ಪಾದ ಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಇಂದು ಡಿಸೆಂಬರ್ 23ರ ಪಾಠದ ಉಳಿದ ಭಾಗವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಧ್ಯಾಸ ಎಂದರೆ ಅರಿವು, ಅಧ್ಯಾಸ ಎಂದರೆ ಮರೆವು. ಅಧ್ಯಾಸವು 3 ಪ್ರಕಾರವಾಗಿದೆ. ಪರಮಾತ್ಮನಿಗೆ ಅಂತಃಕರಣ ಉಪಾಧಿಯಾಗಿರುವುದರಿಂದ ಜೀವ ಎಂಬ ಅಧ್ಯಾಸ ಉಂಟಾಯಿತು. ಪ್ರಕೃತಿಯಲ್ಲಿರುವ ರಜೋಗುಣದಿಂದ ಈ ರೀತಿಯ ಅಧ್ಯಾಸವಾಗಿದೆ. ಬ್ರಹ್ಮದ ಮೇಲೆ ಮಚ್ಚೆಯಂತೆ ಮಾಯೆ ಇದೆ. ಮಾಯೆಯಲ್ಲಿ ಪ್ರಕೃತಿ ಇದೆ. ಪ್ರಕೃತಿಯಲ್ಲಿ ಸತ್ವ ರಜ ತಮ ಗುಣಗಳಿವೆ. ರಜೋಗುಣದಲ್ಲಿ ಅವಿದ್ಯೆ ಇದೆ. ಈ ಅವಿದ್ಯೆಯ ಪರಿಣಾಮವಾಗಿ ಅಂತಃಕರಣ ಎಂಬ ಉಪಾಧಿಯಲ್ಲಿ ಜೀವ ಎಂಬ ಮರವಿನಿಂದ ಅಭ್ಯಾಸವಾಯಿತು. ಈ ಜಡವಾದ ದೇಹದಲ್ಲಿ ಬ್ರಹ್ಮ ಇರುವುದರಿಂದ ಮಾನತ್ವ ಬಂದಿದೆ. ಬ್ರಹ್ಮ ಇರುವುದರಿಂದ ನಾನು ಶಾಶ್ವತವಾಗಿ ಇರುವೆನು. ಜೀವ ಅಭ್ಯಾಸವಾಗುತ್ತದೆ. ಬಿಟ್ಟು ಜೀವ ಹೋದಾಗ ಸಾಯುತ್ತಾನೆ. ಶಾಶ್ವತವಾದ ಬ್ರಹ್ಮ ಇರುವುದರಿಂದ ಸಾವನ್ನು ಮರೆಸುತ್ತಾನೆ. ಇದರಿಂದ ಸಾವನ್ನು ಮರೆತು ನಾವು ಈ ಜಗದಲ್ಲಿ ಲೀಲೆಗಳನ್ನು ಮಾಡುತ್ತೇವೆ. ಅಧ್ಯಾಸದಲ್ಲಿ 3 ಪ್ರಕಾರದ ಅಧ್ಯಾಸಗಳಿವೆ. ಒಂದು ಜೀವ ಅಧ್ಯಾಸ ಉಂಟಾಗಲು 3 ಕಾರಣಗಳು: ಅವಿಚ್ಛಿನ್ನ ಅಧ್ಯಾಸ, ಪ್ರತಿಬಿಂಬ ಅಧ್ಯಾಸ. ಈ ಕಾರಣಗಳಿಂದ ಜೀವ ಎಂಬ ಅಧ್ಯಾಸ ಉಂಟಾಗಿದೆ. ಅವಿಚ್ಛಿನ್ನ ಕಾರಣ, ಅಖಂಡವಾದ ಬ್ರಹ್ಮನಿದ್ದಾನೆ. ಗಡಿಗೆಯೊಳಗಿನ ಬಯಲಿ ಘಟಾಕಾಶವೆಂದು, ಮಠದೊಳಗಿನ ಬಯಲಿಗೆ ಮಠಾಕಾಶವೆಂದು ಕರೆಯುತ್ತೇವೆ. ಘಟದ ಉಪಾಧಿಯ ಕಾರಣ ಘಟದ ಒಳಗಿನ ಬಯಲಿಗೆ ಘಟಾಕಾಶ ಎನ್ನಲಾಗಿದೆ. ಅದರಂತೆ ಬ್ರಹ್ಮ ಸರ್ವವ್ಯಾಪಿಯಾಗಿ ಇದೆ. ಇಲ್ಲಿ ಅಂತಃಕರಣ ಉಪಾಧಿ ಬಂದ ಕಾರಣ ಜೀವ ಎನ್ನಿಸಿಕೊಂಡಿದ್ದಾನೆ. ಸರ್ವವ್ಯಾಪಿಯಾದ ನಿರಾಕಾರವಾದ ಕರೆಂಟು ಬಲ್ಬಿನ ಉಪಾಧಿಯಿಂದ ಸಾಕಾರವಾದ ಬೆಳಕನ್ನು ಚೆಲ್ಲಿತು. ಅದರಂತೆ ನಿರಾಕಾರವಾದ ಬ್ರಹ್ಮನು ಅಂತಃಕರಣ ಉಪಾಧಿಯಿಂದ ಜೀವ ಎನಿಸಿಕೊಂಡಿದ್ದಾನೆ. ಅದರಂತೆ ನಿರಾಕಾರವಾದ ಕರೆಂಟು ಫ್ಯಾನಿನ ಉಪಾಧಿಯಿಂದ ಗಾಳಿಯ ಆಕಾರದಲ್ಲಿ ಹೊರಹೊಮ್ಮಿತು. ಇದಕ್ಕೆ ಅವಿಚ್ಛಿನ್ನ ಉಪಾಧಿ ಎನ್ನುತ್ತಾರೆ. ವಿಶಾಲವಾದ ಆಕಾಶವನ್ನು ಪರಿಚ್ಛಿನ್ನ ಮಾಡಿ ಘಟದೊಳಗೆ ಇರಿಸಿದ್ದರಿಂದ ಘಟಾಕಾಶ ಎನಿಸಿದಂತೆ
ಅಂತಃಕರಣವು ಪರಿಪೂರ್ಣವಾದ ಆತ್ಮನನ್ನು ದೇಹದ ಅಳತೆಗೆ ಪರಿಚ್ಛಿನ್ನವಾಗಿ ಮಾಡಿ ತೋರಿಸುವುದಕ್ಕೆ ಅವಿಚ್ಛಿನ್ನ ಉಪಾಧಿ ಎನ್ನುತ್ತಾರೆ. ಅಂತಃಕರಣ ಎಂದರೆ ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂಕಾರಗಳ ಸಮೂಹ. ಎಲ್ಲೆಡೆಗೂ ತುಂಬಿ ತುಳುಕುವ ಜಗದಗಲ ಮುಗಿಲಗಲ ಮಿಗಿಯೇಗಲವಾದ ಬ್ರಹ್ಮವು ಈ ಮೂರುವರೆ ಮೊಳದ ಶರೀರದಲ್ಲಿ ಸೇರಿ ಅದುವೇ ಆಳತಿಗೆ ನೀನೆಂದು ಮಾಡಿ ತೋರಿಸುತ್ತದೆ. ಇದಕ್ಕೆ ಅಂತಃಕರಣದ ಅವಿಚ್ಛಿನ್ನ ಉಪಾಧಿ ಎನ್ನುತ್ತಾರೆ. ಇದು ಅವಿದ್ಯೆಯ ಪರಿಣಾಮವಾಗಿದೆ. ಅವಿದ್ಯೆ ಎಂದರೆ ಮಾಯೆಯ ಒಂದು ತುಕಡಿಯಾಗಿದೆ. ಅಂತಃಕರಣವೇ ಅವಿಚ್ಛಿನ್ನ ಉಪಾಧಿ. ಶಿವನಿಗೆ ಜೀವ ಎಂಬ ಅಧ್ಯಾಸ ಬರುವುದಕ್ಕೆ ಮೂರು ರೀತಿಯ ಕಾರಣಗಳು. ಒಂದನೆಯದು ಅವಿಚ್ಛಿನ್ನ ಕಾರಣ. ಅವಿಚ್ಛಿನ್ನವೆಂದರೆ ಅಂತಃಕರಣವು ವ್ಯಾಪಕವಾದ ಬ್ರಹ್ಮನನ್ನು ಈ ಮೂರುವರೆ ಶರೀರದಲ್ಲಿಟ್ಟು ಇದಕ್ಕೆ ಜೀವ ಜೀವ ಎಂದು ಅಧ್ಯಾಸ ಉಂಟು ಮಾಡಿದೆ. ಇದು ಅವಿದ್ಯೆಯ ಪರಿಣಾಮವನ್ನು. ಎರಡನೆಯದು ಪ್ರತಿಬಿಂಬ. ಬ್ರಹ್ಮನ ಪ್ರತಿಬಿಂಬ ನಾನು ಅನುಭವಿಸುವ ಸಂಸಾರ ಸುಖ, ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳಿಂದ ಬಂದ ಸುಖಗಳು ಪ್ರತಿಬಿಂಬದ ಸುಖಗಳಾಗಿವೆ. ನಾವು ವಿಷಯಗಳ ಅನುಭವ ಮಾಡುವಾಗ ನಮ್ಮ ಅಂತಃಕರಣ ಆತ್ಮ ಸಮ್ಮುಖವಾಗಿರುತ್ತದೆ. ಆತ್ಮದ ಪ್ರತಿಬಿಂಬ ಅದರಲ್ಲಿ ಮೂಡುತ್ತದೆ. ಅಂತಃಕರಣವು ಕನ್ನಡಿಯಂತೆ ಇದೆ. ಅಲ್ಲಿ ಆತ್ಮನ ಪ್ರತಿಬಿಂಬ ಮೂಡುತ್ತದೆ. ಆ ಪ್ರತಿಬಿಂಬದ ಸುಖವೇ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಆತ್ಮನು ಅನಾದಿ ಸ್ವರೂಪನಾಗಿರುವುದರಿಂದ ವಿಷಯಗಳು ಪ್ರತಿಬಿಂಬ ಸುಖವೇ ನಮಗೆ ಸಂಸಾರ ಸುಖವಾಗಿ ತೋರುತ್ತವೆ. ಪ್ರತಿಬಿಂಬದ ಸುಖವೇ ನಮ್ಮ ಸುಖ ಎಂದು ತಿಳಿದಾಗ ಆಗುವ ಸುಖಕ್ಕಿಂತ ಆತ್ಮನೇ ನಾನಾಗಿ ಅನುಭವಿಸುವ ಸುಖವು ಇನ್ನೂ ಹೆಚ್ಚಿನದಾಗಿರುತ್ತದೆ. ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣವಾಗಿರುವ ಆ ಬ್ರಹ್ಮ ಇರುವುದರಿಂದಲೇ ಈ ಚೇತನದ ಎಲ್ಲ ಕಾರ್ಯಗಳು ನಡೆದಿವೆ. ಬ್ರಹ್ಮ ಇರುವುದರಿಂದಲೇ ಜೀವ ವಿಚಾರ ಮಾಡುವವನಾಗಿದ್ದಾನೆ. ಸಂಕಲ್ಪ ವಿಕಲ್ಪಗಳನ್ನು ಮಾಡುತ್ತಾನೆ. ನಡೆದ ಕಾರ್ಯಗಳನ್ನು ಸಂಗ್ರಹಿಸುವವನಾಗಿದ್ದಾನೆ. ಅಹಂಕಾರ ಪಡುವವನಾಗಿದ್ದಾನೆ. ಎಲ್ಲದಕ್ಕೂ ಬ್ರಹ್ಮನ ಪ್ರತಿಬಿಂಬದ ಆಟವಾಗಿದೆ. ಪ್ರತಿಬಿಂಬ ಇಲ್ಲದಿದ್ದರೆ ಅಂತಃಕರಣದ ಆಟವೇನು ನಡೆಯಲಾರದು. ಅಂತಃಕರಣ ಜಡವಾಗಿದೆ. ಇದನ್ನು ಇನ್ನು ಮೂರನೆಯದು ಅಧ್ಯಾಸ. ಇಲ್ಲದ್ದು ಇದ್ದಂತೆ ತೋರುವುದಕ್ಕೆ ಅಧ್ಯಾಸ ಎನ್ನುತ್ತಾರೆ. ಒಂದು ಸ್ಫಟಿಕ ಮಣಿಯನ್ನು ಕೆಂಪು ಬಣ್ಣದ ಬಟ್ಟೆಯ ಮೇಲೆ ಇಟ್ಟಾಗ ಸ್ಫಟಿಕ ಮಣಿಯು ಕೆಂಪು ಬಟ್ಟೆಯ ಸಂಪರ್ಕದಿಂದ ಕೆಂಪು ಬಣ್ಣದ್ದಾಗಿ ತೋರುತ್ತದೆ. ಬಣ್ಣವೇ ಇಲ್ಲದ ಸ್ಫಟಿಕದಲ್ಲಿ ಸ್ಫಟಿಕ ಮಣಿಯಲ್ಲಿ ಕೆಂಪು ಬಣ್ಣ ಕಾಣುವುದೇ ಅಧ್ಯಾಸವಾಗಿದೆ. ಈ ಸ್ಫಟಿಕ ಮಣಿಯಲ್ಲಿ ತೋರುವ ಕೆಂಪು ಬಣ್ಣವನ್ನು ತೆಗೆದು ಹಾಕಬೇಕಾದರೆ ಸ್ಫಟಿಕ ಮಣಿಯನ್ನು ಕೆಂಪು ಬಟ್ಟೆಯಿಂದ ಬೇರ್ಪಡಿಸಬೇಕು. ಆಗ ಸ್ಫಟಿಕ ಮಣಿ ಎಲ್ಲಾದ ಬಣ್ಣದ ಅಭ್ಯಾಸ ನಿವಾರಣೆಯಾಗಿ ಸ್ಫಟಿಕ ಮಣಿಯು ಯಥಾರ್ಥ ರೂಪ ಅರಿಯಲು ಸಾಧ್ಯವಾಗುತ್ತದೆ. ಸಂಸಾರವೆಂಬ ಬಣ್ಣದ ಬಟ್ಟೆಯ ಮೇಲೆ ಆತ್ಮವೆಂಬ ಸ್ಫಟಿಕ ಮಣಿ ಇರುವುದರಿಂದ ಆತ್ಮನು ಜೀವನೆನಿಸಿದ್ದಾನೆ. ಈ ಜೀವನ ಈ ಜೀವಭಾವವನ್ನು ಹೋಗಲಾಡಿಸಲು ಕೆಂಪು ಬಟ್ಟೆಯಿಂದ ಸ್ಫಟಿಕ ಮಣಿಯನ್ನು ಬೇರ್ಪಡಿಸುವಂತೆ ಸಂಸಾರವೆಂಬ ಕೆಂಪು ಬಟ್ಟೆಯಿಂದ ಸ್ಫಟಿಕ ಮಣಿಯ ಆತ್ಮನನ್ನು ಬೇರ್ಪಡಿಸಿದಾಗ ಈ ಸಂಸಾರ ನಾನು ನನ್ನದು ಎಂಬ ಭಾವ ದೂರವಾಗುತ್ತದೆ. ಅಧ್ಯಾಸ ಎಂದರೆ ಭ್ರಾಂತಿ ಇಲ್ಲದ ಸಂಬಂಧವನ್ನು ನನ್ನದೆಂದು ಭ್ರಾಂತಿ ಮಾಡಿಕೊಳ್ಳುತ್ತೇವೆ. ಬ್ರಹ್ಮನ ಪ್ರತಿಬಿಂಬದಿಂದ ಉಂಟಾಗುವ ಸುಖವನ್ನು ನನ್ನದೆಂದು ನನ್ನಿಂದಲೇ ಉಂಟಾಗಿದೆ ಎಂದು ಅಧ್ಯಾಸ ಉಂಟಾಗಿದೆ. ಹೀಗೆ ಅವಿಚ್ಛಿನ್ನ ಉಪಾಧಿ, ಪ್ರತಿಬಿಂಬ ಉಪಾಧಿ, ಅಧ್ಯಾಸ ಉಪಾಧಿ ಎಂದು ಮೂರು ಪ್ರಕಾರವಾಗಿದೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಸೆಂಬರ್ 23ರ ಪಾಠದ ಅಧ್ಯಾಸದ ಲಕ್ಷಣಗಳು ಮತ್ತು ಅದರ ವಿವರವನ್ನ ಶ್ರೀಮತಿ ನಾಗರತ್ನಮ್ಮ ಮೇಡಮ್ ಅವರು ಅತ್ಯಂತ ಚೆನ್ನಾಗಿ ವಿವರಿಸಿದರು. ಎಲ್ಲರಿಗೂ ಕೂಡ ಒಂದು ಮೆಲುಕು ಹಾಕುವ ಭಾಗ್ಯವನ್ನು ಅವರು ಕರುಣಿಸಿದ್ದಕ್ಕೆ ಗುರುಗಳು ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳು. ಓಕೆ.
ಅವಕಾಶ ಕೊಡ್ಲಿಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ನಾಳೆ ನಿಮ್ಮೆಲ್ಲಕ್ಕೂ ಯಾರು ಹಾಕ್ತೀರಿ, ರೆಡಿ ಆಗಿರಿ. ದಿನ ಒಬ್ಬರು ಒಂದು 5-10 ನಿಮಿಷ 15 ನಿಮಿಷ ಮಾತಾಡ್ಬೇಕು, ಏನಾದ್ರೂ ಒಂದು ವಿಷಯ ತಗೊಂಡು ಮಾತಾಡ್ಬೇಕು. ಕರ್ಮಕ್ಕ ಜ್ಞಾನಕ್ಕ ಏನ್ ವ್ಯತ್ಯಾಸ ಅದರಿ? ಕರ್ಮ ಮತ್ತು ಜ್ಞಾನ ಕರ್ಮದಿಂದ ಪಾಪ ಪುಣ್ಯಗಳು ಉಂಟಾಗುತ್ತವೆ, ಜ್ಞಾನದಿಂದ ಅವುಗಳು ನಿವಾರಣೆ ಆಗುತ್ತವೆ. ಈ ಜ್ಞಾನ ಬೇರೆ, ಆ ಜ್ಞಾನ ಬೇರೆ. ನೀವ್ ಹೇಳ ಜ್ಞಾನ ಏನದ? ಬ್ರಹ್ಮ ಜ್ಞಾನ ಏನ? ಇಲ್ಲಿ ಬೇರೆ ಜ್ಞಾನ ಏನಪ್ಪ ಅಂದ್ರೆ, ಕರ್ಮೇಂದ್ರಿಯಗಳಿಂದ ಮಾಡೋದು ಕರ್ಮ, ಜ್ಞಾನೇಂದ್ರಿಯಗಳಿಂದ ಅನುಭವಿಸಿದ್ದು ಜ್ಞಾನ. ನೀವ್ ಹೇಳೋದು ಬ್ರಹ್ಮ ಜ್ಞಾನ, ಬ್ರಹ್ಮಜ್ಞಾನದಿಂದ ಪಾಪ ಪುಣ್ಯಗಳು ನಿವಾರಣೆ ಆಗ್ತವ, ಅದು ಬೇರೆ. ಇಲ್ಲಿ ಕರ್ಮೇಂದ್ರಿಯಗಳು ಅಂದ್ರೆ ಯಾವ್ಯಾವು? ಕರ್ಮ ಮತ್ತು ಜ್ಞಾನ ಅನ್ನೋದು ಚಂದ ತಿಳ್ಕೋಬೇಕು. ಇವ್ ಕರ್ಮ ಮತ್ತು ಜ್ಞಾನ ಇಲ್ಲೇನದವ, ಇವೆರಡು ನಾಶ ಆಗ್ತವು. ಅದು ಬ್ರಹ್ಮಜ್ಞಾನ ನಾಶ ಆಗ್ಲಾರ್ದು, ಅದಕ್ಕೆ ತಿಳಿಸೋದಕ್ಕೆ ಇವೆಲ್ಲ ಹೇಳೋದು. ಕರ್ಮ ಮತ್ತು ಜ್ಞಾನ ಏನದವ? ಕರ್ಮೇಂದ್ರಿಯಗಳು ಅಂತಂದ್ರೆ ವಾಕ್ ಪಾಣಿ ಪಾದ ಗುದ ಗುಯ್ಯ, ಕೈ ಕಾಲು ಬಾಯಿ ಉಪಸ್ಥ ಗುದ, ಇವೇನದವ? ಕರ್ಮೇಂದ್ರಿಯ. ಇವುಗಳಿಂದ ಏನ್ ಚಟುವಟಿಕೆ ಮಾಡ್ತೀರಿ ಅವೆಲ್ಲ ಕರ್ಮ. ಬರಬರಿನ? ಕೈ ಕಾಲು ಬಾಯಿ ಗುದ ಗುಯ್ಯಗಳ ಮೂಲಕ ಏನ್ ಕರ್ಮ ಮಾಡ್ತೀರಿ, ಆ ಕರ್ಮ ಮಾಡುವಾಗ ಅಷ್ಟೇ ಕರ್ಮ ಇರ್ತದ. ಕ್ರಿಯೆ ಕರ್ಮ ಮಾಡುವಾಗ ಅಷ್ಟೇ ಕರ್ಮ ಇರ್ತದ. ಈ ಕರ್ಮ ಯಾವಾಗ್ಲೂ ಮಾಡ್ಕೋತಿರ್ತೀರೇನು? ಒಂದು ಲಿಮಿಟೆಡ್ ಪೀರಿಯಡ್ ನಾಗ ಮಾಡ್ತಾರೆ. ಈ ಕರ್ಮ ಮಾಡುವಾಗ, ಈ ಕರ್ಮ ಮಾಡಿ ಮುಗಿದ್ಮೇಲೆ ಏನಾಗ್ತದ? ಕರ್ಮ ಕರ್ಮ ಮಾಡಿ ಮುಗಿತು, ಕರ್ಮ ಮುಗಿದ್ಮೇಲೆ ಏನಾಗ್ತದ? ಆ ಕರ್ಮ ಏನ? ಕರ್ಮ ಏನಾಗ್ತದ? ನಾಶ ಆಗ್ಬಿಡ್ತದ, ಇರಂಗಿಲ್ಲ ಅದು ಕರ್ಮ. ಕರ್ಮ ನಾಶ ಆಗಿ ಅದು ಹೋಗಾಗ ಏನ್ ಮಾಡ್ತದ? ತನ್ನ ಸಂಸ್ಕಾರ ಬಿಟ್ಟು ಹೋಗ್ತದೆ. ಕರ್ಮ ನಾಶ ಆಯ್ತು. ಕರ್ಮ ಮಾಡುವಾಗಷ್ಟೇ ಕರ್ಮ ಇತ್ತು, ಕರ್ಮ ಮಾಡೋದ ಮುಗಿದ್ಮೇಲೆ ಕರ್ಮ ನಾಶ ಆಗ್ಬಿಡ್ತು. ಈ ಕರ್ಮೇಂದ್ರಿಯಗಳಿಂದ ಮಾಡುವ ಚಟುವಟಿಕೆ ಅದೇನಾಯ್ತು? ಮಾಡುವಾಗ ಇತ್ತು, ಅದು ಮಾಡದ ನಿಂತ ಮೇಲೆ ಅದು ನಾಶ ಆಯ್ತು. ನಾಶ ಆಗಿ ಏನ್ ಮಾಡ್ತದ ಅಂತ, ಅದು ತನ್ನ ಸಂಸ್ಕಾರ ಬಿಟ್ಟು ಹೋಗ್ತದೆ. ಕೈ ಕಾಲು ಎಲ್ಲಿ ಬಿಡ್ತದ? ಅದು ಎಲ್ಲಿ ಸಂಗ್ರಹ ಆಗ್ತದ ಈ ಸಂಸ್ಕಾರ? ಹಿತನಾಮಕ ನಾಡಿಯಲ್ಲಿ, ಅಂತಃಕರಣದಲ್ಲಿ.
ನಿಮ್ಮ ಅಂತಃಕರಣದಲ್ಲಿ, ಅಂತಃಕರಣ ಏನದ, ಸಂಸ್ಕಾರಗಳ ಚೀಲ, ಅದ್ರೊಳಗೆ ಏನ್ ಮಾಡ್ತದ, ಸಂಗ್ರಹ ಮಾಡ್ಕೊಂಡ್ಬಿಡ್ತದ. ಏನ್ ಕರ್ಮ ಮಾಡಿರಿ ಅದ್ರೊಳಗೆ ಅದು ಸಂಗ್ರಹ ಮಾಡ್ಕೊತದ. ಸಂಗ್ರಹ ಮಾಡ್ಕೊಂಡು ಸಂಸ್ಕಾರಗಳನ್ನು ಸಂಗ್ರಹ ಮಾಡ್ಕೊತದ. ಕೈ ಕಾಲು ಬಾಯಿ ಗುದ ಗುಯ್ಯಗಳ ಮೂಲಕ ಒಮ್ಮೆ ಮಾಡಿದ್ದು ಕರ್ಮ ಅಥವಾ ಕ್ರಿಯೆ. ಕರ್ಮ ಮಾಡುವುದು ನಿಂತ ಮೇಲೆ ಅದು ನಾಶವಾಗುತ್ತದೆ ಅಥವಾ ಇಲ್ಲದಂತಾಗುತ್ತದೆ. ಕರ್ಮ ನಿಂತು ಬಿಡುತ್ತೆ. ಆದರೆ ಅದು ಹೋಗುವಾಗ ಅಂತಃಕರಣದಲ್ಲಿ ಅದರ ಸಂಸ್ಕಾರವನ್ನ ಬಿಟ್ಟು ಹೋಗುತ್ತದೆ. ಅದೇನ್ ಮಾಡ್ತದ, ತನ್ನ ಸಂಸ್ಕಾರ ಬಿಡಿಸೋಗ್ತದ. ಅಲ್ಲಿ ಕರ್ಮ ಇಲ್ಲ, ಸಂಸ್ಕಾರದ ಅಷ್ಟೇ. ಮತ್ತ ಆ ಸಂಸ್ಕಾರ ಏನ್ ಮಾಡ್ತದ, ಒಳಗ್ ಕುಂತು ಆ ಸಂಸ್ಕಾರ ಒಳಗ್ ಕುಂತು ಏನ್ ಮಾಡ್ತದ, ನಿಮ್ಮ ಅಂತಃಕರಣದಾಗ ಮತ್ತೆ 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 ಏನ್ ಕರ್ಮ ಮಾಡಿರಿ ಅದನ್ನೇ ಮತ್ತೆ 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 ಮಾಡ ಅಂತೇಳಿ ಒಳಗಲಿ ದಬ್ಬತಿರ್ತ, ಒತ್ತಾಯ ಮಾಡ್ತಿರ್ತು. ಸಂಸ್ಕಾರನೇ ಒಳಗಲಿಂದ ಫೋರ್ಸ್ ಮಾಡ್ತಿರ್ತದ ನಿಮಗ. ಅರ್ಥ ಆಗ್ಲಕತ್ತದ? ಕರ್ಮ ಅಂದ್ರೆ ಕರ್ಮ ನೇರವಾಗಿ ಕಾರಣ ಆಗಲ್ಲ. ನೀವು ಮುಂದೆ ಮಾಡುವ ಕರ್ಮಕ್ಕ ಹಿಂದಿನ ಕರ್ಮ ನೇರವಾಗಿ ಕಾರಣ ಇಲ್ಲ. ಹಿಂದಿನ ಕರ್ಮಗಳ ಸಂಸ್ಕಾರಗಳು ಮುಂದಿನ ಕರ್ಮಗಳ ಮಾಡೋದಕ್ ಒತ್ತಾಯ ಮಾಡ್ತಿರ್ತಾವ, ಒತ್ತಡ ಪಡ್ತಿರ್ತಾವ. ಒಳಗಲೇ ನೀವು ಒಳ್ಳೆ ಕರ್ಮ ಮಾಡಿದ್ರೆ ಅಂತಂದ್ರೆ ಒಳ್ಳೆ ಕರ್ಮ ಮಾಡೋದಕ್ ಒತ್ತಡಗಳು ಬರ್ತಾವ. ಕೆಟ್ಟ ಕರ್ಮಗಳು ಮಾಡಿದ್ರೆ ಅಂದ್ರೆ ಕೆಟ್ಟ ಕರ್ಮಗಳು ಮಾಡೋದಕ್ಕ ಒತ್ತಡ ಬರ್ತಾವ. ನೀವು ಎಂತ ಕರ್ಮ ಮಾಡಿರಿ ಅಂತ ಒತ್ತಡಗಳು ಬರ್ತಾವ. ಪ್ರವಚನಕ್ಕೆ ಹೋಗೋದು ಒಳ್ಳೆ ಕರ್ಮ ಮಾಡಿದ್ರೆ ಅಂದ್ರೆ ಮುಂದ ಪ್ರವಚನಕ್ಕೆ ಹೋಗ್ಬೇಕು. ಪ್ರವಚನಗಳು ಹೇಳಿದ ಕೂಡ್ಲೇನೆ ಕಿವಿ ಅರಳಿ ಬಿಡ್ತಾವ. ಏ ಹೋಗಮ್ ನಡಿಯಪ್ಪ, ಅಲ್ಲಿ ಧ್ಯಾನ ಹೇಳ್ತಾರ, ಮೋಕ್ಷಕ್ಕ ದಾರಿ ಸಿಗ್ತದ, ಜನ್ಮ ಜನ್ಮಾಂತರಕ್ಕೆ ನಮಗ ಬರಂತ ಒಂದು ಒಳ್ಳೆ ಸಂಸ್ಕಾರಗಳು. ಯಾಕಂದ್ರೆ ಒಳಗ ಅಂತದೊಂದು ಪ್ರವಚನಕ್ಕ ಹೋಗಿ ಕುಂತು ಕೇಳಂತ ಸಂಸ್ಕಾರ ಇರುವುದರಿಂದ ಇಂತ ಒತ್ತಡ ಬರ್ತದೆ. ಅದನ್ನ ಬಿಟ್ಟು ನಾಲ್ಕೈದು ಮಂದಿ ಫ್ರೆಂಡ್ಸ್ ಅಂತ ಇರ್ತಾರಲ್ಲ ಫಾಲ್ತು ನನ್ ಮಕ್ಕಳು, ಅವರೆಲ್ಲರೂ ಕೂಡಿ ಏನ್ ಮಾಡ್ತಾರ, ಬಿಡಿಸತ್ತಾರ. ಇವ ಎಂದೂ ಬಿಡಿಸಿದಿಲ್ಲ ಅವನಿಗೆ, ತಗೋ ನೀವನ್ ಬಿಡಿಸಿ ಅದಕ್ಕೆ ಹಚ್ಚಿ ಕೊಡ್ತಾರ. ಮತ್ತ ಫ್ರೆಂಡ್ಗಳ ಜೊತೆಗೆ ಫ್ರೆಂಡ್ಶಿಪ್ ಇರ್ಬೇಕಾದ್ರ ಅವ್ರ ಸಂಗಟ ಅವ್ರು ಏನ್ ಮಾಡ್ತಾರ, ಮತ್ತ ಅದ್ ಇವಾಗ ಮಾಡಿದ್ರೆ ಫ್ರೆಂಡ್ ಆತನ್, ಇಲ್ಲ ಅಂದ್ರೆ ಇವ ಹೆಂಗ್ ಫ್ರೆಂಡ್ ಆತ. ಅದಕ್ಕೇನಾಯ್ತು, ಅವ ಎಂದೂ ಬಿಡಿ ಸೇದ್ಲಾರ್ದವನಿಗೆ ಬಿಡಿ ಹಚ್ಚಿ ಕೊಟ್ರು. ಏ ಸೇದ ಅದಕ್ಕೆ ನಾವೆಲ್ಲ ಸೇರ್ತೀವಿ ನೋಡಿ, ಏನತ್ತ ನಾವೆಲ್ಲ ಆರಾಮದಿವಿ ನೋಡಿ, ಹಾಗದಿ ನೋಡಿ, ಹಿಂಗದಿ ನೋಡ ಅಂದ್ರ ಪಾಪ ಅದನ್ನು ಬೇಡ ಪ್ರಾಣಿ ಆಯ್ತು ನಡಿ ಅಂತ ಹೇಳಿ ಅವ್ರ ಸಂಗಟ ಅವ್ ಏನ್ ಮಾಡ್ದೆ, ಬಿಡಿ ಸೇದ್ ಬಿಡಿ ಸೇದ ಬಿಡಿ ಸೇದಿದ್ಮೇಲ ಬಿಡಿ ಕೊಟ್ಟದ್ದು ಸೇದಿದ್ದು ಏನಾಯ್ತು, ಸುಟ್ಟೋಯ್ತದ ಬೀಡಿ, ಕಡ್ಡಿನೂ ಸುಡ್ತು, ಬೀಡಿನ ಸುಡ್ತು, ಸೇದನು ಮುಗಿತು, ಕರ್ಮ ನಾಶ ಆಗಿ ಹೋಯ್ತು. ಬಿಡಿ ಸೇದ ತನೇ ಕರ್ಮ, ಬೀಡಿ ಸೇದ ಮುಗಿದ್ಮೇಲೆ ಅಲ್ಲಿ ಉಳಿತು ಅವನೊಳಗೆ ಸಂಸ್ಕಾರ ಉಳಿತು. ಸೇದಿದ್ರು ಬೀಡಿ ಮೇಲೆ ಸಂಸ್ಕಾರ ಉಳಿದು ಬಿಡುತ್ತಲ್ಲಿ ಬೀಡಿ ಇಲ್ಲಲ್ಲಿ. ಅದು ಮಗಂದ್ ಒಳಗ್ ಕೂತು ಏನ್ ಮಾಡ್ಲಕತ್ತು, ಇನ್ನ ಒಂದು ಬೀಡಿ ಸೇದು, ಇನ್ನ ಒಂದು ಬಿಡಿ ಸೇದು, ಇನ್ನ ಒಂದು ಬೀಡಿ ಸೇದು ಅಂತ ಬೀಡಿ ಸೇದ ಕಚ್ಚಿಬಿಡ್ತ. ಹೀಗಾಗಿ ಒಳ್ಳೆಯ ಸಂಸ್ಕಾರಗಳ ಸಂಗ್ರಹ ಮಾಡಬೇಕು. ಒಳ್ಳೆಯ ಕರ್ಮಗಳನ್ನು ಮಾಡುವ ಮೂಲಕ ಒಳ್ಳೆಯ ಸಂಸ್ಕಾರಗಳನ್ನು ಮಾಡಬೇಕು. ಕೆಟ್ಟ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಸಂಸ್ಕಾರಗಳು ನಮ್ಮೊಳಗೆ ಸಂಗ್ರಹವಾಗುತ್ತವೆ, ಅವು ನಮಗೆ ಕೆಟ್ಟ ಕರ್ಮಗಳಿಗೆ ಎಳೆಸುತ್ತವೆ.
ಅದಕ್ಕೆ ಇದು ಶ್ರವಣ ಶ್ರವಣ ಅಂತ ಮಾಡಿದ್ರೆ ಈ ಸಂಸ್ಕಾರಗಳು ನಾಶ ಆಗ್ತವ, ಶ್ರವಣದಲ್ಲಿ ಸಂಸ್ಕಾರಗಳು ನಾಶ ಆಗ್ತವ. ಅದೇನು ಫೋರ್ಸ್ ಮಾಡ್ತವಲ್ಲ, ಹುಡುಕ್ತಿರ್ತಾವ, ಅದಕ್ಕೆ ವಾಸನೆಗಳಂತಾರ, ಆ ಸ್ಮೆಲ್ ಇಟ್ಕೊಂಡು ಬರ್ತಾವ. ಈ ಬೀಡಿ ಎಲ್ಲಿ ಸಿಗ್ತದ, ಚಾ ಎಲ್ಲಿ ಸಿಗ್ತದ, ಎಂಡ ಎಲ್ಲಿ ಸಿಗ್ತದ, ಸ್ಮೆಲ್ ಹಿಡ್ಕೊಂಡು ಬರ್ತಾವ, ಹಿಡ್ಕೊಂಡು ಕರ್ಕೊಂಡು ಹೋಗ್ತಾವ ನಿಮಗ. ವಾಸನೆ ಹಿಡ್ಕೊಂಡು ನಾಯಿ ಹೆಂಗ್ ವಾಸನೆ ಹಿಡ್ಕೊಂಡು ಹೋಗ್ತಾವ ನೋಡ್ರಿ, ಸ್ಮೆಲ್ ಹಿಡ್ಕೊಂಡು. ಹಂಗ ಇವು ವಾಸನೆಗಳು ಅಲ್ಲೇನು ಇಲ್ಲ, ಆದ್ರೂ ಒಳಗಿನ ಸಂಸ್ಕಾರಗಳು ಮ್ಯಾಲ ನೋಡ್ಲಕ್ ಏನು ಕಾಣಂಗಿಲ್ಲ. ಒಳಗ ಏನೇನ್ ವಾಸನೆಗಳು ತುಂಬಿಕೊಂಡಾರ, ಅವೇ ವಾಸನೆ ಹಿಡ್ಕೊಂಡು ಬರ್ತಿರ್ತಾರ ಅವರೆಲ್ಲ. ಈ ತರ ಏನಾಯ್ತು ಕರ್ಮ. ನೆಕ್ಸ್ಟ್ ಇನ್ನ ಒಂದೇನ್ ಉಳಿತು, ಜ್ಞಾನ. ಜ್ಞಾನ ಅಂದ್ರೇನು, ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಏನು ವಿಷಯಗಳನ್ನ ಗ್ರಹಿಸ್ತಿರಲ್ಲ, ಕಣ್ಣಿನ ಮೂಲಕ ರೂಪ ವಿಷಯ, ಕಿವಿಯ ಮೂಲಕ ಶಬ್ದದ ವಿಷಯ, ಮೂಗಿನ ಮೂಲಕ ಗಂಧದ ವಿಷಯ, ಚರ್ಮದ ಮೂಲಕ ಸ್ಪರ್ಶದ ವಿಷಯ, ನಾಲಿಗೆಯ ಮೂಲಕ ರುಚಿಯ ವಿಷಯ. ಈ ರೀತಿ ನೀವು ವಿಷಯಗಳನ್ನ ಏನ್ ಗ್ರಹಿಸ್ತಿರಲ್ಲ, ಬರೇ ಬ್ರೇನ್ ಬ್ರೇನ್ ಎಲ್ಲದ ಕೇಳಿದ್ರ ತಲೆಗದ ಕೇಳ್ತೀರಿ. ಆದ್ರ ಇವು ಜ್ಞಾನೇಂದ್ರಿಯಗಳ ಕರ್ಮೇಂದ್ರಿಯಗಳೇ, ಇವು ಒಂದೊಂದು ಸಣ್ಣ ಸಣ್ಣ ಬ್ರೇನ್ಗಳು ಇದ್ದಂಗಿದ್ದಾವ, ಇವು ತಲೆಗೆ ಒಂದೇ ಇಲ್ಲ, ಇವನು ಬ್ರೇನ್ಗಳಿದೆ, ಇವು ಒಂದ್ ಸಣ್ಣ ಸಣ್ಣ ಬ್ರೇನ್, ಇವು ನೆನ್ಪಿಟ್ಕೊಂಡು ಕೂತ್ಬಿಟ್ಟವ. ಜನ್ಮ ಜನ್ಮಾಂತರದಲ್ಲಿ ನೀವು ತಗ್ಕೊಂಡ ಸಂಸ್ಕಾರಗಳನ್ನ ಸ್ಟಾಕ್ ಇಟ್ಕೊಂಡು ಕೂತಾವ. ಎಲ್ಲೋ ಹೋಗಿರ್ತೀರಿ, ಯಾವ್ದೋ ಹೋಟೆಲ್ ಹೋಗಿರ್ತೀರಿ, ಇಲ್ಲ ಯಾರ್ದೋ ಮನೆಗ್ ಹೋಗಿರ್ತೀರಿ, ಅವ್ರೊಂದು ಮಸಾಲೆ ದೋಸೆ ಹಾಕಿ ಕೊಟ್ಟು ಬಿಟ್ಟಿರ್ತಾರ, ತಿಂದು ಬಿಟ್ಟಿರ್ತೀರಿ, ಅದು ಸಂಸ್ಕಾರ ಇಟ್ಕೊಂಡು ಕೂತ್ ಬಿಟ್ಟಿರ್ತದೆ. ಇಟ್ಕೊಂಡು ಏನ್ ಮಾಡ್ತದ, ಏ ಅದು ಎಷ್ಟು ಚಲೋ ಇತ್ತು, ಮತ್ತೊಂದ್ಸರಿ ಹ್ಯಾಂಗಾರ ಮಾಡಿ ಹೋಗಿ ಅವ್ರ ಮನೆಗೇರೆ ಹೋಗೋದು, ಇಲ್ಲ ಹೋಟೆಲ್ಗೆ ಹೋಗಿ ಮತ್ತ ಮಸಾಲೆ ದೋಸೆ ತಿಂದು ಬರ್ಲಕ್ಕ ಒಳಗ ಆ ಸಂಸ್ಕಾರ ಬಿಡಂಗಿಲ್ಲ. ಮೊದಲು ಓಡಿಸ್ತು ವಾಸನೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತು. ಅದಕ್ಕೆ ಜ್ಞಾನ ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳ ಮೂಲಕ ಒಮ್ಮೆ ವಿಷಯ ಗ್ರಹಿಸಿದ್ದು ಜ್ಞಾನ. ಆ ಗ್ರಹಿಸಿದ ಜ್ಞಾನ, ನಿಮ್ಮ ಜ್ಞಾನೇಂದ್ರಿಯಗಳಿಂದ ಗ್ರಹಿಸಿದ ಜ್ಞಾನ ಏನದಲ್ಲ, ಅದಕ್ಕೇನಂತಾರ ವಸ್ತು ಜ್ಞಾನ ವಿಷಯ ಜ್ಞಾನ ಅಂತ. ಈ ವಸ್ತು ಜ್ಞಾನ ವಿಷಯ ಜ್ಞಾನ ಏನಾಗ್ತದಂದ್ರೆ ಒಮ್ಮೆ ಗ್ರಹಣ ಮಾಡಿದಾಗ ಅದೇನಾಯ್ತು, ಇಂದ್ರಿಯ ಮತ್ತು ವಿಷಯ ಎರಡೂ ಸೇರ್ಕೊಂಡು ಇರುವಾಗಷ್ಟೇ ಜ್ಞಾನ. ಯಾವಾಗ್ಲೂ ಅದೇ ಮಾಡ್ಕೊತ ಕೂತಿರ್ತದೆ ಏನದು, ಇಂದ್ರಿಯ ಮತ್ತು ವಿಷಯ ಲಿಮಿಟೆಡ್ ಪೀರಿಯಡ್. ತಿನ್ನೋದೇನ್ ಯಾವಾಗ್ಲೂ ತಿನ್ಕೊತ ಇರ್ತೀರಾ, ನೋಡೋದ್ ಯಾವಾಗ್ಲೂ ನೋಡ್ಕೊತೇ ಇರ್ತೀರಾ, ಕೇಳೋದೇನ್ ಯಾವಾಗ್ಲೂ ಕೇಳ್ಕೊತ ಇರ್ತೀರಾ, ಅದೇ ಮಾಡ್ಕೊತಿರ್ತೀರ. ಏನು ಒಂದು ಲಿಮಿಟೆಡ್ ಪೀರಿಯಡ್ ತನಕ ಇರ್ತದ ಅದು ವಿಷಯ ಜ್ಞಾನ. ಯಾವಾಗ ಆ ವಿಷಯ ಆ ಇಂದ್ರಿಯ ಬೇರ್ಪಡ್ತಾವೋ ಆವಾಗ ಏನಾಗ್ತದಪ್ಪ ಅಂತಂದ್ರೆ ಆ ಒಂದು ಜ್ಞಾನ ನಾಶ ಆಗಿ ಹೋಗ್ಬಿಡ್ತದೆ, ಅಲ್ಲಿ ಇರಂಗಿಲ್ಲ ಜ್ಞಾನ, ಮುಗೀತು ಜ್ಞಾನ ಇಲ್ಲ. ಆದ್ರ ಆ ಜ್ಞಾನದ ಏನದು ಸಂಸ್ಕಾರ, ಆ ಕರ್ಮದಿಂದ ಉಂಟಾದ ಸಂಸ್ಕಾರಕ್ಕ ಕರ್ಮಜನ್ಯ ಸಂಸ್ಕಾರ ಅಂತಾರ, ಜ್ಞಾನದಿಂದ ಉಂಟಾದ ಸಂಸ್ಕಾರಕ್ಕ ಜ್ಞಾನಜನ್ಯ ಸಂಸ್ಕಾರ ಅಂತಾರ. ಜ್ಞಾನೇಂದ್ರಿಯಗಳಿಗೆ ಒಳಗಲಿಂತ ಉತ್ತೇಜನ ಕೊಡದು, ಸ್ಟಿಮ್ಯುಲೇಟ್ ಮಾಡದು, ಫೋರ್ಸ್ ಮಾಡದು ಜ್ಞಾನಜನ್ಯ ಸಂಸ್ಕಾರಗಳು. ಕರ್ಮೇಂದ್ರಿಯಗಳಿಗೆ ಅದು ಫೋರ್ಸ್ ಮಾಡೋ ಯಾವ ಒಳಗ ಇದ್ದು ಅಂತಃಕರಣದಾಗೆ ಇರಬಹುದು. ಜ್ಞಾನಜನ್ಯ ಸಂಸ್ಕಾರನೂ ನಿಮ್ಮ ಅಂತಃಕರಣದಾಗೆ ಇರ್ತಾವ, ಕರ್ಮಜನ್ಯ ಸಂಸ್ಕಾರನೂ ನಿಮ್ಮ ಅಂತಃಕರಣದಾಗೆ ಇರ್ತಾವ. ನಿಮ್ಮ ಅಂತಃಕರಣನೇ ಈ ಕರ್ಮೇಂದ್ರಿಯಕ್ಕ ಮತ್ತು ಜ್ಞಾನೇಂದ್ರಿಯಕ್ಕ ರಾಜ ಇದ್ದಂಗ.
ಅದ್ರೊಳಗೆ ಸಂಸ್ಕಾರಗಳು ಇಟ್ಕೊಂಡು ಕೂತಿರ್ತದ, ಆ ಸಂಸ್ಕಾರಗಳ ಪ್ರಕಾರ ಒತ್ತಡ ಆಗ್ತಿರ್ತದ, ಮಾಡು ನಡಿ ಹೋಗು ನೋಡು ಕೇಳು ನಡಿ ಹೋಗ ಮಾಡಣ ಹಿಂಗ್ ಮಾಡ ಎಲ್ಲ ಸುಮ್ ಕುಂದಿರ್ಲಕ್ ಬಿಡ್ಲಾರ್ದಂಗ ಮಾಡದೆ. ಅದಕ್ಕೆ ಏನಿತ್ತು ಈ ಮನದ ಚಪಲ ಚೇಷ್ಟೆಗಳು ತಡ್ಕೊಳಕ್ ಆಗ್ತಾ ಇಲ್ಲ ನನಗ, ಯಾಕೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಅಂತ ಪರಿ ಕೆಟ್ಟ ಕೆಟ್ಟ ಫೋರ್ಸ್ ಮಾಡಂತ ಚಂಚಲ್ ಮಾಡಂತ ಕರ್ಮಗಳು ಜ್ಞಾನಗಳು ಮೊದಲು ಅನುಭವಿಸಿರ್ತೇವೆ. ಅದ್ರ ಸಲುವಾಗಿ ಅವು ನಿಮಗೆ ತ್ರಾಸ ಕೊಡ್ತಿರ್ತಾವೆ. ಮಂದಿ ಯಾರ್ಯಾರು ಮಾಡಿದ ನಿಮಗೆ ತ್ರಾಸ ಕೊಡ್ತಿರ್ತಾವಲ್ಲ, ಅವ್ ನಿಮ್ಮ ಇರ್ತಾವ ಒಳತು ಫೋರ್ಸ್ ಮಾಡೋ ನಿಮ್ ಸಂಸ್ಕಾರನೇ ಅಂತ ಬರ್ತಾವ. ಅದಕ್ಕೆ ಹಿಂಗ ಅದಕ್ಕೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳ ಮೂಲಕ ಒಮ್ಮೆ ವಿಷಯ ಗ್ರಹಿಸಿದ್ದು ಜ್ಞಾನ ಅಥವಾ ವಿಷಯ ಜ್ಞಾನ ಅಥವಾ ವಸ್ತು ಜ್ಞಾನ, ಬ್ರಹ್ಮಜ್ಞಾನ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಯಾವುದೋ ಒಂದು ವಸ್ತುವಿನ ಜ್ಞಾನ, ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಒಂದು ವಿಷಯವನ್ನು ಉಂಟು ಮಾಡುವಂತೆ ಯಾವುದೋ ಒಂದು ವಸ್ತುವಿನ ಜ್ಞಾನ. ವಿಷಯ ಗ್ರಹಣ ನಿಂತ ಮೇಲೆ ವಿಷಯ ಗ್ರಹಣ ಮಾಡುವಾಗ ಇಂದ್ರಿಯ ಮತ್ತು ವಿಷಯ ಜಾಯಿನ್ ಆಗಿರ್ತಾವ ಕೂಡಿರ್ತಾವ. ವಿಷಯ ಗ್ರಹಣ ನಿಂತ ಮೇಲೆ ಅಲ್ಲಿ ಏನಾಯ್ತು, ಜ್ಞಾನ ಮುಗಿತದ, ಜ್ಞಾನ ಕೆಲಸ ಆಯ್ತು. ಅಲ್ಲಿ ಜ್ಞಾನ ಇಲ್ಲಿ ನಿಂತ ಮೇಲೆ ಆ ಜ್ಞಾನ ನಾಶವಾಗುತ್ತದೆ, ಇಲ್ಲದಂತಾಗುತ್ತದೆ. ಅದಕ್ಕೇನಂತಾರೆ ಕ್ಷಣಿಕ ವಿಷಯಗಳು ಅಂತ. ಕ್ಷಣಿಕ ಸುಖಗಳು ಅಂತಾರಲ್ಲ ಕೇಳಿರಲಿಲ್ಲ, ಮುಗಿತು ಕ್ಷಣಿಕ ಕೇಳಿದ್ರಲ್ಲ ನಿರಂತರ ಅದ ಕ್ಷಣಿಕ ಅದರಿದು ನಾ ಹೇಳ್ತಾ ಇರೋ ಸುಖ ಅಂತಾರಲ್ಲ ಕ್ಷಣಿಕ, ಇದು ಕ್ಷಣಿಕ ಸುಖ. ಈ ಕ್ಷಣಿಕ ಸುಖ ಇರಬಹುದು, ದುಃಖ ಇದ್ರೂ ಕ್ಷಣಿಕ ದುಃಖ ಅಷ್ಟೇ. ಅವೇನು ಸರಿ ಸುಖ ಹಿತ ಕೊಟ್ರ ಸುಖ ಅಂತೀರಿ, ಐದ ಆದ್ರೆ ದುಃಖ ಅಂತೀರಿ, ಎಲ್ಲಾನು ಕ್ಷಣಿಕ. ಇದು ಹಿಂಗೆ ಇರ್ತದಂತ ಏನಿಲ್ಲ. ವಿಷಯ ಗ್ರಹಣ ನಿಂತ ಮೇಲೆ ಜ್ಞಾನವು ನಾಶವಾಗುತ್ತದೆ, ಅದು ಕ್ಷಣಿಕ ಸುಖ ಅಥವಾ ದುಃಖ ಹೋಗ್ಬಿಡ್ತದೆ. ಅದು ಹೋಗ ಇಲ್ಲದಂತಾದಾಗ ಆ ಜ್ಞಾನವು ಹೋಗುವಾಗ ಅಂತಃಕರಣದಲ್ಲಿ ತನ್ನ ಸಂಸ್ಕಾರವನ್ನ ಬಿಟ್ಟು ಹೋಗುತ್ತದೆ. ಅದೇನ್ ಮಾಡ್ತದೆ, ತನ್ನ ಸಂಸ್ಕಾರ ಬಿಟ್ಟು ಆ ಸಂಸ್ಕಾರ ಏನು ಮಾಡುತ್ತದೆ ಎಂದರೆ ಮತ್ತೆ ಮತ್ತೆ ಅದೇ ವಿಷಯವನ್ನು ಗ್ರಹಿಸುವಂತೆ ಜ್ಞಾನೇಂದ್ರಿಯಗಳಿಗೆ ಪ್ರಚೋದಿಸುತ್ತದೆ. ಅದಕ್ಕೆ ಶುಭ ಕರ್ಮ ಮಾಡಿದರೆ ಶುಭ ಕರ್ಮ ಮಾಡಲು ಆ ಕರ್ಮಜನ್ಯ ಸಂಸ್ಕಾರಗಳು ಪ್ರಚೋದಿಸುತ್ತವೆ. ಅಶುಭ ಕರ್ಮ ಮಾಡಿದರೆ ಅಶುಭ ಕರ್ಮ ಮಾಡಿದ್ರೆ ಏನಾಗ್ತದ, ಆ ಅಶುಭ ಕರ್ಮಜನ್ಯ ಸಂಸ್ಕಾರಗಳು ಅಶುಭ ಕರ್ಮಗಳನ್ನೇ ಮಾಡಲು ಅಂತಃಕರಣದ ಮೂಲಕ ಪ್ರಚೋದಿಸುತ್ತಿರುತ್ತವೆ. ಅದಕ್ಕೆ ನಿಮಗ ಇಂದು ಏನ್ ಮಾಡಿ ಬಂದೀನಿ ಅಂತ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗ್ಲಕತ್ತವ. ಈಗ ನೀವು ಚಲೋ ಕೆಲಸ ಮಾಡ್ಲಕತ್ತೀರಿ ಅಂತಂದ್ರೆ ನಿಮಗ ಇಂದು ಚಲೋ ಕೆಲಸ ಮಾಡಿದ ಸಂಸ್ಕಾರಗಳು ಹಾಕೊಂಡ್ ಬಂದಿರಿ. ಕೆಟ್ಟ ಕೆಲಸ ಮಾಡ್ಲಕ್ಕ ಫೋರ್ಸ್ ಮಾಡ್ಲಕತ್ತವ ಅಂದ್ರೆ ಹಿಂದಿನ ದಿನಗಳಲ್ಲಿ ಹಿಂದಿನ ಜನ್ಮಗಳಲ್ಲಿ ಕೆಟ್ಟ ಕೆಲಸಗಳ ಸಂಸ್ಕಾರಗಳು ತುಂಬಿಕೊಂಡ್ ಬಂದಿರಿ ಅಂತ. ಅಕರ್ಮ ಆದಾಗ ಸುಜ್ಞಾನ ಹೊಂದಿದರೆ ಒಳ್ಳೆಯ ಜ್ಞಾನ ಹೊಂದಿದರೆ ಆ ಯೋಗ್ಯ ವಸ್ತು ಜ್ಞಾನ ಜನ್ಯ ಸಂಸ್ಕಾರ ಯೋಗ್ಯ ವಸ್ತುಗಳ ಉಂಟು ಯೋಗ್ಯ ವಸ್ತುಗಳಿಂದ ಉಂಟಾದ ಯೋಗ್ಯ ವಿಷಯಗಳಿಂದ ಉಂಟಾದ ಜ್ಞಾನ ಜನ್ಯ ಸಂಸ್ಕಾರಗಳು ಏನ್ ಮಾಡ್ತಾವ, ಸುಜ್ಞಾನವನ್ನೇ ಹೊಂದಲು ಪ್ರಚೋದಿಸುತ್ತವೆ. ಅದರ ಬದಲಿ ಅಜ್ಞಾನ ಅಂತಂದ್ರೆ ಅಯೋಗ್ಯ ವಸ್ತು ಅಯೋಗ್ಯ ವಿಷಯ ಜನ್ಯ ಸಂಸ್ಕಾರಗಳು ಏನ್ ಮಾಡ್ತಾವ, ಅಜ್ಞಾನವನ್ನೇ ಅವಿವೇಕವನ್ನೇ ಹೊಂದಲು ಪ್ರಚೋದಿಸುತ್ತವೆ ಅಂತ ಅರ್ಥ. ಅದಕ್ಕೆ ನಾವು ಈಗ ಯಾಕೆ ಹಿಂಗ ಆಲಕ್ಕಿಸ್ತದ, ಈಗ ಯಾಕೆ ಮಾಡ್ಬೇಕನ್ನಿಸ್ತದ ಅಂತ ಮುಂದಿಂದು ಪ್ರಶ್ನೆ ಕೇಳಿದಾಗ ಹಿಂಗ ಆಗ್ತದ. ಆ ಗುರುಗಳಿಗೊಂದು ಪ್ರಶ್ನೆ ಇರದೇ ಶಿಷ್ಯನ ಅದೇ ಪ್ರಶ್ನೆ ಅದ. ಒಳ್ಳೇದು ಕೆಟ್ಟದು ನಮಗ ಗೊತ್ತದ, ಅದ್ರ ಬಗ್ಗೆ ನೀವು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ನಮಗ. ಒಳ್ಳೇದು ಕೆಟ್ಟದು ಅಂತ
ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಬಸ್ಟ್ ಗೊತ್ತಿಲ್ಲ ನಮಗೆಲ್ಲ ಗೊತ್ತದ. ಕಳ ಬೇಡ ಫಲ ಬೇಡ ಬಿಸಿ ನುಡಿಯಲು ಬೇಡ ಎಲ್ಲ ಬೇಕಾದಷ್ಟು ನಾವು ಬಹಳ ಮಂದಿ ಪ್ರವಚನ ಮಾಡೀವಿ, ಬಹಳ ಮಂದಿ ಪ್ರವಚನ ಕೇಳಿವಿ. ಒಳ್ಳೆ ವಿನಯದಿಂದ ಇರ್ಬೇಕಂತದ, ಸದ್ವಿನಯದಂಗ ಇರ್ಬೇಕು, ಒಳ್ಳೆ ಮಾತಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೆ ಆಲೋಚನೆ ಮಾಡ್ಬೇಕು ಎಲ್ಲ ಗೊತ್ತದ. ಆದ್ರೆ ಮಾಡ್ಲಿಕ್ಕೆ ಆಗಲ್ದು, ಒಳ್ಳೇದ್ ಮಾಡ್ಬೇಕಂತ ನೀವು ಇರತ್ರಿ ಅದು ಮಾಡ್ಲಿಕ್ಕೆ ಆಗಲ್ದು. ಮಾಡ್ಬೇಕಂದ್ರ ನಮ್ ಕಡೆಯಿಂದ ಆಗಲ್ದು. ಮತ್ತೆ ಕೆಟ್ಟದ್ ಮಾಡ್ಬಾರ್ದಂತ ಹೇಳ್ತೀರಿ, ಅದು ಕೆಟ್ಟದ್ ಮಾಡೋದಕ್ಕ ಬಿಡ್ಲಕ್ ಆಗಲ್ದು ಅದು ಹೇಳ್ರಿ ನನಗೆ. ಕೆಟ್ಟದ್ ಒಳ್ಳೇದೆಲ್ಲ ಗೊತ್ತದ ನಮಗ್, ಅದು ಹೇಳ್ರಿ ನಮಗ್ ಬಿಡ್ಲಕ್ ಯಾಕಾಗಲ್ಲ ಮಾಡ್ಲಕ್ ಯಾಕಾಗಲ್ಲ ಹೇಳ್ರಿ. ಅದಕ್ಕೆ ಗುರು ಏನ್ ಹೇಳ್ತಾನ, ಹಿಂಗ್ ಯಾಕೆ ಆಗ್ತದಪ್ಪ ಅಂತಂದ್ರೆ ನಿನ್ನೊಳಗೆ ಪೂರ್ವ ಜನ್ಮದ ಅಥವಾ ಪೂರ್ವ ಕಾಲದ ಸಂಸ್ಕಾರಗಳದವ. ಆ ಸಂಸ್ಕಾರಗಳು ನಿನಗ ಈ ರೀತಿ ಏನ್ ನಿನಗ ಶುಭ ಕರ್ಮ ಅಶುಭ ಕರ್ಮ ಸುಜ್ಞಾನ ಅಜ್ಞಾನಗಳನ್ನ ಮಾಡುವುದಕ್ಕ ಅನುಭವಿಸುವುದಕ್ಕ ಪ್ರಚೋದನೆಗಳು ಕೊಡ್ತಾ ಇರ್ತಾವಪ್ಪ. ಅದಕ್ಕೆ ನಿನಗೆ ಹಿಂಗಾತಿರ್ತದ, ಅದಕ್ಕೆ ಏನ್ ಮಾಡ್ಬೇಕ್ರಿ? ಆಯ್ತು ಮಾಡಿ ಬಂದೀವಿ, ಮುಗಿಂದಕ್ಕೆ ಆಗ್ಯಾದ ಆಯ್ತು, ಮತ್ ಈಗ ಏನ್ ಮಾಡ್ಬೇಕು ಹೇಳ್ರಿ? ಈಗ ಏನ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಾಗಿಲ್ಲ, ಸುಮ್ಮ ಮುಂದೆ ಕೂತು ಮನಸ್ಸು ಕೊಟ್ಟು ಶ್ರವಣ ಮಾಡ ಅಷ್ಟೇ. ಶ್ರವಣ ಮಾಡುವುದರಿಂದಲೇ ನಿನ್ನ ಕರ್ಮ ವಾಸನೆಗಳು ಸಂಸ್ಕಾರಗಳು ನಾಶ ಆಗ್ತವ. ಕೇಳಿ 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 ಅವೆಲ್ಲ ನಾಶ ಆಗ್ಬಿಡ್ಬಿಡ್ತಾವ. ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸ ಕೇಳ್ತಾ ಕೇಳ್ತಾ ಮನನ ಮಾಡ್ಬೇಕತ್ತ. ನೀವ್ ಏನು ಮಾಡೋಕೆ ಇಲ್ಲ, ನಿರಂತರವಾಗಿ ಶ್ರವಣ ಮಾಡಿದ್ರೆ ಅದು ಆಟೋಮೆಟಿಕ್ ಮನನ ಆಗೇ ಬಿಡ್ತದೆ. ಮನನ ಮಾಡೋದಂದ್ರೆ ಏನ್ ಮಾಡ್ತೀರಿ? ಮನನ ಮಾಡ್ಲಕ್ಕೆ ಏನ್ ಮಾಡ್ತೀರಿ? ಏನು ಮಾಡಕ್ಕಾಗಲ್ಲ. ನಿರಂತರ ಶ್ರವಣ ಮಾಡಿದ್ರೆ ಆಟೋಮೆಟಿಕ್ ಮನನ ಆತದ. ಯಾವುದನ್ನ ಕೇಳ್ತಾ ಕೇಳ್ತಾ ಇರ್ತೀರಿ, ಅದು ಶ್ರದ್ಧೆಯಿಂದ ಕೇಳಿದ್ರಿ ಅಂದ್ರೆ ಅದ ನಿಮ್ಮೊಳಗೆ ವಿಷಯ ಸಂಗ್ರಹ ಆಗಿ 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 ಕಡೆಗೆ ಏನಾಗ್ತದ, ನಿಮ್ಮ ಬಾಯಿಯ ಮೂಲಕ, ಮಾತುಗಳ ಮೂಲಕ, ನಿಮ್ಮ ಕರ್ಮೇಂದ್ರಿಯಗಳ ಮೂಲಕ, ನಿಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಏನಾಗ್ತದ, ಶುಭ ವಸ್ತುಗಳನ್ನೇ ಗ್ರಹಿಸ್ಬೇಕು, ಶುಭ ಕರ್ಮಗಳನ್ನೇ ಮಾಡಬೇಕು ಅನ್ನಂತ ಒತ್ತಡಗಳು ಚಾಲು ಆಗ್ತಾವ ಇಲ್ರಿ? ನಿಮ್ಮ ಕರ್ಮೇಂದ್ರಿಯಗಳ ಒಳಗ ಒಳ್ಳೆ ಕೆಲಸ ಮಾಡ್ಬೇಕು, ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನ್ ಮಾಡ್ಬೇಕು ಅನ್ನೋದೆಲ್ಲ ಸಂಗ್ರಹ ಒಳಗೆ ಆಗ್ಬಿಡ್ತದೆ ಇನ್ಫಾರ್ಮೇಶನ್. ಅಂತಃಕರಣದೊಳಗ ಚಂದ ಚಂದನ ಸಂಸ್ಕಾರಗಳು ತುಂಬಿಟ್ರಿ, ಕೇಳಿ 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 ಅಂದ್ರೆ ಆ ಸಂಸ್ಕಾರಗಳು ಏನ್ ಮಾಡ್ತಾವ, ನಿಮ್ ಕರ್ಮೇಂದ್ರಿಯಗಳಿಗೆ ಒಳ್ಳೆ ಕೆಲಸಗಳು ಮಾಡುವುದಕ್ಕೆ ಪ್ರಚೋದನೆ ಕೊಡ್ತಾವ. ನಿಮ್ಮ ಜ್ಞಾನೇಂದ್ರಿಯಗಳಿಗೆ ಒಳ್ಳೆಯ ವಿಷಯಗಳನ್ನೇ, ಯೋಗ್ಯ ವಿಷಯಗಳನ್ನೇ ಗ್ರಹಿಸುವಂತ ಒಂದು ಪ್ರಚೋದನೆಗಳನ್ನ ಕೊಡ್ತಾವ. ಅದಕ್ಕೆ ಒಳ್ಳೆ ಸಂಸ್ಕಾರಗಳು ಹಾಕಿಕೊಳ್ಳುವ ಮೂಲಕ ಕೆಟ್ಟ ಸಂಸ್ಕಾರಗಳು ತಾನೇ ಹಾಳಾಗಿ ಹೋಗ್ತವೆ. ಏನ್ ಮಾಡ್ತೀರಿ ಸತ್ಸಂಗದ ಶ್ರವಣ ಮನನ ನಿಧಿಧ್ಯಾಸನದಿಂದ ಏನಾಗ್ತಂದ್ರ ಒಳ್ಳೆಯ ಸಂಸ್ಕಾರಗಳ ಸಂಗ್ರಹ. ಈಗ ಇಂಕ್ ಪೆನ್ ಇಲ್ಲ, ಈಗ ಇಂಕು ಇಂಕ್ ಪೆನ್ಗಳು ಇಲ್ಲ. ಮೊದಲ ಇಂಕಿನ ಪೆನ್ ಇರ್ತಿತ್ತು, ಇಂಕಿಂದ ಬಾಟ್ಲಿ ಇರ್ತಿತ್ತು. ಅದು ಇಂಕಿನ ಬಾಟ್ಲಿ ಇಷ್ಟು ಚಂದ ಇರ್ತಿತ್ತು, ಅದು ಬಿಸಾಕ್ಬೇಕೇ ಅಂತ ಮನಸ್ಸು ಬರ್ತಿರ್ತಿರ್ಲಿಲ್ಲ, ಅಷ್ಟು ಚಂದ ಇಂಕ್ ಬಾಟ್ಲಿ ಇರ್ತಿತ್ತು. ಆದ್ರೆ ಅದು ಇಟ್ಕೋಬೇಕಾದ್ರೆ ಏನಾಗಿರ್ತದ, ಅದು ಇಂಕ್ ಅದ್ರೊಳಗ ಏನಾಗಿರ್ತದ, ಇಂಕ್ ಎಲ್ಲ ಹಾಕಿ ಒಳಗ ಒಣಗಿಬಿಟ್ಟಿರ್ತದ. ಅದು ನೀರಾಕಿ ಒಂದ್ ದಿನ ತೊಳೆದ್ರೆ ಹೋಗಂಗಿಲ್ಲ, ಅದು ಮಸಿ ಒಂದ್ ದಿನ ತೊಳೆದ್ರೆ ಹೋಗಂಗಿಲ್ಲ. ಆದ್ರೆ ಅದು ಬಾಟ್ಲಿ ಬಿಸಾಕಂಗಿಲ್ಲ, ಬಾಟ್ಲಿ ಇಟ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ದಿನ ನೀರ್ ಹಾಕ್ಬೇಕು, ಅದಕ್ಕೆ ಹಾಕ್ಬೇಕು ಚೆಲ್ಬೇಕು, ನೀರ್ ಮತ್ತ ಹಾಕ್ಬೇಕು ಚೆಲ್ಬೇಕು. ನೀರ್ ಹಾಕಿದಾಗ ನೀರಾಗ ಒಂದ್ ಸ್ವಲ್ಪ ಮಸಿ ಬಿಡ್ತದ ಬಿಡ್ತದ, ಅದ ನೀರ್ ಚೆಲ್ಬೇಕು. ಮರುದಿನ ಮತ್ತ ಫ್ರೆಶ್ ನೀರ್ ಹಾಕ್ಬೇಕು, ಮತ್ತ ನೀರಾಗ ಒಂದಿಷ್ಟು ಮಸಿ ಬಿಡ್ತದ. ಹಿಂಗ್ ಮಸಿ ಬಿಟ್ಟು 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 ಅದ್ ಏನಾಗ್ತದ, ಎಷ್ಟ್ ದಿನ ಬಿಡ್ತದೆ ಅದ್ ನಿಧಾನ ಏನಾದ್ರು ಓಟು ಮಸಿ ಆ ಬಾಟ್ಲಿ ಒಳಗೆ ಅದು ಖಾಲಿಯಾಗಿ ನೀರಲ್ಲಿಂದ ಹಸಿಯಾಗಿ ಒಣಗಿ ಚಲ್ಲಿ ಎಲ್ಲ ಓಟು ಆಗಿ ಸ್ವಚ್ಛ ಬಾಟ್ಲಿ ಆಗಿ ಆ ಬಾಟ್ಲಿ ತಮ್ಗೆ ಏನ್ ಬೇಕಾದ ವಸ್ತುಗಳನ್ನ ಇಟ್ಕೊಳಕ್ ಬರ್ತಿತ್ತು. ಹಂಗೇನದ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ.
ಕೆಟ್ಟ ಸಂಸ್ಕಾರಗಳ ಕೇಳು ಎದರಿಂದ ಆಗ್ತದೆ ಅಂದ್ರೆ ಒಳ್ಳೆ ಸಂಸ್ಕಾರಗಳ ಫಲದಿಂದ. ಅದಕ್ಕೆ ಒಳ್ಳೆ ಶುಭ ಕರ್ಮಗಳನ್ನ ಮಾಡುವುದರಿಂದ ಶುಭ ಎಂತ ಶುಭ ವಿಷಯಗಳು ಒಳ್ಳೆ ವಿಷಯಗಳನ್ನ ಗ್ರಹಿಸುವುದರಿಂದ ಏನಾಗ್ತದ ಕೆಟ್ಟ ವಿಷಯಗಳು ಗ್ರಹಿಸ್ಬೇಕನ್ನಂತ ಒಳಗಿರುವ ಅಂತಃಕರಣದೊಳಗಿರುವ ಆ ಸಂಸ್ಕಾರಗಳೇನಾಗ್ತಾವ ವೀಕ್ ಆಗ್ಕೋತಾವ ಒಂದ್ ದಿನ ಇಲ್ಲದಂಗ ಆಗ್ಬಿಡ್ತಾವ. ಅವಕ್ಕ ನಿಮ್ ಪ್ರಚೋದನೆ ಕೊಟ್ಟರು ಇವು ಇಂದ್ರಿಯಗಳು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅವ್ರು ಸಪೋರ್ಟೇ ಮಾಡಂಗಿಲ್ಲ. ಒಳ್ಳೆ ಕೆಲಸ ಮಾಡಮ್ಮ ಒಳ್ಳೆ ಆಲೋಚನೆ ಮಾಡಮ್ಮ ಇವೆಲ್ಲ ಕೆಟ್ಟ ಆಲೋಚನೆ ಕೆಟ್ಟ ಮಾತು ಕೆಟ್ಟ ಕೆಲಸ ಬೆಟ್ಟ ಬಿಡಮು ಅಂತ ತಾನೇ ನಿರ್ಧಾರ ಫಾಲೋ ಆಗ್ತದ. ಹೆಂಗದ್ರಿ ಉಪಯೋಗದ ಇದು ಪಾಯಿಂಟು ಒಳ್ಳೆ ಉಪಯೋಗ ಸರ್ ಒಳ್ಳೆ ಉಪಯೋಗ ಇದು ಉಪಯೋಗ ಅದ ಇದು ಒಂದು ಫಾರ್ಮುಲಾನೇ ಅದ ಈ ತರ ಮಾಡಿದ್ರೆ ಹಿಂಗ ಆಗ್ತದಪ್ಪ ಅನ್ನೋದು. ಅದಕ್ಕೆ ನಿಮಗೆ ಸ್ವರ್ಗ ನರಕ ಸುಖ ದುಃಖಗಳಿಗೆ ನೀವು ಅನುಭವಿಸಿದ ಜ್ಞಾನ ಅಥವಾ ನೀವು ಮಾಡಿದ ಕರ್ಮಗಳು ನೇರವಾಗಿ ಉಪಯೋಗ ಆಗುವುದಿಲ್ಲ. ಆ ಜ್ಞಾನ ಅನುಭವಿಸುವಾಗ ಆ ಕರ್ಮ ಮಾಡುವಾಗ ಮಾತ್ರ ಅವು ಇದ್ದು ಅವು ನಾಶವಾಗಿ ಹೋಗಿರುತ್ತವೆ. ಆದರೆ ಅವುಗಳ ಸಂಸ್ಕಾರಗಳು ನಿಮ್ಮ ಅಂತಃಕರಣದಲ್ಲಿ ಸಂಗ್ರಹವಾಗಿರುತ್ತವೆ. ಆ ಸಂಸ್ಕಾರಗಳು ನಿಮಗೆ ಒಳ್ಳೆಯದು ಕೆಟ್ಟದ್ದು ಮಾಡುವುದಕ್ಕ ಆ ಒಳ್ಳೆಯದು ಕೆಟ್ಟದ್ದು ಮಾಡಿ ಸುಖ ದುಃಖ ಅನುಭವಿಸುವುದಕ್ಕ ಸ್ವರ್ಗ ನರಕ ಉಂಟಾಗುವುದಕ್ಕ ಮೋಕ್ಷ ಉಂಟಾಗುವುದಕ್ಕ ಎಲ್ಲದಕ್ಕೂ ಅವೇ ಕಾರಣ ಆಗ್ತವ. ಕರ್ಮ ಮತ್ತು ಜ್ಞಾನಗಳು ಕಾರಣ ಅಲ್ಲ. ಕರ್ಮ ಮತ್ತು ಜ್ಞಾನಗಳ ಸಂಸ್ಕಾರಗಳು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಕಾರಣ. ಕರ್ಮನೂ ಇಲ್ಲ ಜ್ಞಾನನೂ ಇಲ್ಲ. ಆದ್ರೆ ಇದು ಬ್ರಹ್ಮ ಜ್ಞಾನ ಏನದಲ್ಲ ಒನ್ಸ್ ಪ್ರೊಡ್ಯೂಸ್ಡ್ ಇಸ್ ಪ್ರೊಡ್ಯೂಸ್ಡ್ ಫಾರ್ ಎವರ್. ಜ್ಞಾನ ಜ್ಞಾನ ಎಲ್ಲರೂ ಜ್ಞಾನನೇ ಜ್ಞಾನೇಂದ್ರಿಯ ಪಡ್ಕೊಂಡದ್ದು ಜ್ಞಾನನೇ ಗುರುವಿನ ಮೂಲಕ ಆತ್ಮ ವಸ್ತುನೇ ನಾನು ಅಂತ ತಿಳ್ಕೊಂಡದ್ದು ಅದಕ್ಕೂ ಜ್ಞಾನನೇ ಅಂತಾರ. ಆದ್ರೆ ಅದಕ್ಕ ಸಾಮಾನ್ಯ ಜ್ಞಾನ ಅಲ್ಲದು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಬೇರೆ, ಈ ಇಂದ್ರಿಯ ವಿಷಯಜನ್ಯ ಜ್ಞಾನ ಬೇರೆ. ಎಲ್ಲ ಬೇರ್ಪಡಿಸಿ ತಿಳ್ಕೊಳ್ಳೋದು ಕಲಿಬೇಕು. ಈಗೇನಾಯ್ತು ಮತ್ತೆ ಶಾಸ್ತ್ರ ಶ್ರೀ ವಿಚಾರ ಚಂದ್ರೋದಯ ಆರನೇ ಕಲಾ ಪ್ರಪಂಚ ಮಿಥ್ಯತ್ವ ವರ್ಣನ. ಈ ಪ್ರಪಂಚ ಮಿಥ್ಯತ್ವ ವರ್ಣನ ಅಂತಂದ್ರೆ ಅದು ಪ್ರಪಂಚದಲ್ಲಿ ನಿತ್ಯ ಆದ ಆ ಮಿಥ್ಯ ಇದ್ರೂ ಸತ್ಯ ಅಂತ ಒಂದಿಷ್ಟು ಅನಿಸ್ತದ. ಆ ಸತ್ಯಕ್ಕೆ ನಾವು ಯಾವುದಕ್ಕ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ಸತ್ಯವೇ ಮಿಥ್ಯವೇ ಸತ್ಯವಾಗಿ ತೋರ್ತಾ ಇದೆ. ನಿತ್ಯವೇ ಸತ್ಯವಾಗಿ ತೋರ್ತಾ ಇದೆ. ಹಾವು ಅಭ್ಯಾಸವಾಗಿದೆ, ಹಗ್ಗದಲ್ಲಿ ಹಾವು ಅಭ್ಯಾಸವಾಗಿದೆ. ಈಚಲು ಮರ ಉತ್ಪತ್ತಿ ಮರದಲ್ಲಿ ಅಭ್ಯಾಸವಾಗಿದೆ. ಈಚಲ್ ಮರ ನೋಡ್ಯಾನ ಅದು ಉತ್ತತ್ತಿ ಮರ ಖರ್ಜೂರದ ಗಿಡ ಅದನ್ನು ನೋಡ್ಯಾನ. ಖರ್ಜೂರದ ಗಿಡ ನೋಡಿದ ಕೂಡ್ಲೇನೆ ಇದು ಯಾವ್ದ್ರ ಗಿಡ ಅಪ್ಪ ಅಂದ್ರ ಈಚಲ್ ಗಿಡ ಅಂದ್ ಬಿಡ್ತಾನ. ಈಚಲು ಮರ ಅಭ್ಯಾಸವಾಗಿದೆ. ಖರ್ಜೂರದ ಗಿಡದಲ್ಲಿ ಉತ್ತತ್ತಿಯ ಗಿಡದಲ್ಲಿ ಏನಾಗ್ಯದ ಈಚಲು ಮರ ಅಂತೇಳಿ ಅನ್ಸ್ಲಕತ್ತದ. ಮತ್ತೇನ್ ಅನ್ಸ್ಲಕತ್ತದ ಇವೆಲ್ಲ ಮುಂದೆ ಬಾಳ ಬರ್ತಾವ. ಬೆಳ್ಳಿ ಎದರಾಗ ಶುಕ್ತಿಯಲ್ಲಿ ಬೆಳ್ಳಿ ಅಭ್ಯಾಸವಾಗಿದೆ. ಇವೆಲ್ಲ ಹಿಂಗ ಆಗ್ಯಾವಲ್ಲ ಇವು ಎಲ್ಲಾಗ್ಯಾವ ಅಂದ್ರ ಬೆಳ್ಳಿ ಈ ಶುಕ್ತಿ ಎಂದೂ ಬೆಳ್ಳಿಯ ರೂಪ ತಾಳಿಲ್ಲ. ಶುಕ್ತಿ ತನ್ನ ಪಾಡಿಗೆ ತಾನು ಇದೆ.
ಆದ್ರೆ ಬೆಳ್ಳಿ ಅಂತ ನಿಮ್ಗೆ ಕಾಣಿಸ್ತು ಯಾಕಂದ್ರೆ ನಿಮ್ಮ ಅಜ್ಞಾನದ ಕಾರಣ. ಅದ್ರ ಬಗ್ಗೆ ನಾಲೆಜ್ ಇರ್ಲಬೇಕ. ಖಜೂರಿ ಗಿಡ ಉತ್ಪತ್ತಿ ಗಿಡ ಗುರುತಿಸುವುದಕ್ಕ ನಿಮಗೆ ಜ್ಞಾನ ಇಲ್ಲದ ಕಾರಣ ಅದರಂತೆ ಇರೋವೆಲ್ಲ ಅವೇ ಅಂತ ತಿಳ್ಕೊಂಡ್ಬಿಡ್ತೀರಿ. ಹೇಳ್ತಿ ಬೆರಳನ್ ಸೀರೆ ಉಟ್ಕೊಂಡು ಜಾತ್ರೆಗೆ ಹೋಗಿದ್ದಳು ಅಂತ. ನಾನ್ ಹೆಂಡತಿ ಸಿಗಲ್ಲ ಹೇಳ, ನಾನ್ ಹೆಂಡತಿ ಸಿಗಲ್ಲ ಹೇಳ ಅಂತಂದ್ರ ಅಕ್ಕಿ ಗುರುತು ಹೇಳಪ್ಪ ಅಂದ್ರೆ ಬಿಳಿ ಸೀರೆ ಉಟ್ಕೊಂಡು ಅಂತ. ಬಿಳಿ ಸೀರೆ ಉಟ್ಕೊಂಡಕ್ಕೆಲ್ಲ ಇವ್ ಹೆಂಡ್ರೆ ಇರ್ತಾರ. ಹಂಗಿಲ್ಲ, ಒಂದು ತನ್ನ ಹೆಂಡತಿನ ಐಡೆಂಟಿಫೈ ಮಾಡೋ ಶಕ್ತಿ ಇರ್ಲಂದಕ್ಕ ಬಿಳಿ ಸೀರೆ ಇದ್ದವ್ರಿಗೆಲ್ಲ ಹೋಗಿ ನೋಡಿ ಬರ್ತಿದ್ದ ನಾನು ಹೆಂಡ್ತಾಳ. ಹಂಗ ಏನಾಗ್ಯದ ನಿಮಗ ಅಂಧಕಾರ ಅಜ್ಞಾನ ನಿಮ್ಮ ಅನುಭವದ ಒಂದು ಕೊರತೆ ಇರುವ ಕಾರಣ ಒಂದು ವಸ್ತುವಾಗಿ ಇನ್ನೊಂದು ವಸ್ತು ಕಾಣ್ಲಿಕ್ಕತ್ತದ. ಆ ನಿಮಗೆ ಏನ್ ಅನಿಸದ ನಿಮ್ಮ ಅಭಿಪ್ರಾಯದಲ್ಲಿ ಆ ವಸ್ತು ಎಂದೆಂದೂ ಆ ಒಂದು ಅಧಿಷ್ಠಾನದಲ್ಲಿ ಇಲ್ಲವೇ ಇಲ್ಲ. ಸಿಂಪಿ ಅಧಿಷ್ಠಾನ, ಹಗ್ಗ ಅಧಿಷ್ಠಾನ, ಉತ್ತತ್ತೆ ಗಿಡ ಅಧಿಷ್ಠಾನ, ಅವು ಎಂದೂ ಈಚಲ ಮರ ಆಗಿಲ್ಲ, ಅವು ಎಂದೂ ಬೆಳ್ಳಿ ಆಗಿಲ್ಲ, ಅವು ಎಂದೂ ಹಾವು ಆಗಿಲ್ಲ. ಆದರೂ ಅವು ನಿಮಗೆ ಹಾಗೆ ಅನ್ನಿಸಿವೆ. ಹಗ್ಗದಲ್ಲಿ ಹಾವು ಅಧ್ಯಸ್ಥವಾಗಿದ್ದು ಸತ್ಯ ಯಾಂಗಪ್ಪ ಅಂದ್ರೆ ಅದು ತೂದು ಬಿಟ್ಟಿರಿ, ಅಂಜಿ ಬಿಟ್ಟಿರಿ, ಕೈಕಾಲ ನಡಗ್ಲಕತ್ತವ, ಬೆವ್ದು ಬಿಟ್ಟಿರಿ, ಅಳ್ಳಕತ್ತಿರಿ, ಹಗ್ಗ ತುಳಿದಿರಿ ಅಂತ ಗೊತ್ತಾಗ್ಲಾರ್ದೆ ಹಾವು ತುಳಿದೇನೆ ಅಂತ ಹೇಳಿ ನಿಮ್ ಒಳಗಿನ ಅಭಿಪ್ರಾಯ. ಹಾವು ಎಲ್ಲದ ನಿಮ್ ಒಳಗೆ ಅದ, ನಿಮ್ಮ ಒಳಗೆ ಏನೇನು ನಡೆದವ ಮನಸ್ಸಿನೊಳಗೆ ಮಂಡಕ್ಕಿ ತಿನ್ನಕತ್ತಿರಲ್ಲ ಅದು ಸತ್ಯ ಅದ. ಆದ್ರೆ ಆ ಸತ್ಯಕ್ಕ ಒಂದು ಮಾನ ಕೊಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ, ನಾವೀಗ್ನು ರೆಸ್ಪೆಕ್ಟ್ ಕೊಡೋಣ. ಯಾಕಂದ್ರೆ ಅದನ್ನು ಆಕ್ಚುಯಲ್ ಎಫೆಕ್ಟ್ ಮಾಡ್ತಾ ಇದೆ. ಕನಸಿನಲ್ಲಿ ಸುಂದರವಾದ ಪ್ರೇಯಸಿ ಬಂದಿದ್ದಾಳೆ. ಕನಸಿನಲ್ಲಿ ಸುಂದರವಾದ ಪ್ರೇಯಸಿ ಬಂದಾಳ ಅಂತ ಅಂದ್ರೆ ಆ ಪ್ರೇಯಸಿಯ ಜೊತೆಗೆ ಈತ ರತಿ ಸುಖ ಅನುಭವಿಸಿ ಇವನ ವೀರ್ಯಸ್ಖಲನ ಆಗಿದೆ. ಇವನ ಶರೀರದಲ್ಲಿ ವೀರಸ್ಖಲನ ಆಗಿದೆ. ಇದು ಪರಿಣಾಮ ಆಗಿದ್ದದು ಕನಸಿನಾಗಿದ್ದದು ಸುಳ್ಳೇನದು. ಕನಸಿನಲ್ಲಿ ಏನಾಗದ ಹುಲಿ ಬೆನ್ನು ಹತ್ತಿದೆ. ಹುಲಿ ಬೆನ್ನತ್ತಿದ ಓಡ್ತಾ ಇದ್ದಾನೆ. ಅವನ ಭೌತಿಕ ಕಾಲುಗಳು ಎಲ್ಲಿ ಬಿದ್ದಾವ? ಆಸೆಯಾಗಿ ಬಿದ್ದಾವ. ಎದರಿಂದ ಓಡ್ತಾನ? ಸೂಕ್ಷ್ಮ ಶರೀರದ ಕಾಲಿನಿಂದ ಓಡಕತ್ತ, ತೈಜಸ್ ಜೀವನ ಕಾಲದಿಂದ ಓಡ್ಲಕತ್ತ. ತೈಜಸ್ ಜೀವನ ಕಾಲ ತಗೊಂಡು ಓಡ್ಲಕತ್ತನ. ಆದ್ರ ಸ್ಥೂಲ ಶರೀರ ಏನ್ ಹಸಿಯಾಗಿ ಬಿದ್ದದಲ್ಲ ಅದು ಬೆವ್ದು ಬಿಟ್ಟದ. ಅಂಗಿ ಬನಿನೆಲ್ಲ ಹಸಿ ಆಗ್ಯದ. ಪರಿಣಾಮ ಆಗ್ಲಕತ್ತದ ಇಲ್ಲ. ಪ್ರೇಯಸಿ ಕನಸಿನಾಗ ಬಂದಂತ ಪರಿಣಾಮ ಸ್ಥೂಲ ಶರೀರದ ಮೇಲೆ ಆಯ್ತಾ? ಇಲ್ಲ. ಹಾವಿನ ಪರಿಣಾಮ ಸ್ಥೂಲ ಶರೀರದ ಮೇಲೆ ಆಯ್ತಾ? ಇಲ್ಲ. ಮತ್ತಾವ ಪರಿಣಾಮ? ಹುಲಿ ಬೆನ್ನತ್ತಿದ ಪರಿಣಾಮ. ಸಾಲಗಾರರು ಬಂದು ಜಗಳ ತಕ್ಕೊಂಡು ಮನೇನ್ ಸಾಮಾನ ಎಲ್ಲ ಎತ್ತಿ ಹೊರಗೆ ಹಾಕಿ ಗಿಡದ ಗುಮ್ಮರ ಅದು ಸ್ಥೂಲ ಶರೀರದ ಮೇಲೆ ಆಯ್ತಾ? ಇಲ್ಲ. ಒದ್ರಾಡ್ಲಕತ್ತನ್ ಕನಸಿನಾಗ, ಕನಕರ್ಸ್ಲಕತ್ತನ್ ಒದ್ರಾಡ್ಲಕತ್ತನ್ ಎಚ್ಚರಿಲ್ಲ. ಹೌದು, ಸಾಲ ಕೊಟ್ಟವ್ರ ಸಂಗಡ ಜಗಳಕ್ ಬಿದ್ಬಿಟ್ಟ, ಹಿಂಗ್ ಮಾಡಿದ್ರೆ ಹೆಂಗಂತ ಮಾತಾಡ್ಲಕತ್ತದಿಲ್ಲ ಬಾಯಿ. ಹೌದ್ರಿ, ಧ್ವನಿ ಬರ್ಲಕತ್ತದ ಎತ್ತರಿಲ್ಲ, ಕನಕರಿಸ್ತಾ ಇದ್ದ. ಮತ್ತೆ ಇದು ಒಂದು ಇದು ಸತ್ಯ, ಇದನ್ನು ಒಂದಿಟ್ಟು ಸತ್ಯ ಅದ ಇಲ್ಲ? ಇದು ಇದಕ್ಕೂ ಇದು ಸತ್ಯ ಅದ. ಆದರೆ ಇಂಥ ಸತ್ಯಕ್ಕ ಏನಂತಾರಂದ್ರೆ ಎಂತ ಸತ್ಯ ಅಂತ ಹೇಳ್ತ ಪ್ರಾತಿಭಾಸಿಕ ಸತ್ಯ.
ಕಟ್ಟಿ ಮೇಲೆ ಕೂತಿದ್ನಂತ. ಮುಂತೇನ್ ಮಾಡಿದ್ನಂತ, ಹಿಂಗ್ ಉಡೆ ಹಿಡ್ಕೊಂಡಿದ್ನಂತ, ಉಡಿ ಟವೆಲ್ನಾಗ ಹಿಂಗ್ ಉಡಿ ಮಾಡ್ಕೊಂಡಿದ್ನಂತ. ಆ ಉಡಿ ಒಳಗ ಹಿಂಗ್ ಕೈ ಹಾಕ್ತಿದ್ನಂತ, ಹಿಂಗ್ ಬಾಯಕ ಹಿಂಗ್ ಕೈ ಹಾಕ್ತಿದ್ನಂತ, ಹಿಂಗ್ ಬಾಯಕ ಬತ್ತಿದ್ನಂತ, ಹಂಗೇ ಮೆಲಿತಿದ್ನಂತ. ಅವ್ರೀಗ ಹೋಗಾಗ ನೋಡಿದ್ರು ಮಂದಿ ವಾಲಿ ಬರಂಗ್ ನೋಡಿದ್ರು, ಆ ಉಡಿ ಒಳಗಿಂದ ಏನ ತಗೋತಾನ, ಹಿಂಗ್ ಕೈ ಹಾಕ್ತಾನ, ಬಾಯ್ ಹಾಕ್ತಾನ, ಅದಾನ ಬಾಯಲ್ಲಿ ನಲಿತಾನ, ಆನಂದ ಅನುಭವಿಸ್ಲಕತ್ತಾನ. ಆನನ ಒಬ್ಬ ಬಿಡ್ಲಿಲ್ಲ ಅಂತ, ಏನ್ ಮಾಡಕತ್ತಿದ್ದಪ್ಪ ನೀನು, ನಾ ಏನ್ ಮಾಡ್ಲಕತ್ತೀನಿ ಕಾಣಿಸಲ್ಲ ನಿನಗ, ನಾ ಏನ್ ಮಾಡ್ಲಕತ್ತೀನಿ ಕಾಣಿಸಲ್ಲ ಅಂತಂದ್ರ ತಿನ್ನಕತ್ತಂಗ ಕಾಣಲಕತ್ತದ, ಮತ್ ತಿನ್ನಕತ್ತಿಲ್ಲ ಕಾಣಲ್ದೆ ನಿನಗ, ತಿನ್ನಕ ತಿನ್ನಕತ್ತಿದೆ ಅಂತಂದ್ರ ಏನ್ ತಿನ್ನಕತ್ತಿದ್ದಿ, ಪುರಾಣಿ ತಿನ್ಲಕತ್ತೀನಿ, ಬೆಲ್ಲ ತಿನ್ಲಕತ್ತೀನಿ, ಮಂಡಳ ತಿನ್ಲಕತ್ತೀನಿ ಅನ್ನಂತ. ಮತ್ತ ಹಿಂಗೆ ತಿನ್ಲಕ್ ಬರ್ತಿತ್ತ ಅಂದ್ರ ಗೋಡಂಬಿ ದ್ರಾಕ್ಷಿ ತಿನ್ಲಕತ್ತೀನಿ ಅಂತ ಅನ್ಲಕ್ ಏನ್ ತಪ್ಪಲ್ಲಪ್ಪ, ಗೋಡಂಬಿ ತಿನ್ಲಕತ್ತೀನಿ ದ್ರಾಕ್ಷಿ ಹಿಂಗೆ ಏನು ಇಲ್ಲದೆ ತಿನ್ಲಕತ್ತಿದ್ದ, ಗೋಡಂಬಿ ತಿನ್ಲಕತ್ತೀನಿ ದ್ರಾಕ್ಷಿ ತಿನ್ಲಕತ್ತೀನಿ ಅಂತ ಅಂದಿಟ್ಟು ಹೇಳಂತ. ಅವ ಏನ್ ತಿನ್ಲಕತ್ತಾನೆ ನಿಮಗೇನ್ ಗೊತ್ತು, ಅವ ಏನ್ ಸಂತೋಷ ಅನುಭವಿಸ್ಲಕತ್ತಾನೆ ನಿಮಗೇನು ಗೊತ್ತು, ಇನ್ನೊಬ್ರಿಗೆ ಏನು ಗೊತ್ತಾಗಲ್ಲ, ಅವ್ರವ್ರ ವೈಯಕ್ತಿಕ ಅದು. ಅದಕ್ಕೆ ತಿನ್ಲ ತಿನ್ನು ಸಂತೋಷ ಕೊಡು ಆಯ್ತು ತಿನ್ನು ಹಿಂಗ ಹೇಳ್ಬೇಕು, ಏ ಅದೇನ್ ತಿನ್ಲಕತ್ತಿದ್ ಬಿಡು, ಅವನೇನಾರ ನಾನ್ ತಿನ್ಲಕತ್ತೀನಿ ನೀವು ತಿನ್ಬರ್ರಿ ಅಂತ ಕರೆದ್ನಂದ್ರೆ ಸಮಸ್ಯೆ ಬರ್ತದ, ನನಗೆ ತಿನ್ಬರ್ರಿ ಅಂತವ್ರು, ನೀವು ಏನ್ ಅನುಭವಿಸ್ತೀರಾ ನಿಮ್ ಪಾಡಿಗೆ ಇರ್ಬೇಕಪ್ಪ, ನಿಮ್ ಅನುಭವ ನಿಮ್ ಪಾಡಿಗೆ ಇರ್ಬೇಕು. ಒಬ್ಬ ಹುಡುಗ ಓದ್ತಾನ ಲಿಂಗದ ಮುಂದ್ ಕೂತು ಗಂಟೆ ಗಟ್ಲೆ ಪೂಜಾ ಮಾಡ್ತಾನ, ಲಿಂಗದ ಪೂಜೆ ಎಲ್ಲ ಅಭಿಷೇಕ ಮಾಡ್ತಾನ, ಅದು ಮಾಡ್ತಾನ, ಅದಕ್ಕೆ ತಕ್ಕಿ ಬಿದ್ದು ಹನುಮಾನ್ ದೇವ್ರಿಗೆ ಒಬ್ಬ ಓದ್ತಾನ, ಅದಕ್ಕೆ ತಕ್ಕಿ ಬಿದ್ದು ಉದ್ದ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಏನೋ ಮಾಡ್ತಿರ್ತಾನೆ. ಹನುಮಂತ ದೇವ್ರ ಗುಡಿಗೆ ಮಾತ್ರ ಶನಿವಾರ ಹೋದ್ರೆ ಇಷ್ಟು ಮಂದಿ ಟೈಮ್ ವೇಸ್ಟ್ ಮಾಡಿಸ್ತಾರ, ಜಲ್ದಿ ಬಿಡಂಗಿಲ್ಲ ಹನುಮಾನ್ ದೇವ್ರಿಗೆ, ಅಂತ ಪರಿ ತಕ್ಕಿ ಬಿಡ್ತಿರ್ತಾರ, ಅವ್ನಿಗೆ ಜಲ್ದಿ ಮುಗಿತು ಬಿಡ್ತಾ ಇಲ್ಲ ಇಲ್ಲ ಹಂಗ ಮಾಡ್ತಿರ್ತಾರ ಹಿಂಗಿರ್ತಾವ. ಅದಕ್ಕೆ ಅವನ ಏನ್ ಅನುಭವಿಸ್ಲಿಕ್ಕೆ ನಮ್ಗೇನ್ ಗೊತ್ತು, ಅವನ ಅನುಭವಗಳು ಅವನ ಅಂತಃಕರಣದೊಳಗ ಏನ್ ನಡೆದವ ಯಾರಿಗ, ಯಾರ್ಯಾರೋ ಏನೇನೋ ತಮ್ಮ ಸುಖಕ್ಕೆ ಏನೇನೋ ಇಟ್ಕೊಂಡಿರ್ತಾರ, ತಮ್ಮ ಸುಖಕ್ಕೆ ಏನೋ ಇಟ್ಕೊಂಡಿರ್ತಾರ, ಅವು ತಮ್ಮ ಸುಖ ಅನುಭವಿಸ್ಲಕ್ಕ ತಮಗ ಹಂಗ ಮಾಡಿದ್ರ ಏನೋ ಖುಷಿ ಆಯ್ತಿರ್ತಾರ ಮಾಡ್ತಿರ್ತಾರ. ಅವೆಲ್ಲ ಎಂತ ಸತ್ಯಗಳವು, ತಮ್ಮೊಳಗೆ ತಾವ್ ಏನಾರೇ ಮಾಡ್ಕೊಳ್ಳವು ಪ್ರಾತಿಭಾಷಿಕ ಪ್ರಾತಿಭಾಷಿಕ ಸತ್ಯ ಅಷ್ಟೇ, ತಮ್ಮದು ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ಅದು ಯೂನಿವರ್ಸಲ್ ಇರಂಗಿಲ್ಲ, ಎಲ್ಲರಿಗೂ ಉಪಯೋಗ ಆಗಂತ ಸುಖ ಅಲ್ಲ ಅವರ ಒಂದು ವೈಯಕ್ತಿಕ ಅಷ್ಟೇ. ಅದು ಪ್ರಾತಿಭಾಷಿಕ ಸತ್ಯ ಆದ್ಮೇಲ ನೆಕ್ಸ್ಟ್ ಹೊರ ಜಗತ್ತಿನೊಳಗ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಕಾರಣವಾಗುವಂತ ವಿಷಯಗಳನ್ನು ಉಂಟು ಮಾಡುವಂತ ವಸ್ತು ಪ್ರಪಂಚ ಏನದ, ಪಂಚಭೂತಾತ್ಮಕ ಒಂದು ಜಗತ್ತದ ಇಲ್ಲಿ ಪ್ರಪಂಚದಲ್ಲಿ ವಸ್ತುಗಳದವ, ಆ ವಸ್ತುಗಳು ಅದವ ಅಲ್ಲಿ ಏನಿತ್ತು ಪ್ರಾತಿಭಾಷಿಕ ಸತ್ಯದೊಳಗ, ಬರೇ ತೋರಿಕೆ ಮಾತ್ರ ಇತ್ತು, ಇರುವಿಕೆ ಇಲ್ಲ, ಕನಸು ಅದು ಬರೇ ತೋರಿಕೆಗೆ ಅದ, ಅದು ಇರುವಿಕೆಗೆ ಇಲ್ಲ. ಆದರೆ ಮುಂದ ಬಂದ್ರಿ ಅಂತಂದ್ರ ಈ ವಸ್ತು ಪ್ರಪಂಚದಲ್ಲಿ ಇದು ತೋರಿಕೆಗೂ ಅದ ಇರುವಿಕೆಗೂ ಅದ, ಎರಡೂ ಅದ, ತೋರಿಕೆನೂ ಅದ ಇರಲ್ಲ, ಪರ್ಫೆಕ್ಟ್ ಆಗಿ ತೋರಿಕೆ ಅದ ಕಾಣಿಸ್ತದ, ಮತ್ತ ಇಲ್ಲೇನು ಅದ ಅದ ಅಂತಂದ್ರ ಅದ್ ಹೆಂಗದ ಅಂತಂದ್ರ ಪರಾವಲಂಬಿ ಆಗಿದ್ದು, ವಿಕಾರ ಆಗ್ತಾ ಆಗ್ತಾ ಕಡಿಗೆ ಒಂದ್ ದಿನ ತನ್ನ ಮೂಲ ವಸ್ತುವಿನೊಳಗೆ ಸೇರ್ಕೊಂಡ್ಬಿಡ್ತ, ಅಗ್ಗ ವಿಕಾರ ಆಗ್ತಾ 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 ಕಡಿಗೆ ಹೋಗಿ ಮಣ್ಣು ಸೇರ್ತ, ಮಣ್ಣು ಪೃಥ್ವಿ ವಿಕಾರ ಆಗ್ತಾ ಆಗ್ತಾ ಆಗ್ತಾವ ಕಡಿಗೆ ಬಂದಿನ ಜಲ ಸೇರ್ತು, ಜಲ ವಿಕಾರ ಆಗ್ತಾ ಆಗ್ತಾ ಅಗ್ನಿ ಸೇರ್ತು, ಅಗ್ನಿ ವಿಕಾರ ಆಗ್ತಾ ಆಗ್ತಾ ವಾಯು ಸೇರ್ತು, ವಾಯು ವಿಕಾರ ಆಗ್ತಾ ಆಗ್ತಾ ಆಕಾಶ ಸೇರ್ತದೆ, ಆಕಾಶ ವಿಕಾರ ಆಗ್ತಾ ಆಗ್ತಾ ಮಾಯ ಒಳಗೆ ಸೇರ್ತು, ಮಾಯ ವಿಕಾರ ಆಗ್ತಾ ಆಗ್ತಾ ಏನಾಗ್ತದ ಮುಂದ ಬ್ರಾಹ್ಮಣ ಒಳಗೆ ಹೋಗಿ ಸೇರ್ತ,
ಬ್ರಹ್ಮನೊಳಗೆ ಸೇರಿ ಬ್ರಹ್ಮನೇ ತಾನ. ಬ್ರಹ್ಮ ನಿರ್ವಿಕಾರಿ ಅದ, ತಾನು ವಿಕಾರ ಆಗ್ಲಾರ್ದೆ ವಿಕಾರ ಆಗುವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನ ಮಾಯೆ ಈಶ್ವರರ ಮೂಲಕ. ಹೀಗಾಗಿ ಅಲ್ಲಿ ಬ್ರಹ್ಮ ನಿರ್ವಿಕಾರಿಯಾದ ಬ್ರಹ್ಮ ಹಿಂದೆ ಸಪೋರ್ಟ್ ಆಗಿ ನಿಂತಾನಂತ ಅಲ್ಲಿ ಮಾಯೆ ಮತ್ತು ಪಂಚಭೂತಗಳದವ, ಮತ್ತೆ ಪಂಚಭೂತಗಳಿಂದಾದ ಇತರ ಎಲ್ಲಾ ವಸ್ತುಗಳದವ, ಅವೆಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ವೈಭವವನ್ನು ಹೊಂದ್ಯಾವ. ಈ ಶರೀರದೊಳಗ ಏನದವ ಇಂದ್ರಿಯಗಳದವ, ಆ ವಿಷಯಗಳು ಈ ಇಂದ್ರಿಯಗಳು ಸೇರಿ ಆ ಇಂದ್ರಿಯ ಜನ್ಯ ಜ್ಞಾನ ಉತ್ಪನ್ನ ಮಾಡ್ತಿರ್ತವ, ಮತ್ತು ಅವುಗಳು ಜ್ಞಾನ ಮುಗಿದ ಮೇಲೆ ಸಂಸ್ಕಾರಗಳು ಹೊಂದುತ್ತಿರ್ತವ, ಸಂಸ್ಕಾರಗಳ ಸಂಗ್ರಹ ನಡೆದಿರ್ತದ. ಹೀಗಾಗಿ ಪರಾವಲಂಬಿ ಆಗಿದೆ ಯಾವುದು, ಯಾವುದು ಸತ್ಯ ವ್ಯಾವಹಾರಿಕ ಸತ್ಯ. ಜಗತ್ತಿನ ಏನು ವಸ್ತುಗಳವೋ ಅವೆಲ್ಲ ವ್ಯಾವಹಾರಿಕ ಸತ್ಯಗಳು. ನಿಮ್ಮ ಪಿಂಡಾಂಡ ಬ್ರಹ್ಮಾಂಡ ಎಲ್ಲನೂ ವ್ಯಾವಹಾರಿಕ ಸತ್ಯನೇ ತೋರ್ತವ, ಆದ್ರೆ ಒಂದು ಸ್ವತಂತ್ರವಾದ ಇರುವಿಕೆ ಇಲ್ಲ, ತೋರ್ತವ ಇರುವಿಕೆ ಇಲ್ಲ, ಸ್ವತಂತ್ರವಾದ ಇರುವಿಕೆ ಇಲ್ಲ. ಬ್ರಹ್ಮಾಂಡದೊಳಗ ಆ ಪಂಚಭೂತಗಳೆಲ್ಲ ಸಪೋರ್ಟ್ ಮಾಡ್ಲಿಕ್ಕತ್ತವ ಅಂತೇಳಿ ಪಿಂಡಾಂಡದೊಳಗಿನ ಭೂತಗಳದವ. ಹೊರಗಿಂದ ನೀರ್ ಸಪ್ಲೈ ಬಂದಾಯ್ತಂದ್ರೆ ಇದು ಪಿಂಡಾಂಡ ವೀಕ್ ಆಗಿಬಿಡ್ತದೆ, ಹೊರಗಿಂದ ಕೂಳ್ ಸಪ್ಲೈ ಬಂದಾಯ್ತಂತಂದ್ರೆ ಇದು ಪಿಂಡಾಂಡ ವೀಕ್ ಆಗಿಬಿಡ್ತದೆ, ಹೊರಗಿನ ಅಗ್ನಿ ಸಪ್ಲೈ ಬಂದಾಯ್ತಂದ್ರೆ ಮಳೆ ಬಹಳ ತರ ಬರ್ಲಿಕ್ಕತ್ತದ. ಅಗ್ನಿನೇ ಇಲ್ಲ, ಸೂರ್ಯನೇ ಕಾಣಿಲ್ಲ, ಆಯ್ತು ಹೊರಗಿಂದ ಸಪ್ಲೈ ಬಂದಾಯ್ತಂದ್ರೆ ಇದು ಪಿಂಡಾಂಡ ಏನಾಗ್ತದ ತಣ್ಣಗಾಲ ಕಟ್ಟಿ ಬಿಡ್ತದ. ಅದಕ್ಕ ಬ್ರಹ್ಮಾಂಡದ ಮೇಲೆ ಇದು ಪಿಂಡಾಂಡ ಡಿಪೆಂಡ್ ಅದ, ಆ ಬ್ರಹ್ಮಾಂಡ ಎಲ್ಲ ಮಾಯೆ ಮೇಲೆ ಡಿಪೆಂಡ್ ಅದ, ಮಾಯೆ ಬ್ರಹ್ಮನ ಮೇಲೆ ಡಿಪೆಂಡ್ ಅದ. ಅಲ್ಲಿ ಬ್ರಹ್ಮ ಯಾವ್ದಕ್ಕೆ ಇಡಬೇಕು, ಯಾವ್ದಕ್ಕೆ ತೆಗೆಸ್ಬೇಕು, ಯಾವ್ದಕ್ಕೆ ಉಳಿಸ್ಬೇಕು, ಯಾವ್ದಕ್ಕೆ ಬೆಳೆಸ್ಬೇಕು ಎಲ್ಲ ಬಲ್ಲಂತ ಈಶ್ವರ. ಅವನೇನು ಬ್ರಹ್ಮ ಒಂದು ಅಂಶ ಏನದನಲ್ಲ ಅವನಿಗೆ ಅದೆಲ್ಲ ಗೊತ್ತದ, ನಾಲೆಜ್ ಅದ ಈಶ್ವರ ನಾಲೆಜ್. ಅದ್ರ ಪ್ರಕಾರ ಅವನು ಯಾವ್ದಕ್ಕೆ ಬೆಚ್ಚಗಿಡಬೇಕು, ಯಾವ್ದಕ್ಕೆ ತಣ್ಣಗಿಡಬೇಕು, ಯಾವ್ದಕ್ಕೆ ಮಣಗಿಸ್ಬೇಕು, ಯಾವ್ದಕ್ಕೆ ಎಬ್ಬಿಸ್ಬೇಕು, ಯಾವ್ದಕ್ಕೆ ಸುಖ ಕೊಡ್ಬೇಕು, ಯಾವ್ದಕ್ಕೆ ದುಃಖ ಕೊಡ್ಬೇಕು, ಅದೆಲ್ಲ ಅವ ಮಾಡ್ತಿರ್ತಾನ ಅವ್ರ ಕೆಲ್ಸ. ಅದೇನಾಗಿರ್ಲಕ್ಕ ಅಲ್ಲಿ ಇರುವಿಕೆ ಮತ್ತು ತೋರುವಿಕೆ ಅನ್ನ ಎರಡು ಶಬ್ದದ ಮೂಲಕ ಈ ಶಾಸ್ತ್ರ ತಿಳ್ಕೋಬೇಕು. ಪ್ರಾತಿಭಾಷಿಕ ಸತ್ಯದಲ್ಲಿ ಬರೀ ತೋರುವಿಕೆ ಅದ, ಇರುವಿಕೆ ಜೀರೋ. ವ್ಯಾವಹಾರಿಕ ಸತ್ಯದಲ್ಲಿ ತೋರುವಿಕೆ ಇರುವಿಕೆ ಎರಡೂ ಇದ್ರೂ ಸಹಿತ ಇರುವಿಕೆ ಏನದ ಪರಾವಲಂಬಿ ಅದ, ಬ್ರಹ್ಮನ ಮೇಲೆ ಡಿಪೆಂಡ್ ಅದ. ಪಂಚಭೂತಾತ್ಮಕ ಜಗತ್ತು ಮತ್ತು ಮಾಯೆಗಳ ಮೂಲಕ ಆ ವಸ್ತು ಪ್ರಪಂಚ ವ್ಯಾವಹಾರಿಕ ಸತ್ಯ ವಸ್ತುಗಳ ಏನದವ ಅವೆಲ್ಲ ಬ್ರಹ್ಮ ಅದನ ಅಂತೇಳಿ ಅವೆಲ್ಲ ಅದಾವ. ಅಲ್ಲಿ ಬ್ರಹ್ಮ ಇಲ್ಲ ಅಂತಂದ್ರೆ ಯಾವ ಇರ್ಲಕ್ ಸಾಧ್ಯನೇ ಇಲ್ಲ. ಬ್ರಹ್ಮ ಏನ್ ಮಾಡ್ಯಾನ ಅದನ್ನಂತಂದ್ರೆ ಅವ ಯಾವಾಗ್ಲೂ ಇರ್ತಾನ, ಈ ವಸ್ತು ಹೋಗುನ ಬ್ರಹ್ಮ ಇರಂಗಿಲ್ಲೇನು. ಬ್ರಹ್ಮ ಏನ್ ಕೊಟ್ಟನಂದ್ರ ತನ್ನ ಅಸ್ತಿತ್ವವನ್ನು ಅವುಗಳಿಗೆ ಕೊಟ್ಟನ. ಬ್ರಹ್ಮ ತನ್ನ ಅಸ್ತಿತ್ವವನ್ನು ಅವುಗಳಿಗೆ ಕೊಟ್ಟನ, ತನ್ನ ಸದ್ರೂಪ ಬ್ರಹ್ಮತ್ವದ ಒಂದು ಅಂಶ ಅವುಗಳಿಗೆ ಕೊಟ್ಟನ. ಈ ಪಿಂಡಾಂಡ ಆದ, ಇದಕ್ಕ ಪಿಂಡಾಂಡ ಅಂದ್ರ ವಿಶೇಷ ಜ್ಞಾನ, ಇದು ಆದ ಅಂತಂದ್ರೆ ಸಾಮಾನ್ಯ ಜ್ಞಾನ. ಈ ಆದ ಅನ್ನೋದು ಏನದಲ್ಲ ಇದು ಎದರಿಂದ ಬಂತದ ಅಂದ್ರ ಆ ಬ್ರಹ್ಮನ ಸದ್ರೂಪತ್ವದಿಂದ ಬಂತದ. ಆ ಸದ್ರೂಪತ್ವದಿಂದ ಬಂದು ಏನ್ ಮಾಡ್ತದ ಕೆಲ ಕಾಲ ಇದ್ದು ಯಾವಾಗ ಬಂದ ಬ್ರಹ್ಮ ತನ್ನ ಅಸ್ತಿತ್ವವನ್ನು ಹಿಂದಕ್ಕೆ ತೆಕ್ಕೋತಾನ, ಆವಾಗ ಇದೇನಾಗ್ತದ ನಾಶ. ಆತ ಸದ್ರೂಪ ಬ್ರಹ್ಮತ್ವ ಏನ್ ಮಾಡ್ಯಾನ ಈ ಶರೀರಕ್ಕೆ ಸ್ವಲ್ಪ ಹೊತ್ತು ಇರ್ಲಿ ಅಂತ ಹೇಳಿ ಕೊಟ್ಟಾನ. ಅವ್ ಏನ್ ಮಾಡ್ತಾನ ಸ್ವಲ್ಪ ಹೊತ್ತು ಆದ್ಮೇಲೆ ಅವನ ಅಸ್ತಿತ್ವ ತೆಕ್ಕೊಂಡ್ಬಿಡ್ತಾನ. ಈ ಶರೀರ ಆಗಿ ನೀನು ಇರೋದು ಸಾಕು, ಇನ್ನ ಬೂದಿ ಆಗು, ಸುಟ್ಟ ಬೂದಿ ಆಗು, ಇನ್ನ ನೀನು ಮಣ್ಣಾಗು, ಇನ್ನ ಮುಂದೆ ಹೋಗಿ ಯಾವ್ದಾರೆ ಒಂದು ಬೆಳೆ ಆಗು, ಬೀಜ ಆಗು, ಮಳೆ ಆಗು, ಗಾಳಿ ಆಗು, ಪಂಚಭೂತಗಳಲ್ಲಿ ಲೀನ ಆಗು ಅಂತೇಳಿ ಆತನ ಆದೇಶದ ಪ್ರಕಾರ ಇದೇನಾಗ್ತಿರ್ತದ ಎಲ್ಲ ಚೇಂಜ್ 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 ಆಗ್ತಿರ್ತದೆ, ಎಲ್ಲ ಚೇಂಜ್ ಆಗ್ತದೆ.
ಈ ರೀತಿಯಾಗಿ ಏನಾಯ್ತು, ಬ್ರಹ್ಮನ ಅಸ್ತಿತ್ವ ಈಶ್ವರನ ಆಜ್ಞೆಯ ಮೂಲಕ ಈ ಎಲ್ಲ ವಸ್ತು ಪ್ರಪಂಚದಲ್ಲಿ ಏನೇನ್ ನಡಿಬೇಕು ಎಲ್ಲ ಅವುದರ ಪ್ರಕಾರ ನಡೀತಿರ್ತದೆ. ನೆಕ್ಸ್ಟ್ ಏನಂತದ, ಮುಂದೆ ಯಾವ ವಸ್ತುಗಳು ಬ್ರಹ್ಮಾಂಡ ಇದ್ರೇನು ಬಿಟ್ರೇನು, ಪಿಂಡಾಂಡ ಇದ್ರೇನು ಬಿಟ್ರೇನು, ಈ ಬ್ರಹ್ಮಾಂಡ ಪಿಂಡಾಂಡ ಇವೆಲ್ಲ ಓಸು ಏನದವ, ಎಲ್ಲ ಒಂದು ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಯಾವುದೋ ಒಂದು ಘಟನೆಯಿಂದ ಅವು ವಿಕಾರ ಹೊಂದುತ್ತವ, ಪರಿಣಾಮ ಹೊಂದುತ್ತವ, ಚೇಂಜಸ್ ಆಗ್ತವ, ಒಂದ್ ದಿನ ಬಂದಂಗ್ ಮಾಡ್ತವ, ಒಂದ್ ಸ್ವಲ್ಪ ದಿವ್ಸ ಇದ್ದಂಗ್ ಮಾಡ್ತವ, ಒಂದ್ ಸ್ವಲ್ಪ ದಿವ್ಸನಾಗ ಹೋಗ್ಬಿಡ್ತವ. ಇವ್ ಹಿಂಗೆ ನಡೆದಿರ್ತವೆ ಬ್ರಹ್ಮಾಂಡ ಪಿಂಡಾಂಡಗಳು ಮತ್ತು ಅವುಗಳಲ್ಲಿರುವ ಜೀವಿಗಳು ಅವುಗಳಲ್ಲಿರುವ ವಸ್ತುಗಳು ಇವುದ್ರಲ್ಲಿ ಇದೇ ಆಟ ನಡೆದಿರ್ತವ. ಆದರೆ ಈ ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಏನಾದ್ರೇನು ಇಲ್ಲ ಅಂದ್ರೇನು ಇದ್ರೇನು ವ್ಯತ್ಯಾಸ ಆದ್ರೇನು ಏನು ವ್ಯತ್ಯಾಸ ಆಗ್ಲಾರ್ದಂತದೇನು ಬ್ರಹ್ಮ ಶುದ್ಧ ಬ್ರಹ್ಮ ಏನದನ ಅವನು ಪಾರಮಾರ್ಥಿಕ ಸತ್ಯ. ಆ ಶುದ್ಧ ಬ್ರಹ್ಮ ಒಬ್ಬನೇ ಅದನ ಅವನು ಎಲ್ಲಾ ಕಡೆ ಅದನ, ಎಲ್ಲಾ ಕಡೆ ಇದ್ದಂಗ ಅವ ನಿಮ್ ಮನೆಯಾಗ್ನು ಅದನ, ನಮ್ ಮನೆಯಾಗ್ನು ಅದನ, ಮತ್ತೆಲ್ಲೆಲ್ಲಿ ಅದನ, ನಿಮ್ಮ ಸ್ವರೂಪನು ಅವನೇ ಆಗ್ಯಾನ, ನಮ್ಮ ಸ್ವರೂಪನು ಅವನೇ ಆಗ್ಯಾನ, ಎಲ್ಲಾ ಜೀವಿಗಳ ಸ್ವರೂಪನು ಅವನೇ ಆಗ್ಯಾನ. ಆ ಸ್ವರೂಪವನ್ನ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಎಲ್ಲ ದ್ವಾಪರ ಯುಗದವರು ಕಲಿಯುಗದವರು ಮತ್ತಿನ್ನೇನು ದೇವತೆಗಳು ಮಹಾತ್ಮರು ಶರಣರು ಮತ್ತೆ ಸಂತರು ಮತ್ತಿನ್ನೇನಾದಾರ ಯಾರ್ಯಾರು ದೊಡ್ಡವರಾಗ್ಯಾರ ಎಲ್ಲರೂ ಆ ಸ್ವರೂಪದ ಮೂಲಕನೇ ಇರ್ತಾರ. ಅವ್ರು ಹೋಗ್ಯಾರಂತಲ್ಲ, ಆ ಸ್ವರೂಪದ ಮೂಲಕ ಜೀವಂತದನವರು ಪೀತಾಂಬರ್ಜಿನೂ ಆ ಸ್ವರೂಪದ ಮೂಲಕ ಜೀವಂತದನು, ನಿಶ್ಚಲ ದಾಸಿ ಆ ಸ್ವರೂಪದ ಮೂಲಕ ಜೀವಂತನು, ಮತ್ತ ಆ ನಿಶ್ಚಲ ದಾಸಿಗೆ ಇಂಥದೊಂದು ಜ್ಞಾನ ಕೊಟ್ಟಂತ ಗುರುಗಳು ದಾದೂಜಿ ಎಂದು ಬರ್ತಾರ, ದಾದು ಪಂತ್ ಅಂತ ಹೇಳಿ ಆ ಗುರುಗಳ ಹೆಸರು. ಆ ದಾದೂಜಿ ದಾದೂಜಿಗೆ ನಿಶ್ಚಲ ದಾಸ್ ಜಿ ಹೆಂಗ್ ಗೌರವ ಕೊಡ್ತಾನ ಅಂತಂದ್ರೆ ಸ್ವರೂಪದ ಮೂಲಕ ಗೌರವ ಕೊಡ್ತಾನ, ಜ್ಞಾನದ ಮೂಲಕ ಗೌರವ ಕೊಡ್ತಾನ. ಎಂದೆಂದು ನಾನು ದಾದೂಜಿ ಅಂತ ಹೊಗಳನ್ನೆಲ್ಲ ತಿಳ್ಬಿಟ್ಟ ನಾನು, ಸ್ವರೂಪದ ಮೂಲಕ ಐ ರೆಸ್ಪೆಕ್ಟ್ ಮೈ ಗುರು ಬೈ ಮೈ ಸ್ವರೂಪ. ದಾದೂನು ಅದೇ ಸ್ವರೂಪ, ನಾನು ಮೂಲ ಸ್ವರೂಪನು ಅದೇ ಅದ ಹೀಗ ತಿಳ್ಕೊಂಡು ಅವನ ಎಂದು ಹೊಗಳಂಗಿಲ್ಲ. ಅದೆಲ್ಲ ಮುಂದೆ ಬರ್ತದ ವಿಚಾರ ಸಾಗರದೊಳಗೆ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸ್ವತಂತ್ರವಾದ ಇರುವಿಕೆ ಯಾವುದಕ್ಕದ ಅಂತಂದ್ರೆ ಕೇವಲ ಶುದ್ಧ ಬ್ರಹ್ಮನಿಗೆ. ಆ ಸ್ವತಂತ್ರವಾದ ಇರುವಿಕೆ ಇರುವಂತ ವಸ್ತುವೇ ಏನದ ಪರಮಾನಂದದ ತವರು ಮನೆ ಎಲ್ಲದು ಪಾರಮಾರ್ಥಿಕ ಸತ್ಯದಲ್ಲಿ. ಮತ್ತೆ ಆ ಪಾರಮಾರ್ಥಿಕ ಸತ್ಯವನ್ನ ಅವಲಂಬಿಸಿ ಇವೇನು ವ್ಯವಹಾರಿಕ ಸತ್ಯಗಳು ಮತ್ತು ಪ್ರಾತಿಭಾಸಿಕ ಸತ್ಯಗಳು, ಆ ಪಾರಮಾರ್ಥಿಕ ಸತ್ಯ ಏನೇನು ಅವಲಂಬಿಸವಲ್ಲ ಈ ಪ್ರಾತಿಭಾಸಿಕ ಸತ್ಯ ಏನದ ಭಯದ ತವರ ಮನಿ, ವ್ಯವಹಾರಿಕ ಸತ್ಯ ಏನದ ಅಂದ್ರ ದುಃಖದ ತವರ ಮನಿ. ಇವೆರಡು ದುಃಖದ ತವರ ಮನಿ ಎರಡು, ಒಬ್ಬ ಪ್ರಾತಿಭಾಸಿಕ ಸತ್ಯ ಭಯದ ತವರ ಮನಿ, ಇವೆರಡು ಹಿಂಗದವ. ಅದಕ್ಕ ಪರಮಾನಂದ ಪ್ರಾಪ್ತಿ ಅಂದ್ರೆ ಪಾರಮಾರ್ಥಿಕ ಸತ್ಯ ವಸ್ತುವಾದ ಪರಬ್ರಹ್ಮನೇ ನಾನು ಅಂತ ತಿಳ್ಕೊಳ್ಳೋದು. ಅಹಂ ಬ್ರಹ್ಮ ಅಹಂ ವಿಷ್ಣು ಅಹಂ ಅದೇನ್ ದೇವೋ ಮಹೇಶ್ವರ ನಾನೇ ಮಹೇಶ್ವರ, ಇದು ತಿಳ್ಕೊಂಡ್ರೆ ಪರಮಾನಂದ ಪ್ರಾಪ್ತಿ. ಈ ಒಂದು ಭಯ ಮತ್ತು ದುಃಖಗಳನ್ನು ಕೊಡುವಂತ ಪ್ರಾತಿಭಾಸಿಕ ಸತ್ಯ ಮತ್ತು ವ್ಯವಹಾರಿಕ ಸತ್ಯಗಳನ್ನ ಏನ್ ಮಾಡ್ಬೇಕು, ಅತ್ಯಂತ ನಿವೃತ್ತಿ ಅಂತಂದ್ರೆ ಇವುಗಳನ್ನ ನಿವೃತ್ತಿ ಮಾಡ್ಬೇಕು. ಇದ್ಯಾವ ಸತ್ಯ ಅಲ್ಲ, ಪರಮಾತ್ಮ ಒಬ್ಬನೇ ಸತ್ಯ, ಈ ಜಗತ್ತು ನಿತ್ಯ, ಜೀವೋ ಬ್ರಹ್ಮ ಇವ ನಾಪರ, ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವ ನಾಪರ. ಈ ರೀತಿ ತಿಳ್ಕೊಂಡ್ರೆ ಏನಾಗ್ತದ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಸರ್ವ ದುಃಖ ನಿವೃತ್ತಿ ಅಂದ್ರೆ ದುಃಖ ಎಲ್ಲಿ ಅದ ಅಂತಂದ್ರೆ ಈ ಪ್ರಾತಿಭಾಸಿಕ ಸತ್ಯ ಅಂತ ಹಿಡ್ಕೊಂಡು ಕುಂತೀವಲ್ಲ ಆ ಬೇವಕೂತನದೊಳಗದ, ವ್ಯಾವಹಾರಿಕ ಸತ್ಯ ಅಂತ ಹಿಡ್ಕೊಂಡು ಕುಂತೀವಿ ಆ ಬೇವಕೂತನದೊಳಗ ಏನದ ಅಂತಂದ್ರೆ ದುಃಖ ಮತ್ತು
ಮತ್ತು ಭಯ ಏನದವ ಇವುಗಳನ್ನ ಕಳ್ಕೋಬೇಕು. ಅಜ್ಞಾನ ಇವುಗಳನ್ನ ಕಳ್ಕೋಬೇಕು. ಇವು ಕಳ್ಕೊಳ್ಳೋದಕ್ಕೆ ಈ ಶಾಸ್ತ್ರ ಕೇಳ್ತಾ ಇರೋದು ಎಲ್ಲದ ದುಃಖ ಎಲ್ಲದ ನಿವೃತ್ತಿ ಮಾಡ್ಕೋಬೇಕಾದ್ರೆ ಅದೇನು ಕೈಯಾಗಿ ಸಿಗ್ತದೇನು? ಇದ ಅಲ್ಲ ಅನ್ನೋದು ನಮಗ್ ಗೊತ್ತ. ಇದ ಅಲ್ಲ ಅಂತ ಅನ್ನಿಸಿದ ಮೇಲೆ ಅದರ ಮೇಲಿನ ಅಭಿಮಾನ ಬಿಡಬೇಕು. ಹಿಂಗದ ನೋಡ್ರಿ, ಅದಕ್ಕ ಎಲ್ಲ ಇದ್ರೇನು ಎಲ್ಲ ಆದ್ರೇನು ಕಡಿಗೆ ಒಂದ್ ಏನು ಉಳಿತದ ಅದು ಏನದ ಅಂದ್ರೆ ಪಾರಮಾರ್ಥಿಕ ಸತ್ಯ. ಅದು ಯಾವದ್ರಿಂದಲೂ ಬಾಧೆ ಒಂದಂಗಿಲ್ಲ. ತ್ರಿಕಾಲ ಬಾಧ್ಯತ್ವಂ ಸದ್ರೂಪತ್ವಂ, ಯಾವದರಿಂದಲೂ ಯಾವ ಕಾಲದಿಂದಲೂ ಯಾವ ಪ್ರಸಂಗದಿಂದಲೂ ಬಾಧೆ ಒಳಗ ಆಗಂಗೇ ಇಲ್ಲ. ಅದು ವಿಕಾರನೂ ಆಗಲ್ಲ, ಇಲ್ಲದಂಗೂ ಆಗಲ್ಲ. ಅದಕ್ಕೇನಂತಾರ ಪಾರಮಾರ್ಥಿಕ ಸತ್ಯ ಅಂತಾರ. ಈ ಸತ್ಯಗಳು ನಿಮ್ಮ ಜಗತ್ತಿನೊಳಗೆ ಏನೇನು ಅನಿಸ್ತವ ಅವಕ್ಕ ಫಸ್ಟ್ ಕ್ವಾಲಿಟಿ ರೆಸ್ಪೆಕ್ಟ್, ಸೆಕೆಂಡ್ ಕ್ವಾಲಿಟಿ ರೆಸ್ಪೆಕ್ಟ್, ಟಾಪ್ ಕ್ವಾಲಿಟಿ ರೆಸ್ಪೆಕ್ಟ್. ಪಾರಮಾರ್ಥಿಕ ಸತ್ಯಕ್ಕೆ ಟಾಪ್ ಕ್ವಾಲಿಟಿ ರೆಸ್ಪೆಕ್ಟ್, ಅಲ್ಲಿ ನಿಮಗೆ ಪರಮಾನಂದ ಉಂಟಾಗ್ತದ. ವ್ಯಾವಹಾರಿಕ ಜಗತ್ತಿನೊಳಗ ಏನಾಗ್ತದ ಸೆಕೆಂಡ್ ಕ್ವಾಲಿಟಿ ರೆಸ್ಪೆಕ್ಟ್. ಯಾಕಂದ್ರೆ ಕ್ಷಣಿಕ ಸುಖಗಳನ್ನು ಕೊಡ್ತಾವ, ಕ್ಷಣಿಕ ಸುಖಗಳು ಕೊಡ್ತಾವ, ಕ್ಷಣಿಕ ಸುಖ ದುಃಖ ಕೊಡ್ತಾವ, ದುಃಖನು ಕೊಡ್ತಾವ ಸುಖನು ಕೊಡ್ತಾವ. ಅದು ಸತ್ಯನೇ. ಮತ್ತ ಸುಖ ದುಃಖ ಅನುಭವಿಸ್ತಿರಿಲ್ಲ ಜಗತ್ತಿನಾಗ, ಮತ್ತ ಅದು ಸತ್ಯ ಅದ. ಆದ್ರ ಟಾಪ್ ಕ್ವಾಲಿಟಿ ಸತ್ಯ ಅಲ್ಲ, ಅದು ಸೆಕೆಂಡ್ ಕ್ವಾಲಿಟಿ ಸತ್ಯ. ಮುಂದ ಮೂರನೇದೇನದ, ಕನಸಿನಾಗ್ಲೂ ಸುಖ ದುಃಖ ಅನುಭವಿಸ್ತಿರಲ್ಲ. ಕನಸಿನಾಗ ಸುಖ ದುಃಖ ಅನುಭವಿಸಿದ್ದು ಏನದದು, ಅದನ್ನು ಸತ್ಯ ಅದ. ಆ ಸತ್ಯಕ್ಕ ಎಂತ ಕ್ವಾಲಿಟಿ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಥರ್ಡ್ ಕ್ಲಾಸ್ ಕ್ವಾಲಿಟಿ ರೆಸ್ಪೆಕ್ಟ್ ಕೊಡ್ಬೇಕು. ಕನಸಿನೊಳಗಿಂದು ನಿಮ್ಮ ಮನಸ್ಸಿನೊಳಗೆ ಇರೋವು ಏನದೋ ಅವಕ್ಕೆಲ್ಲ ಥರ್ಡ್ ಕ್ಲಾಸ್ ಕ್ವಾಲಿಟಿ ರೆಸ್ಪೆಕ್ಟ್ ಅವಷ್ಟೇ. ಟಾಪ್ ಕ್ವಾಲಿಟಿ ರೆಸ್ಪೆಕ್ಟ್ ಅಂತಂದ್ರೆ ಪಾರಮಾರ್ಥಿಕ ಸತ್ಯಕ್ಕೆ ಕೊಡ್ಬೇಕು, ಸಾಕ್ಷಿ ಸ್ವರೂಪಕ್ಕೆ ಕೊಡ್ಬೇಕು. ಹೆಂಗಂದ್ರೆ ನೋಡ್ರಿ, ಇದು ಅನುಭವಕ್ಕೆ ತರ್ಕೊಳ್ಳಂತ ಮಟ್ಟಿಗೆ ಬಂತ ನಿಮ್ಮ ಅಂತಃಕರಣ ಮುಂಡನ ಬೊಳಸ್ಬಿಟ್ಟೆಲ್ಲ ಸ್ವಚ್ಛ ಮುಂಡಕೋಪನಿಷತ್ತಿದು ಮುಂಡನ ಆಗ್ಬೇಕು, ತಲೆ ಬೋಳಿಸ್ಬೇಕು. ತಲೆ ಹೊರಗಿಂದ ಕೂದಲ ಬೋಳಿಸೋದಲ್ಲ, ಒಳಗಿಂದ ಅಜ್ಞಾನ ಬೋಳಿಸೋದಿದು, ಎಮ್ಮೆ ಬೋಳಿಸೋದಿದು. ಯಾಕಡೆಯೋ ಲಕ್ಷ ಇಟ್ಕೊಂಡು ಲಿಂಗ ಪೂಜೆ ಮಾಡೋದಕ್ಕಿಂತ ಒಂದ್ ಕಡೆ ಹೇಳ್ತಾರ, ಯಾಕಡೆಯೋ ಲಕ್ಷ ಇಟ್ಕೊಂಡು ಲಿಂಗದ ಮೇಲೆ ನೀರಾಕಿ ಲಿಂಗ ಪೂಜೆ ಮಾಡ್ಕೊಂಡು ಎದ್ದು ಓಡೋತಾನಲ್ಲ ಅವನ್ಕಿಂತ ಎಮ್ಮೆ ತೊಳೆ ಎಟ್ಟ ಚಲೋ. ಅವ ಎಮ್ಮೆ ತೊಳೆ ನೋಡ್ರಿ, ಹೋಗಿ ಎಷ್ಟು ಚಂದ ತೊಳಿತಿರ್ತಾನ. ಎಮ್ಮೆ ತೊಳೆದ್ ನೋಡಿದ್ರೆ ಕೆರೆಯಾಗದ ಎಮ್ಮೆ ತೊಳಿತಿರ್ತಾನ. ಅದರದ ಶರೀರದ ಒಂದೊಂದು ಸಂದ ಸಂದಿನಾಗ ಎಲ್ಲ ಕಡ್ಡಿ ಹಾಕಿ ತೊಳೆದ್ ಕ್ಲೀನ್ ಮಾಡ್ತಿರ್ತಾನೆ ಎಮ್ಮೆ ತೊಳೆ. ಲಕ್ಷ ಕೊಟ್ಟು ತೊಳಿತಿರ್ತಾನೆ. ಯಾಕಡೋ ಮನಸ್ಸಿಟ್ಕೊಂಡ್ಕೆ ದೇವ್ರ ಮೇಲೆ ಒಂದಿಟ್ ನೀರ್ ಹಾಕಿ ಒಂದು ಟೀ ಬತ್ತಿ ಹಚ್ಚಿ ಊದ್ಬತ್ತಿ ಬೆಳಗ್ ಕಾಟಾಚಾರ ಪೂಜೆ ಮಾಡಿ ಹೋಗೋಕಿಂತ ಎಮ್ಮೆ ತೊಳೆ ಎಟ್ಟೋ ಚಲೋ. ಎಷ್ಟೋ ಬುಟ್ಟಿಗಟ್ಲೆ ದೇವ್ರ ಮೂರ್ತಿ ಇಟ್ಕೊಂಡಿರ್ತಾರೆ, ಮನಸ್ಸಿನಾಗ ಬೇರೆ ಏನೇನೋ ಆಲೋಚನೆಗಳು ಮಾಡ್ತಿರ್ತಾರೆ. ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು ನಮ್ದು? ಪರಮಾರ್ಥಿಕ ಸತ್ಯದ ಕಡೆ ಇಟ್ಟುಕೊಂಡು ಸಾಧನೆ ಮಾಡಬೇಕು. ಓಕೆ, ಮೂರು ಗೊತ್ತಾಗುವ ಶಾಸ್ತ್ರ ತಿಳಿತ ಸ್ಪಷ್ಟ ಆಯ್ತು. ಒಂದು ಸ್ವಚ್ಛ ಮನಸ್ಸಿಟ್ಟು ಈ ವಿಷಯವನ್ನ ಕೇಳ್ಕೊಂತ ಏನ್ ಮಾಡ್ಬೇಕಪ್ಪ ಅಂದ್ರ ಒಳಗ್ ಹೋಗೋದ್ ಕಲಿಬೇಕು. ಒಳಗ್ ಹೋಗೋದ್ ಕಲ್ತು ಏನ್ ಮಾಡ್ಬೇಕು, ಇಡೀ ನಿಮ್ಮ ಮನೆಯೊಳಗ ಇಡೀ ನಿಮ್ಮ ಮನಸ್ಸಿನೊಳಗ ಓಸು ಮಂದಿ ಇದೇ ದಾರಿ ಒಳಗಿದ್ರ ಅಂತಂದ್ರ ನೀವು ದೊಡ್ಡ ಭಾಗ್ಯವಂತ, ನೀವು ದೊಡ್ಡ ಭಾಗ್ಯವಂತ. ಈ ಸತ್ಯವನ್ನ
ಒಪ್ಪಿಕೊಳ್ಳಂತ ಸತ್ಯವನ್ನ ಅಪ್ಪಿಕೊಳ್ಳಂತ ಜೀವಿಗಳೇ ನಿಮ್ಮ ಮನೆಯೊಳಗ ದೊಡ್ಡವರು ಸಣ್ಣವರು ಎಲ್ಲರೂ ಸೇರಿ ಅದಕ್ಕ ಅಪ್ಪಿಕೊಂಡಿದ್ರಂತಂದ್ರೆ ಆ ಮನಿನೇ ಸ್ವರ್ಗ. ಅದು ದೊಡ್ಡ ಭಾಗ್ಯವಂತರ ಮನೆ ಅದು. ಆ ಭಾಗ್ಯ ಎಲ್ಲರಿಗೂ ಎಲ್ಲ ಭಾಗ್ಯ ಇರಂಗಿಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ಭಾಗ್ಯಗಳಿರ್ತಾವ, ಕೆಲವೊಂದು ಭಾಗ್ಯಗಳು ಇರಂಗಿಲ್ಲ. ಈ ನಮಗ ಏನ್ ಚಲೋ ಅನಿಸ್ತದ ಅದು ನೀವು ಬರ್ರಿ ಅನುಭವಿಸ್ರಿ ಅಂತಂದ್ರೆ, ನನಗೆ ಸಕ್ಕರೆ ಸ್ವೀಟ್ ಚಲೋ ಅನಿಸ್ತದ ನೀನು ತಿನ್ನು ಅಂತಂದ್ರೆ ಅದು ಶುಗರ್ ಪೇಷಂಟ್ ಇರ್ತದ ಏನೋ ಒಂದು ಪೇಷಂಟ್, ಅದಕ್ಕೆ ವಿಷ ಆಗ್ತದ. ನಮಗ ಅಮೃತ ಆಗಿದ್ದು ಇನ್ನೊಬ್ರಿಗೆ ವಿಷ ಆಗ್ತದ. ಒನ್ಸ್ ಫುಡ್ ಇಸ್ ಪಾಯ್ಸನ್ ಫಾರ್ ಅದರ್ಸ್, ಹಿಂಗಿರ್ತದ. ಅದ್ರ ಸಲುವಾಗಿ ಏನ್ ಮಾಡ್ಬೇಕಾಗ್ತದ, ಫುಡ್ ಅಮೃತ ಮಾಡ್ಕೊಂಡು ಉಣವ್ರೇ ಎಲ್ಲರು ಒಂದ್ ಮನೆಯಾಗಿದ್ರ ಅದು ದೊಡ್ಡ ಭಾಗ್ಯ. ಅಕಸ್ಮಾತ್ ಏನ್ ಮಾಡ್ಬೇಕು, ಆ ಭಾಗ್ಯ ಇರ್ಲಿಲ್ಲ, ದಿಕ್ಕಿ ಒಬ್ರು ಏನೇನೋ ಮಾಡ್ತಿದ್ರು ಮಾಡ್ರಿ ಅಂತೇಳಿ ಬಿಟ್ಟು ಕಡೆಗೆ ನಾವೇನ್ ಮಾಡ್ಬೇಕು, ನಿಧಾನವಾಗಿ ನಮ್ಮದೇ ಆದ ಒಂದು ಕೋಣೆಯನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಕೋಣೆ ಒಳಗೆ ಕುಳಿತು ಈ ಸಾಧನೆ ಮಾಡ್ಬೇಕು. ಆ ಕೋಣೆ ಒಳಗೆ ಕುಳಿತು ಈ ಅಧ್ಯಯನ ಮಾಡಬೇಕು. ನಿಮ್ಮ ಕಣ್ಣಿಗೆ ಬೇರೆ ಯಾವ ಫೋಟೋಗಳು ದೇವರುಗಳು ಏನೇನು ಕಾಣಬಾರ್ದಲ್ಲಿ, ಕೇವಲ ಮಹಾಬಯಲು ಅಷ್ಟೇ. ಒಂದಿಷ್ಟು ಬೆಳಕು, ಒಂದು ಲೈಟ್, ಒಂದು ಚಂದಂದು ನಿಮಗೆ ಯಾವ ಬಣ್ಣ ಹಚ್ಚಿಕೊಂಡ್ರೆ ಮನಿ ಒಳಗೆ ರೂಮ್ ನಾಗ ಶಾಂತಿ ಸಿಗ್ತದ ಅಂತದ ಒಂದು ಬಣ್ಣ ಹಚ್ಚಿಕೊಂಡು ಒಂದು ರೂಮ್. ಖಾಲಿ 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 ಬಯಲು 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 ಬಯಲನೇ ಬಿತ್ತಿ ಅಂತೇನದಲ್ಲ ವಚನ, ಹಂಗ ಬಯಲು ಬಿತ್ತ ಕೆಲಸ ಮಾಡ್ಬೇಕು. ಒಬ್ಬರೇ ಒಳಗ ಕೂತು ಬೇರೆ ಯಾವ ಫೋಟೋಗಳಿರ್ಬಾರ್ದು, ಯಾವ ಮೂರ್ತಿಗಳಿರ್ಬಾರ್ದು, ಏನೇನು ಇರ್ಬಾರ್ದು. ಕೇವಲ ನಿಮ್ಮ ಆಧ್ಯಾತ್ಮ ಸಾಧನೆಗೆ ಸಂಬಂಧಪಟ್ಟಂತ ಬುಕ್ಗಳು, ಪೆನ್ಗಳು, ಕಾಪಿಗಳು, ಮತ್ತಿನೇನು ನೋಟ್ಬುಕ್ಗಳು, ಮತ್ತಿನೇನು ಇದಕ್ಕೆ ಸಂಬಂಧಪಟ್ಟಂತ ಏನಿರ್ತಾವ ಇಷ್ಟೇ ಇರ್ಬೇಕು. ಅದನ್ನ ಬಿಟ್ಟು ಈ ಶುದ್ಧ ಬ್ರಹ್ಮನ ಕಲ್ಪನೆಗೆ ಸಂಬಂಧಪಟ್ಟಂತ ಏನಿರ್ಬೇಕು ಅದಿಷ್ಟೇ ಇರ್ಬೇಕು. ಅಷ್ಟೇ ಇಟ್ಕೊಂಡು ಅಷ್ಟೇ ಅತ್ಯಾಗಿ ಅದಕ್ಕೇನ್ ಬಹಳ ಜಾಗ ಬೇಕಾಗಿಲ್ಲ, ಒಂದ್ ರೂಮ್ನ ಸದಾ ಕಾಲ ಅಲ್ಲೇ ಇರ್ಬೇಕು. ಬೇರೆ ಯಾವ ಸಂಸ್ಕಾರಗಳು ನಿಮ್ಮ ಮೇಲೆ ಹಾಕೋಬಾರ. ಮೋಕ್ಷ ಬೇಕಿದ್ರೆ ಮಾಡ್ಬೇಕು, ಬೇಕಾಗಿಲ್ಲ ಹತ್ತರ ಸಂಗಟ ಇದನ್ನು ಒಂದು ಹನ್ನೊಂದು ಅಂತಂದ್ರ ಏನಾಗ್ತದ, ಅದರಿಂದ ಲಾಭ ಆಗಂಗಿಲ್ಲ, ಲಾಭ ಆಗಂಗಿಲ್ಲ, ಬೆನಿಫಿಟ್ ಆಗಲ್ಲ ಅಷ್ಟೇ. ಇಲ್ಲಿ ತಾನೆ ಯೇಸು 108 ಮಾಡಿದ್ರ, ಇದು 109 ಮಾಡಿದ್ರೆ ಅಂದ್ರೆ ಲಾಭ ಆಗಂಗಿಲ್ಲ. ಎಲ್ಲ ಸಂಸ್ಕಾರಗಳು ಏನದವ ಅವುಗಳಿಂದ ನೀವು ಮುಕ್ತ ಆಗ್ಬೇಕು. ಇಷ್ಟೊಂದು ತಿಳಿ ತಿಳಿಯಾಗಿ ಸತ್ಸಂಗ ತಿಳಿದ ಮೇಲೆ ನೀವು ಇಲ್ಲಿ ತನಕ ಏನೇನ್ ಇಟ್ಕೊಂಡಿರಿ ಅವೆಲ್ಲ ಓಸು ಮನೆಯಾಗ ಬೇರೆಯವ್ರು ಏನಾಕ್ ಮಾಡಲ್ಲ. ಇದ್ರೊಳಗೆ ನಿಷ್ಠೆ ಉಳ್ಳವರು ಏನ್ ಮಾಡ್ಬೇಕು, ನಿಮ್ಮದೊಂದು ಕೋಣೆ ಮಾಡ್ಕೊಂಡು ಆ ಕೋಣೆಯಲ್ಲಿ ನಿಮ್ಮ ಸಾಧನೆ ಶುರು ಮಾಡ್ಬೇಕು. ಎಲ್ಲ ಓಸು ಒಂದು ರೂಮಿನೊಳಗಿಂದು ಏನೇನದೋ ಎಲ್ಲ ಕಿತ್ತಿ ತಿಪ್ಪಿಕಲ್ ಚೆಲ್ಲಿ ಸ್ವಚ್ಛ ಶುದ್ಧ ಬ್ರಹ್ಮ ಸಾಧನೆ ಒಂದೇ ಒಂದು ಮಾಡ್ಬೇಕು. ಇಲ್ಲ ಅಂತಂದ್ರೆ ನಿಮಗ ಏನಾಗ್ತದಂದ್ರೆ ನಿಮ್ಮ ಪ್ರಾತಿಭಾಸಿಕ ಸತ್ಯಗಳು ಏನ್ ಇಟ್ಕೊಂಡು ಕೂತಿರಿ ಅವೆಲ್ಲ ನಿಮಗ ಅಂಜಿಸ್ತವ. ಮತ್ತೆ ವ್ಯಾವಹಾರಿಕ ಸತ್ಯಗಳು ಏನ್ ಮಾಡ್ತಾವ, ನಿಮಗ ದುಃಖ ಕೊಡ್ತಾವ, ಭಯ ಮತ್ತು ದುಃಖ ಉಂಟು ಮಾಡ್ತಾವ. ಅವುಗಳ ಭಯ ಮತ್ತು ದುಃಖದಲ್ಲೇ ನಮಗ್ ಸುಖವಾಗಿರ್ತಿದ್ರಿ ಅಂತಂದ್ರೆ ಅದ್ರಾಗೆ ಇರ್ರಿ. ನಿಮ್ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ. ಪ್ರಾತಿಭಾಸಿಕ ಸತ್ಯ ಅಂದ್ರೇನು, ಒಳಗಿಟ್ಕೊಂಡು ಪೂಜಾ ಮಾಡೋದು. ವ್ಯಾವಹಾರಿಕ ಸತ್ಯ ಅಂದ್ರೇನು, ಹೊರಗಿಟ್ಟು ಪೂಜಾ ಮಾಡೋದು. ಇವೆರಡು ಅಜ್ಞಾನದ ಕೆಲಸನೇ ಅದು. ಒಳಗಿಟ್ಕೊಂಡ್ರೇನು ಹೊರಗಿಟ್ಕೊಂಡು ಇವೆಲ್ಲದಕ್ಕೂ ಆಸರೆಯಾಗಿರುವಂತ ಒಂದು ಮೂಲ ವಸ್ತು ಏನದ, ಆ ಪಾರಮಾರ್ಥಿಕ ಸತ್ಯಕ್ಕೆ ಹೋದಾಗ ಮಾತ್ರ ನಿಮಗೆ ಪರಮಾನಂದ ಪ್ರಾಪ್ತಿ ಆಗ್ತದ. ಆ ಸತ್ಯಕ್ಕೆ ಹೋಗ್ಬೇಕಾದ್ರ ಒಳಗಿದ್ದು ಬಳದು ಚೆಲ್ಬೇಕು, ಹೊರಗಿದ್ದು ಬಳದು ಚೆಲ್ಬೇಕು. ಸ್ವಚ್ಛ ಬಯಲಂದ್ರ ಬಯಲಾಗ್ಬೇಕು. ಆ ಬಯಲು ನೀವು ಯಾವಾಗ ಆಗ್ತೀರಿ ಆವಾಗ ಏನಾಗ್ತದ ಅಂತಂದ್ರೆ ಎಲ್ಲ ಮಹಾತ್ಮರಾಗಿ ಕೊಡುವ ಗೌರವ ಆ ಬಯಲಿನೊಳಗೆ. ಎಲ್ಲ 33 ಕೋಟಿ ದೇವತೆಗಳ ನಿಮ್ಮ ಕಲ್ಪನೆ ಏನದ ಅದೆಲ್ಲ ಬಯಲ್ನಾಗೆ ಅದ. ಬಯಲ್ನಾಗೆ ಅವರು ಅದೇ ಬಯಲ್ನಾಗ, ನೀವು ಅದೇ ಬಯಲ್ನಾಗಿರ್ಬೇಕು.
ಆ ಬೈಲ್ ಆದ್ರೆ ಅಂತಂದ್ರೆ ಅಲ್ಲೇ ನೀವು ಅದೇ ಆಗಿರ್ತೀರಿ, ಅವರು ಅದೇ ಆಗಿರ್ತಾರ. ಈ ಒಂದು ಟೆಕ್ನಿಕ್ ಇದ್ರೊಳಗದ ನಿಧಾನವಾಗಿ ಮನಿ ಸ್ವಚ್ಛ ಮಾಡೋ ಕೆಲಸ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಒಳಗ ಐದು ಕಲಾದೊಳಗ ಮನಿ ಏಟ್ ಹೊಲ್ಸಿದ್ರು ಸುಮ್ ಹಂಗೆ ಪಾಠ ಹೇಳ್ದೆವು. ಇನ್ನ ಮುಂದೆ ನಿಮ್ಮ ಮನಿ ಸ್ವಚ್ಛ, ಓ ನಿಮ್ಮ ಮನಿ ಸ್ವಚ್ಛ ಆಗ್ಲಿಕ್ಕೆ ಆಗ್ಲಿಲ್ಲ, ಹೊಲಸ್ ಮಂದಿ ಬಾಳ ಇದ್ರ ಅಂದ್ರೆ ಹೊಲಸ್ ಮಂದಿ ಹೊಲಸ್ ಮಂದಿ ಬಿಡ್ರಿ, ನಿಮ್ಗೆ ಇರೋದು ಒಂದು ರೂಮ್ ಅದೇ ಸ್ವಚ್ಛ ಮಾಡ್ತದೆ. ಒಂದು ಸ್ವಚ್ಛ ರೂಮ್ ಮಾಡ್ಕೊಂಡು ನಿಮ್ಮ ಸಾಧನೆಗೆ ಯೋಗ್ಯ ಮಾಡ್ತಾರೆ. ಈ ಐದು ಕಲಾ ಆದ ಮೇಲೆ ಮುಂದಿನ ಐದು ಕಲಾದೊಳಗ ಮನಸ್ಸು ಸ್ವಚ್ಛ ಮಾಡ್ಕೋಬೇಕು. ಪಾತ್ರೆ ಕ್ಲಿಯರ್ ಆದಾಗಲೇ, ಅಂತಃಕರಣ ಸ್ವಚ್ಛವಾದಾಗಲೇ ಅದು ಹಾಲು ಕಾಯಿಸ್ಲಿಕ್ಕೆ ಯೋಗ್ಯ ಆಗ್ತದ. ಹತ್ತನೇ ಕಲಾಕ್ಕೆ ಬರೋದ್ರಾಗೆ ಮನಸ್ಸಿನಾಗ ಏನೇನವ ಎಲ್ಲ ಬಿಸಾಕ್ರಿ, ಬಿಸಾಕ್ಲಿಕ್ ತಯಾರಾಗ್ಬೇಕು. ಅದ್ ಹಂಗ ತಯಾರು ಮಾಡ್ತಾರ ಅವ್ರು, ಅವ್ರು ಮಾಡ್ತಾರ, ನೀವ್ ಆಗ್ಲಿಲ್ಲ ಅಂದ್ರೆ ನಾವು ಮಾಡಕ್ ಅವ್ರ ಆದೇಶಗಳು ಇರೋದೇ ಹಂಗೆ ಅದಾವ. ಅವ್ರು ಮಾಡ್ಕೊತಾರ ಏನಪ್ಪ ಅಂದ್ರೆ ಪರಮಾತ್ಮ ತನ್ನ ಡ್ಯೂಟಿ ಮುಗಿಸ್ಬಿಟ್ಟಾನಂತ ತಿಳ್ಕೊರಿ. ಇದು ಫ್ರೆಂಡ್ಶಿಪ್ ಹೆಂಗಾಗ್ತದ ಗೊತ್ತಾ ಇಬ್ಬರಿಗೆ? ಜೀವ ಶಿವನಂತ ಆದಾಗ, ಶಿವ ಜೀವನಂತ ಆದಾಗ ಇಬ್ಬರಿಗೆ ಫ್ರೆಂಡ್ಶಿಪ್ ಆಗ್ತದ, ಸಾಧನೆ ಕಂಪ್ಲೀಟ್ ಆಗ್ತದ. ಇಬ್ರು ಫ್ರೆಂಡ್ಸ್ ಇದ್ರಂತಂದ್ರ ಅವನಂತ ಇವ ಆಗ್ಬೇಕು, ಇವನಂತೆ ಅವನ್ ಆಗ್ಬೇಕು, ಅದಕ್ಕೆ ಫ್ರೆಂಡ್ಶಿಪ್ ಅಂತಾರ. ಅವನಂತ ಇವ ಆಗಿ ಇವನಂತೆ ಅವ ಆಗ್ಲಿಲ್ಲ ಅಂತಂದ್ರ ಫ್ರೆಂಡ್ಶಿಪ್ ಅಲ್ಲದ, ಸಾರ್ಥಕನೇ ಅಲ್ಲದ, ಫ್ರೆಂಡ್ಶಿಪ್ ಅಲ್ಲ. ಅವ ಏನ್ ಮಾಡ್ಬಿಟ್ಟನ, ಶಿವ ನಿಮ್ಮಂಗ ಆಗ್ಯಾನ ಇಲ್ಲ? ಶಿವ ನಿಮ್ಮಂಗ ಆಗ್ಯಾನ ಇಲ್ಲ? ಶಿವ ನಮ್ಮಂಗ ಆಗ್ಯಾನ, ನಾವು ಅವನಂಗ ಆಗ್ಬೇಕು. ನೀವು ಅವನಂಗ ಆಗೋದು ಪೆಂಡಿಂಗ್ ಉಳಿದದ, ನೀವ್ ಅವನಂಗ ಆಗೋದು ಪೆಂಡಿಂಗ್ ಉಳಿದ. ನೀವ್ ಅವನಂಗ ಆಗ್ಲಕ್ ತಯಾರಿಲ್ಲ, ನೀವೇ ಒಂದ್ ಏನ ಇಟ್ಕೊಂಡು ಕೂತೀರಿ ಫಾಲ್ತು ಫರ್ನಾಂಡಿಸ್ಗಳು. ಅವನಿಗೆ ಬಿಟ್ಟು ಬೇರೆ ಏನು ಆಗ್ಲಕತ್ತೀರಿ? ಯಾವನು ನಿಮ್ಮಂಗ ಆಗ್ಯಾನ, ಹಗಲು ರಾತ್ರಿ ನಿಮ್ಮಂತೆ ನಿಮಗಾಗಿ ಬದಲಾಡ್ಲಿಕ್ಕತ್ತಾನ, ಅವನಂಗ ನೀವು ಆಗ್ಲಕ್ತಾ ಇರ್ಲಿಲ್ಲ, ಬೇರೆ ಮತ್ತಿನ್ನೇನು ಆಗ್ಲಕ್ ಹೊಂಟಿರಿ, ಅದಕ್ಕೆ ಏನಾಯ್ತು? ವ್ಯಭಿಚಾರ ಅಂತಾರ ಇದಕ್ಕ, ಆಧ್ಯಾತ್ಮಿಕ ವ್ಯಭಿಚಾರ. ಮತ್ತಿನ್ನೇನಿಲ್ಲ, ಅವನಂಗ ನೀವು ಆಗ್ಲಾರ್ದೆ ಮತ್ತಿನ್ನೇನೋ ಆಗ್ಲಕ್ ಹೋದ್ರಿ ಅಂದ್ರೆ ವ್ಯಭಿಚಾರಿಗಳೇ, ಅದಕ್ ಮತ್ತೊಂದು ಶಬ್ದ ಇಲ್ಲವೇ ಇಲ್ಲ. ನಂಬಿ ಸರ್ ವಯಸ್ ಕಟ್ ಕಟ್ಟಕ ಸರ್, ಸರ್ ವಯಸ್ ಕಟ್ ಕಟ್ಟಕ ಸರ್. ನಾನೇನ್ ಮಾಡೋ ಕಟ್ಟ ಅಂದ್ರ, ನಂಬಿದ ಹೆಂಡತಿಗೆ ಗಂಡನೊಬ್ಬ, ನಂಬಿದ ಭಕ್ತನಿಗೆ ದೇವನೊಬ್ಬ. ಅನ್ಯ ದೈವವೆಂಬುದು ಏನಂದ್ರೆ ಬಸವಣ್ಣವ್ರ ವಚನ ಯಾರಿಗೆ ಗೊತ್ತದ ಹೇಳ್ರಿ ಸ್ವಲ್ಪ. ತಲೆದಂಡ 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 ಅಲ್ಲ ಅದು, ನಿನ್ನಲ್ಲದೆ ಅನ್ಯವ ನೆನೆದರೆ ತಲೆದಂಡ 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 ಕೂಡಲ ಸಂಗಮ ದೇವ, ಅದು ಬೇರೆ. ಇದು ಒಂದು ವಚನ ಬೇರೆ ಅದ. ನಂಬಿದ ಗಂಡನಿಗೆ, ನಂಬಿದ ಹೆಂಡತಿಗೆ ಗಂಡನೊಬ್ಬ, ನಂಬಿದ ಭಕ್ತನಿಗೆ ದೇವನು ಒಬ್ಬ. ಅನ್ಯ ದೈವದ ಆರಾಧನೆ ಎಂಬುದು ಆದರ ಕಾಣಿಯು ಕೂಡಲ ಸಂಗಮ ದೇವ ಅಂತ ಹೇಳರು. ಅವನು ಒಬ್ಬನೇ ದೇವ, ನೀವು ಅವನ ಸ್ವರೂಪನೇ. ಒಬ್ಬನೇ ಅದನ ಎಲ್ಲ ಕಡೆ ಅದನ, ನಿಮ್ಮೊಳಗನು ಅದನ, ನೀವು ಅದೇ ಆಗಿರಿ, ಅವನು ಅದೇ ಆಗ್ಯಾನ. ಅವ ನಿಮ್ಮಂಗ ಆಗ್ಬಿಟ್ಟನ, ನೀವು ಅವನಂಗ ಆಗದ ಪೆಂಡಿಂಗ್ ಉಳಿದದ. ಇದು ನೀವು ಅವನಂಗ ಆಗಬಿಟ್ಟ ಅವ ಎಂದು ಬಿಡಂಗಿಲ್ಲ, ಅವ ಮತ್ತೆ 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 ಹುಟ್ಟಿಸ್ ಕಳಿಸ್ತಾನ, ನನ್ನ ಹಂಗ ಆಗತ್ತಾನ ಬಿಡಂಗಿಲ್ಲ ನಿಮಗಂತ. ಹೆಂಗದ ಸಾಕ?
ಮುಂದಕ್ಕೆ ಹೋಗೋಣ. ಮೂರು ಸಾಧು ನಿಶ್ಚಲ್ ದಾಸ್ ಜಿ ಮತ್ತ ಅವ್ರ ಗುರುಗಳಾದಂತ ದಾದೂಜಿ ಅವರ ಸಂಬಂಧ ಯಾವ ರೀತಿ ಇತ್ತು ಅನ್ನೋದು ನಮಗೆ ಇವತ್ತು ಸ್ಪಷ್ಟ ಹೇಳಿದ್ರಿಂದ, ಅದನ್ನ ತಿಳಿದಿದ್ದರಿಂದ ಈ ಮೂರು ಸತ್ಯಗಳು ಯಾವುವು, ಇದನ್ನ ಯಾವ ರೀತಿ ಅನುಭವಿಸಬೇಕು, ಯಾವ ರೀತಿ ಆಗಬೇಕು, ನಾವು ಜೀವ ಶಿವ ಶಿವ ಜೀವ ಆಗಬೇಕಾದ್ರೆ ಏನು ವ್ಯತ್ಯಾಸ ಅದ, ನಾವು ಎಲ್ಲಿ ತಪ್ಪಿದೆವು ಅನ್ನೋದು ನನಗೆ ಸ್ಪಷ್ಟವಾಗಿ ಕಲ್ಪನೆ ಈಗ ಮೂಡಿ ಬಂತು. ಸುಮ್ನೆ ಶಾಸ್ತ್ರ ಹೇಳೋದನ್ನ ಬಡ ಬಡ ಮೂರು ಸತ್ಯಗಳು ಐದು ನಿಮಿಷನಾಗ ಹೇಳಿ ಮುಂದೆ ಹೋಗ್ಲಕ್ ಬರ್ತದೆ. ಆದ್ರೆ ಈ ಸತ್ಯದ ಸಾರ್ಥಕತೆ ಆಗ್ಬೇಕಾದ್ರೆ ಹಿಂಗ್ ಬರ್ಬೇಕು, ಆಕಾರ ತಗೋಬೇಕು. ಎಲ್ಲ ಕಳ್ಕೊಳಕ ಇದು ಒಂದು ಮೂಲ ಆಧಾರ ಸೂತ್ರ ನನಗ ಇವತ್ ಸಿಕ್ತ್ರಿ. ಅಪ್ಪ ಸಿಕ್ಕದಕ್ಕೆ ನಮಸ್ಕಾರ ಮಾಡ್ಬೇಕ್ರಿ. ಅವ್ರ ಚರಣಗಳಿಗೆ ಧನ್ಯವಾದ, ಚರಣಗಳಿಗೆ ನಮಸ್ಕಾರ, ಶಿರಸಾಷ್ಟಾಂಗ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಒಂದು ಹಾಡು ಹಾಡ್ರಿ, ಸಂತೋಷ ಆಯ್ತು. ಬ್ರಹ್ಮಜ್ಞಾನದ ಚಾವಿ ತಂದ್ ನಮ್ ಕೈ ಕೊಟ್ಟು ಬಿಟ್ಟಂಗ ಆಯ್ತು ಇವತ್ತು. ಎಲ್ಲ ಕೊಡ್ತಾರೆ, ಇನ್ನ ಒಂದ್ ಐದು ಕಲ ಆಯ್ತಂತಂದ್ರ ಚಂದ ತಲೆ ಒಳಗಿಂತೂ ಬೋಳಿಸ್ತಾರ, ಮನೆ ಅಂದನು ಬೋಳಿಸ್ತಾರ, ಎಲ್ಲ ಮಾಡ್ತಾರ, ಸಜ್ಜ ಮಾಡ್ತಾರ. ಮುಂಡ ಕೋಪನಿಷತ್ ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ, ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ, ಹಾವು ತುಳಿದು ಹಾರಿ ನಿಂತೆ, ಹಾವು ತುಳಿದು ಹಾರಿ ನಿಂತೆ, ಜೀವ ಕಳವಳಿಸಿತೆ ಗೆಳತಿ ದೇಹತ್ರಯದ ಸ್ಮೃತಿಯು ತಪ್ಪಿ, ದೇವಾನೀನೇ ಗತಿಯು ಎಂದು ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ. ಹರಿಗೆ ಹಾಸಿಗೆಯಾದ ಹಾವು ಹರನ ತೋಳಿರೋರಿರುವ ಹಾವು, ಹರಿಗೆ ಹಾಸಿಗೆಯಾದ ಹಾವು ಹರನ ತೋಳಿನೊಳಿರುವ ಹಾವು, ಧರೆಯ ಹೊತ್ತು ಮೆರೆವ ಹಾವಿನ ಶಿರವ ಮೆಟ್ಟಿ ಶಿವನ ದಯದಿ ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ. ಬೋಧಾನಂದವಾಗಿ ಬರಲು ದಾರಿಯೊಳಗೆ ಮಲಗಿರಲು, ಬೋಧಾನಂದವಾಗಿ ಬರಲು ದಾರಿಯೊಳಗೆ ಮಲಗಿರಲು, ಪಾದದಿಂದ ಕೊಡವಿಗೊತ್ತಿ ನಾದಗೊಳಿಸಿತು ನಿಜದಿ ನೋಡಿ ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ. ಕಾರಡಗಿಯ ಊರ ಹೊರಗೆ ದಾರಿ ಕಟ್ಟಿ ತುರುಬಿದಂಥ, ಕಾರಡಗಿಯ ಊರ ಹೊರಗೆ ದಾರಿ ಕಟ್ಟಿ ತುರುಬಿದಂಥ, ಘೋರ ತರದ ಉರಗ ಅದರ ಕ್ವಾರಿ ಹಲ್ಲು ಮುರಿವ ತೆರದಿ ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ. ಸತ್ಯ ಶಿಶುವಿನಾಳಧೀಶನ ಉತ್ತಮರ ಸೇವಕನಿಗೆ, ಸತ್ಯ ಶಿಶುವಿನಾಳಧೀಶನ ಉತ್ತಮರ ಸೇವಕನಿಗೆ, ಕತ್ತಲೋಳು ಬಂದು ಕಾಲಿಗೆ ಸುತ್ತಿಕೊಂಡಿತು ಸಣ್ಣ ನಾಗರ ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ. ಹಾವು ತುಳಿದು ಹಾರಿ ನಿಂತೆ, ಜೀವ ಕಳವಳಿಸಿತೆ ಗೆಳತಿ, ದೇಹತ್ರಯದ ಸ್ಮೃತಿಯು ತಪ್ಪಿ, ದೇವಾನೀನೇ ಗತಿಯು ಎಂದು ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ, ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ. ಶರಣು ಶರಣಾರ್ಥಿ.
ಇಲ್ಲಿ ಕುರಾನ್ ಮತ್ತು ಬೈಬಲ್ ಗಳು ಏನದವ ಒಬ್ಬನೇ ದೇವ್ರಂತ ಹೇಳಕ್ ಓಕೆ, ದೇವ್ರು ಒಬ್ಬನೇ ಅದನಂತಂದ್ಮೇಲ ಅದು ತನ್ನ ಮೇಲೆ ಏನ್ ಮಾಡ್ಕೋಬೇಕದು ಅಪ್ಲೈ ಮಾಡ್ಕೋಬೇಕಲ್ಲ. ಒಬ್ಬನೇ ದೇವ್ರ ಇದ್ಮೇಲ ನನ್ನೊಳಗನು ಆ ದೇವ್ರ ಅದನ ಅನ್ನೋದು ಅಲ್ಲಿಗೆ ಅದು ನಿಂತದೋ ಅಲ್ಲಿಗೆ ಒಬ್ಬನೇ ದೇವ್ರ ಅದನ ಅನ್ನೋದಕ್ಕೆ ಹೋರಾಟ ಮಾಡ್ತಾರೋ. ಆ ದೇವ್ರು ಒಬ್ಬನ ಬಿಟ್ಟು ಬೇರೆ ಯಾವಾದರೆ ದೇವ್ರ ಹತ್ರ ಪೂಜಾ ಮಾಡಿದ್ರೆ ಕಾಫಿರ್ ಅಂತಾರ, ಕಾಫಿರ್ ಕಾಫಿರ್ಗಳು ಅಂತಾರ. ಬೇರೆ ದೇವ್ರ ಪೂಜಾ ಮಾಡ್ಬೇಡ್ರಿ, ಅಲ್ಲ ಒಬ್ಬನೇ ಅದನ ಅಂತಾರ. ಅಲ್ಲ ಒಬ್ಬನೇ ಅದನ ಅಂತ ತಾನ ಅದೇ ಅಲ್ಲಾನೇ ಅದನ ಅನ್ನೋದು ಅಲ್ಲಿ ಆ ಮುಂದಿನ ಪೋರ್ಷನ್ ಅಲ್ಲಿ ಇಲ್ಲ, ಅಲ್ಲಿ ಅದು ಕೊರತೆ ಇದ್ದಂಗ ಕಾಣಿಸ್ತದ ನನಗೆ. ಅದು ಎಲ್ಲಿ ಪ್ರತಿಪಾದನೆ ಕಾಣ್ತಾ ಇಲ್ಲ ನನಗೆ. ಇಲ್ಲಿ ಏನದ, ಒಬ್ಬನೇ ದೇವ್ರ ಅದನ ಓಕೆ, ಆದ್ರೆ ಅವ ಒಬ್ಬನೇ ಇದ್ದೊತ್ನಾಗ ಎಲ್ಲಾನು ಅವನೇ ಆಗಿ ನಿಂತೊತ್ನಾಗ ಮತ್ತ ನಾನು ಅದೇ ಆಗಿರ್ಲಕ್ಕೆ ಯಾಕೆ ಸಾಧ್ಯ ಇಲ್ಲ, ನಾನು ಅದೇ ಆದೀನಲ್ಲ, ಅದೇ ನನ್ನ ಮೂಲ ಸ್ವರೂಪ ಇರ್ಬೇಕಲ್ಲ ಅಂತ ತನ್ನ ಮೂಲ ಸ್ವರೂಪದ ಸಂಶೋಧನೆಗೆ ಬೆನ್ನತ್ತಿ ಈ ರೀತಿ ಸಾಧನೆ ಮಾಡಿ ಬಯಲಾಗಿ ಹೋಗುವಂತ ಒಂದು ಕೆಲಸ. ಈಗ ಮುಂದೆ ಬರ್ತಾವ ಅಂಶತ್ರಯಗಳು, ಸಾಮಾನ್ಯ ಅಂಶ, ವಿಶೇಷ ಅಂಶ, ಕಲ್ಪಿತ ವಿಶೇಷ ಅಂಶ. ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ನಾಳೆಗೆ ಮತ್ತೆ ಇದ್ರ ಮೇಲ ವಿಶೇಷ ಚಿಂತನೆಗಳು ಮಾಡೋಣ. ಸಾಮಾನ್ಯ ಅಂಶ ಅಂದ್ರೆ ಏನು ಅಂತಂದ್ರೆ ಏನೇನು ಇದೆ, ಮೂರು ಶಬ್ದಗಳು ಬರ್ಕೋಬೇಕು ಅಂಶತ್ರಯಗಳು. ಸಾಮಾನ್ಯ ಅಂಶದೊಳಗೆ ಏನೇನ್ ಬರ್ತಾವ, ವಿಶೇಷ ಅಂಶದೊಳಗೆ ಏನೇನ್ ಬರ್ತಾವ, ಮತ್ತ ಕಲ್ಪಿತ ವಿಶೇಷ ಅಂಶದೊಳಗೆ ಏನೇನ್ ಬರ್ತಾವ ಅನ್ನೋದು ಸರಿಯಾಗಿ ತಿಳ್ಕೋಬೇಕು. ಅದಕ್ಕೆ ಅವರು ದೃಷ್ಟಾಂತದ ಮೂಲಕ ಸ್ಟಾರ್ಟ್ ಮಾಡ್ತಾರ. ಒಂದು ಸಿಂಪಿ ಆದ, ಆ ಸಿಂಪಿ ಏನದಲ್ಲ, ಸಾಮಾನ್ಯ ಅಂಶ ಅಂತಂದ್ರೆ ಸಿಂಪಿ, ಸತ್ಯ ಗೊತ್ತಾದಾಗ ಸಿಂಪಿ ಆದ ಓಕೆ, ಸತ್ಯ ಗೊತ್ತಿರ್ಲಾರ್ದಾಗ ಅದು ಏನಾಗ್ಯದ ಸಿಂಪಿ ಏನಾಗಿ ತೋರ್ಲಕತ್ತ ಬೆಳ್ಳಿ ಅಭ್ರಕ ಹಾಳಾಗಿ ತೋರ. ಒಂದು ವಸ್ತುವಿನ ಜ್ಞಾನ ಇಲ್ಲದಕ್ಕ ಅದು ಮೂರು ವಸ್ತುಗಳಾಗಿ ತೋರ್ಲಕತ್ತದ, ಬೆಳ್ಳಿನೂ ತೋರ್ಲಕತ್ತದ, ಅಭ್ರಕನೂ ತೋರ್ಲಕತ್ತದ, ಹಾಳೆನೂ ತೋರ್ಲಕತ್ತದ. ಮತ್ತ ಅಲ್ಲಿ ಬೆಳ್ಳಿ ಇಲ್ಲೇನು, ಬೆಳ್ಳಿಗೇನು ಇರುವಿಕೆ ಆದ ಇಲ್ಲ ಅಲ್ಲಿ ಅಜ್ಞಾನ ಕಾಲದಲ್ಲಿ. ಅಜ್ಞಾನ ಕಾಲದಲ್ಲಿ ಐತ್ರಿ, ಅಜ್ಞಾನ ಕಾಲದಲ್ಲಿ ಬೆಳ್ಳಿಗೇನು ಇರುವಿಕೆ ಅದ, ಅಭ್ರಕಕ್ಕನು ಇರುವಿಕೆ ಅದ, ಮತ್ತೆ ಕಾಗದಕ್ಕನು ಇರುವಿಕೆ ಅದ. ಜ್ಞಾನದ ಕಾಲದಲ್ಲಿ ಆ ಒಂದು ಶುಕ್ತಿಗೂ ಇರುವಿಕೆ ಅದ. ಈ ಇರುವಿಕೆ ಏನ್ ಆದಲ್ಲ, ಈ ಎಲ್ಲ ಇರುವಿಕೆಗಳಿಗೆ ಕಾರಣವಾದ ದೇವದಂದ್ರೆ ಸಾಮಾನ್ಯ ಅಂಶ. ಈ ಜಗತ್ತಿನ ಎಷ್ಟು ವಸ್ತುಗಳವ ಅವೆಲ್ಲ ಅವ, ಕಲ್ಲದ, ಮಣ್ಣದ, ಪಂಚಭೂತಗಳದವ, ನೀರದ, ವಾಯುವ, ಅಗ್ನಿ ಅದ, ನಾನು ಅದೀವಿ, ನೀವು ಅದಿರಿ, ಎಲ್ಲರೂ ಅದೀವಿ 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 ಅದೀವಿ, ಕರೆ ಅದೀವಿ, ಸುಳ್ಳು ಅದೀವಿ, ಕಳ್ಳದೀವಿ, ಬದಮಾಸ ಅದೀವಿ, ಮರದೀವಿ, ಸಂತರದೀವಿ, ಹಾಂಗದೀವಿ, ಹಿಂಗದೀವಿ, ಎಲ್ಲ ಹೊಸು ಏನೇ ಇರ್ಬೋದು ಆವಲ್ಲ ಅವು. ಅದು ಏನದ ಸಾಮಾನ್ಯ ಅಂಶ, ನಿತ್ಯವಾಗಿ ಅದಾವ, ಸತ್ಯವಾಗಿ ಅದಾವ, ಒಟ್ಟು ಅದಾವಿಲ್ಲ. ಸಾಮಾನ್ಯ ಅಂಶ ಏನದ ಎಲ್ಲರನ್ನು ಸಪೋರ್ಟ್ ಮಾಡ್ತದೆ. ಸಿಂಪೆಯೊಳಗೆ ಮೂರು ಅಂಶಗಳನ್ನು ತಿಳಿಸಲು ಇದು ಬೆಳ್ಳಿ ಅಂತೇಳಿ, ಇದು ಅಭ್ರಕ, ಇದು ಹಾಳೆ, ಇದು 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 ಅಂತೇಳಿ ಏನು ಸಿಂಪೆಯ ಸಾಮಾನ್ಯ ಅಂಶ ಏನದಲ್ಲ, ಯಾಕಂದ್ರೆ ಯಾವುದು ಅಧಿಕ ಕಾಲದಲ್ಲಿ ತೋರುವುದು ಅದು ಸಾಮಾನ್ಯ ಅಂಶ. ಅಧಿಕ ಕಾಲದಾಗ ಭ್ರಾಂತಿ ಕಾಲದಾಗೂ ಅದು ಆದ, ಮತ್ತೆ ಜ್ಞಾನದ ಕಾಲದಾಗೂ ಅದು ಆದ. ಕೆಲವೊಂದು ಬರೀ ಜ್ಞಾನದ ಕಾಲದಾಗಿದ್ದು ಅಜ್ಞಾನ ಕಾಲದಲ್ಲಿರಲ್ಲ, ಕೆಲವೊಂದು ಅಜ್ಞಾನ ಕಾಲದಲ್ಲಿದ್ದು ಜ್ಞಾನದ ಕಾಲದಲ್ಲಿರಲ್ಲ. ಆದ್ರೆ ಈ ಸಾಮಾನ್ಯ ಅಂಶ ಏನದ, ಜ್ಞಾನದ ಕಾಲದಾಗೂ ಅದ, ಅಜ್ಞಾನದ ಕಾಲದಾಗೂ ಅದ.
ಅಗ್ಗದಾಗ ಅದ, ಹಾವಿದ್ದಾಗೂ ಅದ, ಮುಂದದ ಪಂಚಭೂತಗಳ ಮೂಲಕ ಇದಾಗ ಪಂಚಭೂತಗಳನ್ನು ಅದ, ಒಟ್ಟದ ಏನದ ಆದ ಅಂತೇನದಲ್ಲ, ಇದು ಸಾಮಾನ್ಯ ಚೈತನ್ಯದ ಅಂಶ, ಇದು ಸಾಮಾನ್ಯ ಅಂಶ. ಇದು ಭ್ರಾಂತಿ ಕಾಲದಲ್ಲಿ ಜೀವಂತ ಮನುಷ್ಯ ಅದ, ಸತ್ತಣ ಅದ, ಬೂದಿ ಅದ, ಮಣ್ಣದ, ಸುಡುಗಾಡದ, ಏನಾರು ಒಟ್ಟದ ಅಲ್ಲ, ಅದ ಆದ ಅನ್ನೋದೇನದಲ್ಲ ಅಲ್ಲಿ ಸಾಮಾನ್ಯ ಅಂಶ. ಇದು ಚಂದ ತಿಳ್ಕೋಬೇಕು. ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುತ್ತದೆ, ಭ್ರಾಂತಿ ಕಾಲದ ಅಭಾವದ ಕಾಲದಲ್ಲಿಯೂ ಕೂಡ ಇದು ಶುಕ್ತಿ ಅಂತ ಪ್ರತೀತಿ ಆಗುತ್ತದೆ. ಭ್ರಾಂತಿ ಇರ್ಲಾರ್ದಾಗ ನಿಮಗೆ ಸರಿಯಾದ ಜ್ಞಾನ ಉಂಟಾದಾಗ ಅವಾಗೂ ಅದ ಅಲ್ಲಿ. ಅಧಿಕ ಕಾಲದಲ್ಲಿ ಅಂದ್ರೆ ಹ್ಯಾಂಗಂತ ಕೇಳಿದರೆ, ಭ್ರಾಂತಿ ಆದಾಗಲೂ ತೋರುತ್ತದೆ, ಭ್ರಾಂತಿ ನಿವೃತ್ತಿ ಆದ ಬಳಿಕವೂ ತೋರುತ್ತದೆ, ಏನೋ ಒಂದಲ್ಲಿ ಆದ. ಭ್ರಾಂತಿ ಇದ್ದಾಗ ಬೆಳ್ಳಿ ಅಬ್ರಕ ಕಾಗದ ಅಂತ ಅಲ್ಲಿ ತೋರ್ಲಿಕ್ಕತ್ತದ ಆ ವಸ್ತು. ಭ್ರಾಂತಿ ಇರ್ಲಾರ್ದಾಗ ಅದು ಶುಕ್ತಿ ಅಂತ ತೋರ್ಲಿಕ್ಕತ್ತದ ವಸ್ತು. ವಸ್ತು ಒಂದೇ ಅದ, ಅಧಿಷ್ಠಾನ ವಸ್ತು ಒಂದೇ ಅದ, ಅದು ತೋರ್ಲಿಕ್ಕತ್ತದ. ಭ್ರಾಂತಿ ಇದ್ದಾಗೂ ತೋರ್ಲಿಕ್ಕತ್ತದ, ಭ್ರಾಂತಿ ನಿವೃತ್ತಿ ಆದ ಬಳಿಕನೂ ತೋರ್ಲಿಕ್ಕತ್ತದ. ತೋರುವುದು ನಿರಂತರವಾಗಿ ನಡೆದಿದೆ, ಯಾಕಂದ್ರೆ ಅದು ಇರುವಿಕೆ ನಿರಂತರವಾಗ್ಯದ ಅಲ್ಲಿ. ಆ ಭ್ರಾಂತಿ ಆದಾಗ ಆ ಸಾಮಾನ್ಯ ಅಂಶ, ಇದು ರಜತ, ಇದು ಅಭ್ರಕ, ರಜತ ಅಂದ್ರೆ ಬೆಳ್ಳಿ, ಇದು ಅಭ್ರಕ, ಇದು ಕಾಗದ ಅಂತ ಕಲ್ಪಿತ ವಸ್ತುಗಳ ಜೊತೆಗೆ ಕೂಡಿಕೊಂಡು ತೋರುತ್ತಿದೆ. ಅಲ್ಲಿ ಒಂದು ಏನೋ ವಸ್ತು ತೋರ್ಲಿಕ್ಕತ್ತದ, ಏನ್ ತೋರ್ಲಿಕ್ಕತ್ತದ, ಏನ್ ತೋರ್ಲಿಕ್ಕತ್ತ, ಬೆಳ್ಳಿ ಅಂತ ತೋರ್ಲಿಕ್ಕತ್ತದ. ಅಲ್ಲಿ ಆ ವಸ್ತುನೇ ಇರ್ಲಿಲ್ಲ ಅಂತಂದ್ರೆ ಹೆಂಗ್ ತೋರ್ತಿತ್ತದು? ಇದು ಅಭ್ರಕ ಅಂತ ತೋರ್ಲಿಕ್ಕತ್ತದ, ಇದು ಅಭ್ರಕ ಅಂತ ತೋರ್ಲಿಕ್ಕತ್ತದ, ಇದು ಬೆಳ್ಳಿ ಅಂತ ತೋರ್ಲಿಕ್ಕತ್ತದ, ಇದು ಕಾಗದದ ಹಾಳೆ ಅಂತ ತೋರ್ಲಿಕ್ಕತ್ತದ. ಯಾವಾಗ? ಭ್ರಾಂತಿ ಕಾಲದಲ್ಲಿ. ಮತ್ತು ಭ್ರಾಂತಿ ನಿವೃತ್ತಿ ಆದಾಗ ಏನಂತ ತೋರ್ಲಿಕ್ಕತ್ತದ? ಸುಪ್ತಿ ಅಂತ ತೋರ್ಲಿಕ್ಕತ್ತದ. ಭ್ರಾಂತಿ ನಿವೃತ್ತಿ ಆದ ಬಳಿಕ ಸುಪ್ತಿ ಇರುತ್ತದೆ ಅಂತ ಸುಪ್ತಿಯ ಜೊತೆಗೂ ಕೂಡಿಕೊಂಡು ತೋರುತ್ತಿದೆ. ಯಾವುದದು ತೋರ್ಲಿಕ್ಕತ್ತಿದ್ದು? ಬೆಳ್ಳಿ ಒಳಗೆ ತೋರದ ಯಾವುದು? ಅಭ್ರಕದೊಳಗೆ ತೋರ್ತಾ ಇದ್ದು ಸಿಂಪಿನೇ, ಸದ್ರೂಪ ಭ್ರಮಣ. ಸಿಂಪಿ ಒಳಗೆ ತೋರ್ತಾ ಇರೋದು, ಸಿಂಪಿ ಒಳಗೆ ತೋರ್ತಾ ಇರೋದು ಸದ್ರೂಪ ಬ್ರಹ್ಮನೇ, ಬೆಳ್ಳಿ ಒಳಗೆ ತೋರ್ತಾ ಇರೋದು ಸದ್ರೂಪ ಬ್ರಹ್ಮನೇ, ಅಭ್ರಕದೊಳಗೆ ತೋರ್ತಾ ಇರೋದು ಸದ್ರೂಪ ಬ್ರಹ್ಮನೇ, ಹಾಳೆ ಒಳಗೆ ತೋರ್ತಾ ಇರೋದು ಸದ್ರೂಪ ಬ್ರಹ್ಮನೇ. ಎಲ್ಲದ್ರಾಗ ಅವ ತೋರ್ಲಿಕ್ಕತ್ತಾನ? ಅವನ ತೋರ್ಲಿಕ್ಕೆ ಎಲ್ಲದ್ರೊಳಗ ಅದ, ಜ್ಞಾನದಾಗೂ ಅದ, ಅಜ್ಞಾನದಾಗೂ ಅದ. ಸಾಮಾನ್ಯ ಅಂಶ ಬ್ರಹ್ಮನ ಸಾಮಾನ್ಯ ಅಂಶ ಎಲ್ಲದ್ರಾಗೂ ತೋರ್ತಾ ಇದೆ ಸದ್ರೂಪತ್ವ. ಇದು ಹೆಂಗದಂದ್ರ ಅಧಿಕ ಕಾಲದಲ್ಲಿ ತೋರುತ್ತದೆ. ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿಯಾದಾಗೂ ತೋರ್ತದ, ಬ್ರಹ್ಮಾಂಡ ಪಿಂಡಾಂಡಗಳು ಲೀಲಾ ಕಾಲದಲ್ಲೂ ತೋರ್ತದ. ಬ್ರಹ್ಮಾಂಡ ಪಿಂಡಾಂಡಗಳ ಲೀಲೆ ಮುಗಿಸ್ಕೊಂಡು ಅವು ಪ್ರಳಯ ಆಗಿ ಹೋದ ಮೇಲೂ ತೋರ್ತದ. ಅಧಿಕ ಕಾಲದಲ್ಲಿ ತೋರುವಂತದ್ದು ಅದರ ಲಕ್ಷಣ ಇರೋದೇ ಅಧಿಕ ಕಾಲ. ಎಲ್ಲ ವಸ್ತುಕ ಡೇಟ್ ಆಫ್ ಎಕ್ಸ್ಪೈರಿ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಅದಾವ, ಆದ್ರೆ ಅದು ಏನದ ಕಾಲಾತೀತ ಅದು ತೋರ್ತಾ ಇದೆ. ಇದು ಅಧಿಕ ಕಾಲದಲ್ಲಿ ತೋರುವ ಕಾರಣ ಸಾಮಾನ್ಯ ಅಂಶ ಎನ್ನುತ್ತಾರೆ. ಆದ್ದರಿಂದ ಇದಂ ಇದಂತ ಸಾಮಾನ್ಯ ಅಂಶವಾಗಿದೆ. ಇದಂ ಇದಂತ ಇದಂತ ಅಂತ ಸಾಮಾನ್ಯ ಅಂಶವಾಗಿದೆ. ಎಲ್ಲಾ ಕಾಲದಲ್ಲೂ ಒಂದಿಲ್ಲ ಇನ್ನೊಂದು ರೀತಿ ತೋರುತ್ತಿದೆ, ಒಂದಿಲ್ಲ ಇನ್ನೊಂದು ರೀತಿ. ಎಲ್ಲ ಕಾಲದಲ್ಲಿ ಒಂದಿಲ್ಲ ಇನ್ನೊಂದು ರೀತಿ ತೋರ್ತಾನೇ ಇರ್ತದೆ. ಬೇರೆ ಸಿನಿಮಾಗಳಿಗೆ ಹೋಗೋದಕ್ಕ ರಾಜ್ಕುಮಾರ್ ಸಿನಿಮಾಕ್ ಹೋಗೋದಕ್ಕ ಡಿಫ್ರೆನ್ಸ್. ಬೇರೆ ಸಿನಿಮಾಗಳೊಳಗ ಏನಾಗ್ತದ, ಬೇರೆ ಬೇರೆ ಅವರಿಗೆ ಅವಕಾಶ ಕೊಟ್ಟಿರ್ತಾರ ಅವರು, ಅವರು ಹೀರೋಗಳು ಅದು ಯಾವಾಗಾರ ಒಂಬರ್ತಿರ್ತಾರ. ರಾಜ್ಕುಮಾರ್ ಸಿನಿಮಾ ಹಂಗಿಲ್ಲ, ಫಸ್ಟ್ ಇಂದ ಲಾಸ್ಟ್ ಇನ್ ತನಕ ಸ್ಕ್ರೀನ್ ಮೇಲೆ ಕಂಟಿನ್ಯೂಸ್ ಇರ್ತಾನೆ ರಾಜ್ಕುಮಾರ್. ಆ ರಾಜ್ಕುಮಾರ್ ಇರ್ಲಾರ ಸೀನೇ ಇರಂಗಿಲ್ಲ.
ನೋಡಿರ್ ನೋಡ್ರಿ ಇವತ್ ಇವತ್ತಿನಿಂದ ರಾಜ್ಕುಮಾರ್ ಸಿನಿಮಾ ನೋಡ್ರಿ ಹಿಂಗ ಹೇಳಿದ್ಮೇಲೆ ಗೊತ್ತಾಗಿಲ್ಲ ಇಲ್ಲಿ ತನಕ ನಿಮಗೆ. ರಾಜ್ಕುಮಾರ್ ಸಿನಿಮಾದಾಗ ರಾಜ್ಕುಮಾರ್ ಬಿಟ್ಟು ಯಾವ ಸೀನು ಇರಂಗಿಲ್ಲ, ಪ್ರತಿಯೊಂದು ಸೀನ್ದಾಗ ಅವನೇ ಇರ್ತಾನ. ಆದ್ರ ಬ್ಯಾರೆ ಸಿನಿಮಾದಾಗ ಹಂಗಿರಲ್ಲ, ಏನೇನೇನೇನೇನೇನೋ ಹಾಕಿ ಕಡಿ ಎಲ್ಲೋ ಒಂದ್ ಕಡೆ ಹೀರೋ ಬರ್ಬೇಕಾದಲ್ಲಿ ಅವ್ ಬರ್ತಾನೆ. ಇವ ಹಂಗಿಲ್ಲ, ರಾಜ್ಕುಮಾರ್ ಪಿಕ್ಚರ್ ನ ಎಲ್ಲ ಕಾಲದಲ್ಲಿ ರಾಜ್ಕುಮಾರ್ ಒಂದಿಲ್ಲ ಇನ್ನೊಂದ್ ರೀತಿ ತೋರ್ತಾನೆ ಇರ್ತಾನ. ಹಂಗೆ ರಾಜ್ಕುಮಾರ್ ಇದ್ದಂಗ ಸದ್ರೂಪ ಬ್ರಹ್ಮ ಇದು ಆಧಾರ ಅಂತೂ ಕರೆಸಿಕೊಳ್ಳುತ್ತದೆ. ಬೆಳ್ಳಿಗೆ ಆಧಾರವಾಗಿ ತೆಗೆದು ಕಾಲ ಅಜ್ಞಾನ ಕಾಲ ಇರ್ಬೋದು ನಿಮ್ಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹಾವೆ ಅಂತ ಗೊತ್ತಾಗಿರ್ಬೋದು, ಅದ್ರ ಹಾವಿಗೆ ಆಧಾರವಾಗಿ ತೆಗೆದು ಹಗ್ಗನೆ ಸದ್ರೂಪ ಬ್ರಹ್ಮ ಸದ್ರೂಪ ಸಾಮಾನ್ಯ ಅಂಶ ಸಾಮಾನ್ಯ ಅಂಶ ಇಲ್ಲ ಶಬ್ದ ಬೇಕಾಗಿರೋದು ಈಗ ಸಾಮಾನ್ಯ ಅಂಶ ಬೇಕಾಗಿರೋದು ಹಗ್ಗಕ್ಕೂ ಇರ್ಬೇಕು ಹಗ್ಗದ ಇರ್ಬೇಕಾಗ ಆಧಾರವಾಗಿದ್ದು ಅದೇ ಬ್ರಹ್ಮನ ಸಾಮಾನ್ಯ ಅಂಶ. ಹಾವಿನ ಇರುವಿಕೆಗೆ ಆಧಾರವಾಗಿದ್ದು ಅದೇ ಬ್ರಹ್ಮನ ಸಾಮಾನ್ಯ ಅಂಶ. ಆಭರಣದ ಇರುವಿಕೆಗೆ ಆಧಾರವಾಗಿದ್ದು ಅದೇ ಬ್ರಹ್ಮನ ಸಾಮಾನ್ಯ ಅಂಶ. ಚಿನ್ನದ ಇರುವಿಕೆಗೆ ಆಧಾರವಾಗಿದ್ದು ಅದೇ ಬ್ರಹ್ಮನ ಸಾಮಾನ್ಯ ಅಂಶ. ಮಡಿಕೆಗೆ ಆಧಾರವಾಗಿದ್ದು ಅದೇ ಬ್ರಹ್ಮನ ಸಾಮಾನ್ಯ ಅಂಶ. ಮಣ್ಣಿಗೆ ಆಧಾರವಾಗಿದ್ದು ಅದೇ ಬ್ರಹ್ಮನ ಸಾಮಾನ್ಯ ಅಂಶ. ನಿಮ್ಮ ದೇಹಕ್ಕೆ ಆಧಾರವಾಗಿದ್ದು ಅದೇ ಸಾಮಾನ್ಯ ಬ್ರಹ್ಮನ ಅಂಶ. ಅದರೊಳಗಿರುವಂಥದ್ದು ಆತ್ಮಕ್ಕೆ ಆಧಾರವಾಗಿದ್ದು ಅದೇ ಬ್ರಹ್ಮನ ಸಾಮಾನ್ಯ ಅಂಶ. ಹೆಂಗಾದ್ರೆ ಎಲ್ಲ ಬ್ರಹ್ಮಾಂಡ ಪಿಂಡಾಂಡಗಳು ಇರುವ ಕಾಲ ಇಲ್ಲದ ಕಾಲ ಸತ್ಯದ ಕಾಲ ಮಿಥ್ಯದ ಕಾಲ ಎಲ್ಲ ಕಾಲದಲ್ಲಿ ಅದು ತೋರ್ತಾ ಇದೆ. ಒಂದಿಲ್ಲ ಇನ್ನೊಂದ್ ರೀತಿ ತೋರ್ತಾ ಇದೆ. ಬೆಳ್ಳಿ ಅಂತ ತೋರ್ಲಕ್ಕತ್ತದ, ಅಬ್ರಕ ಅಂತ ತೋರ್ಲಕ್ಕತ್ತದ, ಹಾಳೆ ಅಂತ ತೋರ್ಲಕ್ಕತ್ತದ, ಶಂಖ ಅಂತ ತೋರ್ಲಕ್ಕತ್ತದ. ಯಾವುದೋ ಒಂದ್ ರೀತಿನೇ ತೋರ್ತಾ ಇದೆ. ಅಧಿಕ ಕಾಲದಲ್ಲಿ ಎಲ್ಲಾ ಕಾಲದಲ್ಲಿ ಅದು ತೋರ್ತಾನೆ ಇದೆ. ಅದು ಇದಕ್ಕೇನಂತಾರೋ ಎಲ್ಲ ಕಾಲದಲ್ಲಿ ತೋರೋದು ಕಾಮನ್ ಅಪಿಯರೆನ್ಸ್. ಕಾಮನ್ ಅಪಿಯರೆನ್ಸ್ ಕಾಮನ್ ಅಪಿಯರೆನ್ಸ್ ಎಲ್ಲದರಲ್ಲೂ ಇರ್ತದ. ಬೆಳ್ಳಾಗನು ಇರ್ತದ, ಅಬ್ರಕದಾಗನು ಇರ್ತದ, ಹಾಳೆ ಒಳಗೂ ಇರ್ತದ, ಶಂಕದಾಗ ಇರ್ತದ. ಜ್ಞಾನದ ಕಾಲದಲ್ಲಿ ಇರ್ತದ, ಅಜ್ಞಾನ ಕಾಲದಲ್ಲಿ ಇರ್ತದ, ಭ್ರಾಂತಿಯ ಕಾಲದಲ್ಲಿ ಇರ್ತದ, ಭ್ರಾಂತಿ ನಿವೃತ್ತಿಯ ಕಾಲದಲ್ಲಿ ಇರ್ತದ. ಬ್ರಹ್ಮನ ಒಂದು ಅಂಶ ಸಾಮಾನ್ಯ ಅಂಶ ಜೀವಂತ ಮನುಷ್ಯರ ಬಲ್ಲಿ ಇರ್ತದ, ಸತ್ ಹೆಣದ ಬಲ್ಲಿ ಇರ್ತದ, ಬೂದಿ ಒಳಗೂ ಇರ್ತದ. ಹೆಂಗಿರ್ತದ ಅದ್ರಂಗೆ ಇರ್ತದ. ಜೀವಂತ ಮನುಷ್ಯರ ಬಲ್ಲಿ ಜೀವಂತ ಮನುಷ್ಯರ ಹಂಗಿರ್ತದ ಸಾಮಾನ್ಯ ಅಂಶ. ಸತ್ ಹೆಣದ ಬಲ್ಲಿ ಸತ್ ಹೆಣ ಆಗಿರ್ತದ. ಮಣ್ಣು ಮಾಡಿದ್ರ ಮಣ್ಣಿನಂಗೆ ಆಗ್ತದ ಸಾಮಾನ್ಯ ಅಂಶ. ಬೆಂಕಿ ಹಚ್ಚಿ ಸುಟ್ರ ಬೂದಿ ಹೆಂಗ ಆಗ್ತದ ಸಾಮಾನ್ಯ ಅಂಶ. ಬ್ರಹ್ಮನ ಸಾಮಾನ್ಯ ಅಂಶ ಸದ್ರೂಪತ್ವ ಏನದ ಅಂತಂದ್ರೆ ಹಿಂಗದ ನೋಡ್ರಿ ಅಟ್ಟದ ಇರ್ತದ ಇರ್ತದ. ಕಬ್ಬಿಣದಾಗ ಕಬ್ಬಿಣದಂಗ ಅದ, ಕತ್ತಿ ಒಳಗ ಕತ್ತಿ ಹಂಗದ, ಹಂದಿ ಒಳಗ ಹಂದಿ ಅನ್ನ, ನಾಯಿ ಒಳಗ ನಾಯಿಯನ್ನ, ಎಲ್ಲದ್ರೊಳಗ ಅದ ಎಲ್ಲಾ ವಸ್ತುಗಳು ಜೀವಿಗಳು ಹೆಂಗ ಹೆಂಗದ ಹಂಗಂಗೆ ಅಲ್ಲಲ್ಲೇ. ಭ್ರಾಂತಿ ಕಾಲದಲ್ಲಿ ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ಎರಡೂ ಕಾಲದಲ್ಲಿ ತೋರುವುದು ಯಾವುದೋ ಅದು ಸಾಮಾನ್ಯ ಅಂಶ, ಸತ್ಯದ ಸಾಮಾನ್ಯ ಅಂಶ, ಬ್ರಹ್ಮದ ಸಾಮಾನ್ಯ ಅಂಶ. ವಿಶೇಷ ಅಂಶ ಅಂತಂದ್ರೆ ಏನದ, ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ನಿಮಗೇನು ತೋರ್ತದಲ್ಲ ಒಂದು ಶಂಖ ಅಥವಾ ನೀಲ ಪೃಷ್ಠ ತ್ರಿಕೋಣ ಉಳ್ಳಂತ ಶುಕ್ತಿ
ಆ ಶಂಖದಿಂದ ಏನಿರ್ತದ ಅಥವಾ ಅದು ಚಿಪ್ಪಿನಿಂದ ಏನಿರ್ತದ, ನೀಲಿ ಬಣ್ಣದ ಏನೋ ಒಂದ್ ತ್ರಿಕೋನ ಇದ್ದಂಗ ಇರ್ತದ ಡಿಸೈನ್, ಅಂತದೊಂದ್ ಡಿಸೈನ್ ಇದ್ದಂಗ ಇರ್ತದ. ತವೆಲ್ ತೆಗೆದ ಸಿಂಪು ತೆಗೆದ್ ನೋಡ್ರಿ, ಅದರಿಂದ ಡಿಸೈನ್ ಡಿಸೈನ್ ಏನೋ ಇರ್ತಲ್ವ ಒಂದಿಷ್ಟು ಕಲರ್ ಗೆಲರ್ ಏನೋ ಇರ್ತಾವ. ಇವ್ರ ಸೆಲೆಕ್ಟ್ ಮಾಡ್ಕೊಂಡಾಗ ಇವ್ರು ಅದನ್ನ ನೋಡಿದಾಗ ಒಂದ್ ಅಂತ ಸಿಕ್ಕಿರ್ತವ. ಅದಕ್ಕ ವಿಶೇಷ ಅಂಶ ಅಂತಂದ್ರೇನು? ಈಗ ಸಾಮಾನ್ಯ ಅಂಶ ಅಂದ್ರೆ ಮನುಷ್ಯ ಅಂದಂಗ, ಮನುಷ್ಯ ಮನುಷ್ಯ ಯಾವ ಮನುಷ್ಯ? ಆ ಮನುಷ್ಯಗೆ ಒಂದು ಐಡೆಂಟಿಫೈ ಮಾಡ್ತಿರಲ್ಲ ವಿಶೇಷಣ ವಿಶೇಷ ಆಗಿ, ಅದು ವಿಶೇಷ ಅಂಶ. ಒಬ್ಬ ಮನುಷ್ಯನ ಗುರುತಿಸ್ಬೇಕಾದ್ರ ಒಂದು ವಿಶೇಷ ಅಂಶ. ಇನ್ನು ನೀಲಿ ಬಣ್ಣದ ಬೆನ್ನು ಉಳ್ಳದ್ದು ನೀಲ ಪೃಷ್ಠ ತ್ರಿಕೋಣ, ಅದು ವಿಶೇಷ ಅಂಶ ಅಂತ ಸಂಸ್ಕೃತದಲ್ಲಿ ಕರೆಯುತ್ತಾರೆ. ಈ ಮೂರು ಮೂಲೆಗಳುಳ್ಳದ್ದು ಇದು ಶುದ್ಧಿಯ ವಿಶೇಷ ಅಂಶ. ಯಾವುದು ಅಲ್ಪಕಾಲದಲ್ಲಿ ಪ್ರತೀತಿ ಆಗುತ್ತದೆಯೋ ಅದು ವಿಶೇಷ ಅಂಶ. ಅಂದ್ರೆ ಅಲ್ಪಕಾಲದಲ್ಲಿ ತೋರುತ್ತದೆಯೋ ಅದು ವಿಶೇಷ ಅಂಶ. ಭ್ರಾಂತಿ ಕಾಲದಲ್ಲಿ ಈ ನೀಲಿ ಬಣ್ಣದ ಬೆನ್ನು ತೋರುವುದಿಲ್ಲ, ಈ ತ್ರಿಕೋಣಾಕಾರದ ಬೆನ್ನು ತೋರುವುದಿಲ್ಲ, ಪರಂತು ಇವುಗಳ ಪ್ರತೀತಿಯಿಂದ ನೀಲಿ ಬಣ್ಣದ ಬೆನ್ನು ತ್ರಿಕೋಣ ಭ್ರಾಂತಿ ನಿವೃತ್ತಿ ಆಗುತ್ತದೆ. ಈ ಭ್ರಾಂತಿ ಕಾಲದಲ್ಲಿ ಏನ್ ತೋರ್ತಾ ಇರ್ತದ ಅದು ಏನಾಗ್ತದ, ವಿಶೇಷ ಔಷಧದಿಂದ ಅದು ನಿವೃತ್ತಿ ಆಗ್ತದೆ. ವಿಶೇಷ ಔಷಧದಿಂದ ಭ್ರಾಂತಿ ಕಾಲದಲ್ಲಿನೂ ತೋರ್ಲಿಕ್ಕತ್ತದ, ಭ್ರಾಂತಿ ನಿವೃತ್ತಿ ಕಾಲದಲ್ಲೂ ತೋರ್ಲಿಕ್ಕತ್ತದ. ಅದ್ಯಾವುದು? ಸಾಮಾನ್ಯ ಅಂಶ. ನೀವು ಸ್ವಲ್ಪ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರಿ, ನೀಟಾಗಿ ಅರ್ಥ ಮಾಡ್ಕೊಂಡ್ರಿ, ನೀಟಾಗಿ ತಿಳ್ಕೊಂಡ್ರಿ ಅಂದ್ರೆ ನಿಮಗೆ ವಿಶೇಷ ಅಂಶದ ಜ್ಞಾನ ಆಗ್ತದ. ವಿಶೇಷ ಅಂಶದ ಜ್ಞಾನ ಆದಾಗ ಈ ಭ್ರಾಂತಿ ಕಾಲದಲ್ಲಿ ಏನು ನಿಮಗೆ ತೋರಿಕೆ ಇತ್ತೋ ಅದು ನಾಶ ಆಗ್ತದೆ. ಸಾಮಾನ್ಯ ಅಂಶ ಭ್ರಾಂತಿ ಕಾಲದಲ್ಲಿ ಏನ್ ತೋರ್ತಿತ್ತು ಅದು ನಾಶ ಆಗ್ತದೆ. ಇದರಿಂದ ವಿಶೇಷ ಅಂಶದ. ಆದ್ದರಿಂದ ಈ ವಿಶೇಷ ಅಂಶ ಏನದಲ್ಲ ಇದಕ್ಕೆ ಅಧಿಷ್ಠಾನ ಅಧಿಷ್ಠಾನ ಅಂತಾರೆ. ಹಗ್ಗ ಅಧಿಷ್ಠಾನ, ಹಾವು ಅಧ್ಯಾಸ, ಹಾವು ಅಧ್ಯಾಸ, ಹಗ್ಗ ಅಧಿಷ್ಠಾನ, ಸುತ್ತಿ ಅಧಿಷ್ಠಾನ, ಬೆಳ್ಳಿ ಅಬ್ರಕ ಹಾಳೆಗಳು ಅಧ್ಯಾಸಗಳು. ಅಧ್ಯಾಸ ಅಧ್ಯಸ್ತನು ಅಂತಾರೋ ಅಧ್ಯಸ್ತ ಅಧ್ಯಸ್ತಗಳು. ಸತ್ಯದ ಸಾಮಾನ್ಯ ಅಂಶ ಈ ಅಧ್ಯಸ್ತಗಳಲ್ಲೂ ತೋರುತ್ತದೆ ಮತ್ತು ಅಧಿಷ್ಠಾನದಲ್ಲೂ ತೋರುತ್ತದೆ. ಆದರೆ ವಿಶೇಷ ಅಂಶ ಕೇವಲ ಅಧಿಷ್ಠಾನದಲ್ಲಿ ಮಾತ್ರ ತೋರಿ ಅಧ್ಯಸ್ತದಲ್ಲಿ ತೋರುವುದು ನಿಲ್ಲಿಸ್ಬಿಡ್ತದೆ. ನೀವು ವಿಶೇಷ ಅಂಶಕ್ಕೆ ಬಂದ್ರಿ ಅಂತ ನೀಲಿ ಬಣ್ಣದ ಬೆನ್ನು ಉಳ್ಳದ್ದು ನೀಲ ಪೃಷ್ಠ ತ್ರಿಕೋಣ ಇದು ಅಂತ, ಮೂರು ಮೂಲೆಗಳು ಉಳ್ಳದ್ದು ಇದು ಅಂತ, ಇದು ಅಂತೇಳಿ ಶುಕ್ತಿಯ ವಿಶೇಷ ಅಂಶ ಏನ್ ಗೊತ್ತಾಗ್ತದಲ್ಲ ಇದೇನದ ಅಲ್ಪಕಾಲದಲ್ಲಿ. ಇದೇನದ ಸತ್ಯ ಅರ್ಥ ಯಾವಾಗ ನೀವು ಮಾಡ್ಕೋತೀರಿ ಆ ಸಮಯದಲ್ಲಿ ಮಾತ್ರ ಇದಿರ್ತದ. ನೀವ್ ಯಾವಾಗ್ಲೂ ಅರಿವಿನಲ್ಲಿ ಇರ್ತೀರೇನ್ರಿ? ಯಾವಾಗ್ಲೂ ಅರಿವಿನಲ್ಲಿ ಇರ್ತೀರ ಮರವಿನಲ್ಲಿ ಇರ್ತೀರ? ಮರವಿನಲ್ಲಿ ಇರ್ತೀರಿ. ಯಾವಾಗೋ ಮರವಿನಲ್ಲಿ ಬಂದಿರ್ತೀವಿ, ಯಾವಾಗ್ಲೂ ಮರುವಿನಲ್ಲೇ ಇರ್ತೀವಿ, ಏನೋ ಮಾಡ್ಕೊತಿರ್ತೀವಿ. ಆಕ್ಚುಲ್ ನಮ್ಮ ಮೂಲ ನಾನೇ ಬ್ರಹ್ಮ ಅನ್ನೋದು ಎಷ್ಟೊತ್ತು ನೆನ್ಪಿರ್ತದ? ಸತ್ಸಂಗ ಹೇಳಾಗ ಎಷ್ಟು ನೆನ್ಪಿರ್ತದ? ಮತ್ ಮರುದಿನ ಮುಂಜಾನೆ ಆ ವಿಷಯ ಬಂದ್ರೆ ನೆನ್ಪಿರ್ತದೆ, ಇಲ್ಲಂತಂದ್ರೆ ನಾ ಬ್ರಹ್ಮ ಅನ್ನೋದು ಹಾಮಿ ನೆನ್ಪಿರ್ತದೆ. ಏನ್ ನೆನ್ಪಿರಲ್ಲ, ನೆನಪಿರ್ಲಾರ್ದಾಗ್ನು ನೀವು ಅದಿರಲ್ಲ, ನೆನಪಿದ್ದಾಗ್ನು ನೀವು ಅದಿರಲ್ಲ. ದಟ್ ಈಸ್ ಸಾಮಾನ್ಯ ಅಂಶ. ನಾ ಬ್ರಹ್ಮ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಯ್ತು ಆವಾಗ ನಿಮ್ದೊಂದು ವಿಶೇಷ ಅಂಶ. ಈಗ ನಾ ಬ್ರಹ್ಮ ಅನ್ನೋದು ನಿಮ್ದು ಸತ್ಯ ಅದಲ್ಲ, ಈ ಸತ್ಯದ ಕಾಲ ಎಷ್ಟತ್ತದ? ಅಲ್ಪ ಕಾಲ ಏನ ಅಧಿಕ ಕಾಲ? ಅಲ್ಪ ಕಾಲ. ಅರಿವು ಮತ್ತು ಮರೆವು ಎರಡೂ ಕಾಲದಲ್ಲಿ ನೀವು ಅದಿರಲ್ಲ, ದಟ್ ಈಸ್ ಸಾಮಾನ್ಯ ಅಂಶ. ನಾನು ಬ್ರಹ್ಮ ಅಂತೇಳಿ ನೀವು ಜ್ಞಾನದೊಳಗೆ ಏನ್ ಅದಿರಲ್ಲ, ಇದು ವಿಶೇಷ ಅಂಶ.
ವಿಶೇಷ ಅಂಶದ ತೋರಿಕೆ ನಿಮ್ಮದು ಅಲ್ಪಕಾಲವನ್ನು ತೋರ್ತದ. ಜ್ಞಾನ ಅಜ್ಞಾನ ಎರಡೂ ನೀವು ಆಗಿರುವಾಗ, ಜ್ಞಾನಿ ಆಗಿರುವಾಗಲೂ ಅಜ್ಞಾನಿ ಆಗಿರುವಾಗಲೂ ನೀವೇನ್ ಅದಿರಲ್ಲ, ಅದು ಯಾವುದು ನಿಮ್ಮೊಳಗ ಆದ ಎರಡಕ್ಕೂ ಸಪೋರ್ಟ್ ಮಾಡಿ ನಿಂತದ, ದಟ್ ಈಸ್ ಬ್ರಹ್ಮನ ಸಾಮಾನ್ಯ ಅಂಶ. ನೀವು ಜ್ಞಾನಿ ಆದಾಗ ಮಾತ್ರ ನಿಮ್ಮ ಬಗ್ಗೆ ಒಂದು ವಿಶೇಷವಾದಂತ ಒಂದು ಅನುಭವ ಏನಾಗ್ತದಲ್ಲ, ದಟ್ ಈಸ್ ನಿಮ್ಮ ವಿಶೇಷ ಅಂಶ. ಅದು ಅದಕ್ಕೇನದ ಈ ವಿಶೇಷ ಅಂಶ ಆ ಸಾಮಾನ್ಯ ಅಂಶದಷ್ಟು ಬಹಳ ಕಾಲ ಇರಂಗಿಲ್ಲ. ಇದು ಸಾಮಾನ್ಯ ಅಂಶ ಜ್ಞಾನ ಕಾಲದಲ್ಲೂ ಇರ್ತದ, ಅಜ್ಞಾನ ಕಾಲದಲ್ಲೂ ಇರ್ತದ. ವಿಶೇಷ ಅಂಶ ಕೇವಲ ಜ್ಞಾನ ಕಾಲದಲ್ಲಿರ್ತದ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾದ್ರ ಆ ಸಾಮಾನ್ಯ ಅಂಶ ಅಧ್ಯಸ್ಥ ಮತ್ತು ಅಧಿಷ್ಠಾನ ಎರಡೂ ತೋರುವ ಕಾಲದಲ್ಲಿ ಇರುತ್ತದೆ, ವಿಶೇಷ ಅಂಶ ಕೇವಲ ಅಧಿಷ್ಠಾನ ಮಾತ್ರ ತೋರುವ ಕಾಲದಲ್ಲಿ ಇರುತ್ತದೆ. ಶಾಸ್ತ್ರೀಯವಾಗಿ ಹೇಳ್ಬೇಕಾದ್ರೆ ಹೆಂಗ್? ಇನ್ನು ಪಾಮರರಿಗೆ ಹೇಳ್ಬೇಕಾದ್ರ ಹಗ್ಗ ತೋರುವಾಗಲೂ ಹಾವು ತೋರುವಾಗಲೂ ಎರಡೂ ಕಾಲದಲ್ಲಿ ಇರೋದು ಸಾಮಾನ್ಯ ಅಂಶ. ಕೇವಲ ಹಗ್ಗ ಮಾತ್ರ ತೋರುವಾಗ ಯಾವುದು ಇರ್ತದೋ ಅದು ವಿಶೇಷ ಅಂಶ. ತಿಳಿತಾ? ಸಾಮಾನ್ಯ ಅಂಶ ವಿಶೇಷ ಅಂಶ. ತಿಳಿದ್ಮೇಲೆ ಈಗ ಸಾಮಾನ್ಯ ಅಂಶ ವಿಶೇಷ ಅಂಶ ಇದ್ರಾಗ ಸಾಮಾನ್ಯ ಅಂಶ ಏನದಪ್ಪ ಅಂತಂದ್ರೆ ಆಧಾರದ ಅದೇ ಸಾಮಾನ್ಯ ಅಂಶದ ಆಧಾರದ ಮೇಲೆ ವಿಶೇಷ ಅಂಶ ತೋರಿ ಬರ್ತದೆ ನಿಮಗೆ ಅಧಿಷ್ಠಾನ. ಸಾಮಾನ್ಯ ಅಂಶ ಆಧಾರದ ಮೂಲ ಆಧಾರದ ಅದು ಸಾಮಾನ್ಯ ಅಂಶ ಬ್ರಹ್ಮದ. ಅದು ಆ ಸಾಮಾನ್ಯ ಅಂಶದ ಆಧಾರದ ಮೇಲೆ ನಿಮಗಿದು ಹಗ್ಗ ಅಂತ ಗೊತ್ತಾಗ್ತದ. ಆ ಸಾಮಾನ್ಯ ಅಂಶದ ಆಧಾರದ ಮೇಲೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಇದು ಆ ಹೂ ಅಂತ ಗೊತ್ತಾಗ್ತದ. ಸಾಮಾನ್ಯ ಅಂಶ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮ ವಸ್ತು ಎಲ್ಲದಕ್ಕೂ ಆಸರೆಯಾಗಿ ನಿಂತ ಮಹಾ ಚೈತನ್ಯ ಅದು ಸಾಮಾನ್ಯ ಚೈತನ್ಯ. ಆ ಆಧಾರದ ಮೇಲೆ ಇದು ಅಧಿಷ್ಠಾನ ಸತ್ಯ ಮಿಥ್ಯಗಳು ಹಗ್ಗ ಹಾವು ಇವೆರಡಕ್ಕೂ ಆಧಾರವಾಗಿರೋದು ಯಾವುದದ ಚೈತನ್ಯ, ಆ ಚೈತನ್ಯ ಸಾಮಾನ್ಯ ಚೈತನ್ಯ. ಹಗ್ಗಕ್ಕ ಆಧಾರವಾಗಿರೋದು ವಿಶೇಷ ಚೈತನ್ಯ, ಹಾವಿಗೆ ಆಧಾರವಾಗಿದ್ದು ಮುಂದಿನ ನೀವು ಹೇಳ್ತೀರಿ. ಸಾಮಾನ್ಯ ಚೈತನ್ಯ ಹಾವಿಗೆ ಆಧಾರವಾಗಿರೋದು ಯಾವುದು? ಮೂರನೇದ ನಿಂಬಲ್ಲಿ ಬರ್ಕೊಂಡಿರಲ್ಲ ಮೂರು ಕಲ್ಪಿತ ವಿಶೇಷ ಅಂಶ. ಹಗ್ಗ ಹಾವು ಅಂತ ಎರಡು ಅದಾವ ಈಗ ನಿಮಗೆ. ಹಗ್ಗ ಹಾವು ಎರಡು ಯಾವಾಗ ಅಂತಂದ್ಮೇಲೆ ಇವೆರಡಕ್ಕೂ ಆಧಾರವಾಗಿರೋದು ಮೂಲ ವಸ್ತು ಒಂದ್ ಇರ್ಬೇಕಲ್ಲ. ಹಗ್ಗಕ್ಕೂ ಆಧಾರವಾಗಿರೋದು ಅದೇ, ಹಾವಿಗೆ ಆಧಾರವಾಗಿರೋದು ಅದೇ ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮ ಏನದನ ಹಗ್ಗಕ್ಕೂ ಆಧಾರ ಅದನ ಹಾವಿಗೂ ಆಧಾರ ಅದ. ಹಗ್ಗಕ್ಕ ಆಧಾರವಾದದ್ದು ಅಧಿಷ್ಠಾನ ಅನಿಸ್ಬತ್ತದ, ಹಾವಿಗೆ ಆಧಾರವಾಗಿದ್ದು ಕಲ್ಪಿತ ವಿಶೇಷ ಅಂಶ ಅನಿಸ್ಬತ್ತದೆ. ಮೂರು ಪಾಯಿಂಟ್ಗಳು ಬರ್ಕೊಂಡಿರಲಿಲ್ಲ. ಮೂರ್ ಯಾವು? ಒಂದು ಸಾಮಾನ್ಯ ಅಂಶ, ಒಂದು ವಿಶೇಷ ಅಂಶ, ಒಂದು ಕಲ್ಪಿತ ವಿಶೇಷ ಅಂಶ. ಅದಕ್ಕೆ ನಿಮಗೆ ವಿಶೇಷ ಅಂಶ ಅಲ್ಪ ಕಾಲದಲ್ಲಿ ಇರ್ತದೆ. ಇದು ಇದೇನದ ಭ್ರಾಂತಿ ಕಾಲದಲ್ಲಿ ನಿಮ್ಗೆ ತೋರ್ತಿತ್ತು ಅದು ಇರಂಗಿಲ್ಲ. ಇಲ್ಲಿ ಅಧಿಷ್ಠಾನ ಒಂದೇ ಕಾಣ್ತಿರ್ತದೆ.
ಸುಪ್ತಿ ಒಂದೇ ಕಾಣ್ತದ, ಹಗ್ಗ ಒಂದೇ ಕಾಣ್ತದ, ಹಾವು ಕಾಣಂಗಿಲ್ಲ. ಎಲ್ಲಿ? ವಿಶೇಷ ಅಂಶದಲ್ಲಿ. ಮತ್ತೆ ಕಲ್ಪಿತ ವಿಶೇಷ ಅಂಶದಲ್ಲಿ ಏನ್ ಮಾಡ್ತದ? ಯಾವುದು ಅಧಿಷ್ಠಾನದ ಜ್ಞಾನ ಕಾಲದಲ್ಲಿ ತೋರುವುದಿಲ್ಲವೋ ಅದು ಜ್ಞಾನ ಕಾಲದಲ್ಲಿ ತೋರಂಗಿಲ್ಲ. ಅದು ಅಧಿಷ್ಠಾನದ ಜ್ಞಾನ ಕಾಲದಲ್ಲಿ ತೋರಲ್ಲ, ಅಜ್ಞಾನದ ತೋರ್ತದ. ಅಧಿಷ್ಠಾನದ ಅಜ್ಞಾನ ಕಾಲದಲ್ಲಿ ತೋರೋದು ಯಾವ್ದಪ್ಪ ಅಂತಂದ್ರೆ ಅದು ಕಲ್ಪಿತ ವಿಶೇಷ ಅಂಶ. ಬೆಳ್ಳಿ, ಅಬ್ರಕ, ಕಾಗದ ಅಥವಾ ಹಾವು ಇವೇನದವ, ಇವು ಅಜ್ಞಾನ ಕಾಲದಲ್ಲಿ ತೋರುತ್ತವೆ. ಶುಕ್ತಿಯ ವಿಶೇಷ ಜ್ಞಾನದ ಕಾಲದಲ್ಲಿ ಅವು ತೋರುವುದಿಲ್ಲ, ಅಜ್ಞಾನ ಕಾಲದಲ್ಲಿ ತೋರುತ್ತವೆ. ಅಂದ್ರೆ ಶುಕ್ತಿಯಲ್ಲಿ ವ್ಯಭಿಚಾರಿಯಾಗಿವೆ. ಆದ್ದರಿಂದ ಇದು ಕಲ್ಪಿತ ವಿಶೇಷ ಅಂಶವಿದೆ. ಇದನ್ನೇ ಭ್ರಾಂತಿ ಕೂಡ ಎನ್ನುತ್ತಾರೆ. ಭ್ರಾಂತಿ ಅಂತ ಆದ ಇಲ್ಲ ಜಗತ್ತಿನಾಗ. ಆದ ಅಂತಂದ್ರ ಆ ಭ್ರಾಂತಿಗೂ ಆಧಾರವಾಗಿರುವಂತದ್ದು ಮೂಲ ವಿಶೇಷ ಅಂಶನೇ. ಇದು ಸಾಮಾನ್ಯ ಅಂಶನೇ, ಸಾಮಾನ್ಯ ಅಂಶನೇ, ಸಾಮಾನ್ಯ ಅಂಶ, ವಿಶೇಷ ಅಂಶ ಮತ್ತು ಕಲ್ಪಿತ ವಿಶೇಷ ಅಂಶ. ಕಲ್ಪಿತ ವಿಶೇಷ ಅಂಶ ಯಾವುದಕ್ಕೆ ಆಧಾರ ಆಗ್ಯದಂದ್ರೆ ಅಜ್ಞಾನ ಕಾಲದಲ್ಲಿ ತೋರುವ ಎದರ ಅಂಶಗಳು ಇವು ಸತ್ಯದ ಅಂಶಗಳೇ. ಸತ್ಯ ನಿತ್ಯದ ಹೋರಾಟ ನಡೆದಿಲ್ಲಿ. ಸತ್ಯದ ಅಂಶಗಳು, ಬ್ರಹ್ಮನ ಅಂಶಗಳು, ಸತ್ಯತ್ವ ಮಿಥ್ಯತ್ವ ನಡೆದದಲ್ಲ, ಈ ಸತ್ಯದ ಸಾಮಾನ್ಯ ಅಂಶ, ಸತ್ಯದ ವಿಶೇಷ ಅಂಶ, ಸತ್ಯದ ಕಲ್ಪಿತ ವಿಶೇಷ ಅಂಶ ಅಂತ ಮೂರದಾವ. ಇಲ್ಲಿ ಏನಾಗ್ಲಿಕ್ಕತ್ತದ? ಹಗ್ಗ, ಹಾವು ಎರಡದಾವ ನಮಗ್ ತೋರ್ತಾ ಇರೋ. ಬರೀ ಹಗ್ಗ ಮಾತ್ರ ತೋರಿ ಅಲ್ಲಿ ಹಾವು ತೋರ್ಲಿಲ್ಲ, ಇದು ಹಗ್ಗ ಅಂತ ಅನಿಸ್ತಂತಂದ್ರೆ ಅದು ವಿಶೇಷ ಅಂಶ. ಆ ವಿಶೇಷ ಅಂಶ ನಮಗ ಅನುಭವಕ್ಕೆ ಬರುವ ಕಾಲದಲ್ಲಿ ಅದು ಅಧಿಷ್ಠಾನ ಅನ್ನಿಸ್ಕೊತದ ಹಗ್ಗ. ಮತ್ತೆ ಅಜ್ಞಾನ ಕಾಲದಲ್ಲಿ ಅದು ಹಾವು ಅಂತ ನಿಮಗೇನ್ ತೋರ್ಲಿಕ್ಕತ್ತದಲ್ಲ, ಆ ಅನುಭವ ಏನದ ಅಂತಂದ್ರೆ ಅಕಲ್ಪಿತ ವಿಶೇಷ ಅಂಶ. ಅಲ್ಲಿ ಏನಾಗ್ತದ? ಅದು ಅಧ್ಯಸ್ತ ಆಗಿರ್ತದ ಹಾವು. ಹಾವಿಗೂ ಒಂದು ತಾನಮಾನ ಕೊಟ್ಟರ ಎಂತದು? ಕಲ್ಪಿತ ವಿಶೇಷ ಅಂಶ. ಭ್ರಾಂತಿಯಲ್ಲಿ ಅದು ತೋರ್ತದ. ಭ್ರಾಂತಿಯಲ್ಲಿ ತೋರಿದ್ದು ಅದೇನು ಸುಳ್ಳಲ್ಲ, ಅದ ಅದಕ್ಕೊಂದ್ ಮರ್ಯಾದೆ ಕೊಟ್ಟರು. ಆ ಸತ್ಯಕ್ಕೆ ಏಟ್ ಮರ್ಯಾದೆ ಕೊಡ್ಬೇಕು ಅಷ್ಟೇ ಕೊಟ್ಟಾರ. ಭ್ರಾಂತಿಗಿನ್ನು ಮರ್ಯಾದೆ, ಭ್ರಾಂತಿ ಇದೆ ಇಲ್ಲ ಜಗತ್ನಾಗ, ಭ್ರಾಂತಿ ಅದ. ಆ ಭ್ರಾಂತಿಲಿಂತ ಎಷ್ಟು ಮೇಲೆ ತೆಳಗಾತೀವಿ. ಈ ಕಲ್ಪಿತ ವಿಶೇಷ ಅಂಶಕ್ಕೂ ಮತ್ತು ಸಾಮಾನ್ಯ ಅಂಶಕ್ಕೂ ಅಂದ್ರೆ ಅಧಿಷ್ಠಾನ ಮತ್ತು ಅಧ್ಯಸ್ತ ಇವೆರಡಕ್ಕೂ ಆಧಾರವಾಗಿರೋದ್ಯಾವುದು? ಸಾಮಾನ್ಯ ಅಂಶ, ಸತ್ಯದ ಸಾಮಾನ್ಯ ಅಂಶ. ಟೈಮ್ ಮಾತ್ರ ಪಜಿ. ಟೈಮ್ ಆಯ್ತು, ನಮ್ದು ಪಾಠ ಮುಗಿತು. ಮತ್ತೆ ಯಾರು ಏನ್ ಹೇಳ್ತಿದ್ರಿ ಹೇಳ್ರಿ, ಅವ್ರ ರೆಕಾರ್ಡಿಂಗ್ ಮುಗಿಸ್ತಾರ. ನಾಳೆ ಮತ್ತೆ ಇನ್ನೊಂದು ಇಟ್ಟು ಡೀಪ್ ಆಗಿ ಓದ್ತದೆ. ಇದು ಚಂದದಲ್ಲ ಪಾಠ. ಚಲೋ ಐತ್ರಿ. ಸುಮ್ ಮಜಾ ತೊಳೋದ ಅಷ್ಟೇ. ಆ ಶಾಸ್ತ್ರ ಕೇಳ್ಕೋ ದಿಂದವೇ ಹೊಸ ಹೊಸ ಶಬ್ದ ಕೇಳದ. ಮತ್ತೇನ್ ಮಾಡೋದು? ಶಾಸ್ತ್ರ ಇರೋದು ಹೇಳೋದಕ್ಕ ಕೇಳೋದಕ್ಕ, ಬದ್ನಿಕಾಯಿ ಇರೋದು ಹೆಂಗ? ಶಾಸ್ತ್ರಿ ಬದ್ನಿಕಾಯಿ ಇಲ್ಲೇ ಊಟನೆ ಮಾಡ್ತಿದ್ದಿಲ್ಲ. ಮತ್ತೇನ್ ಮಾಡ್ತಿದ್ನಂತ? ವೇದಿಕೆ ಮೇಲೆ ಕುಳಿತು ಬದ್ನಿಕಾಯಿ ತಿನ್ನುವಾರ ಅಂತ ಉಪದೇಶ ಮಾಡ್ತಿದ್ನ. ಹೆಂಡತಿ ಸಂಗಡ ತಿನ್ನೋದಾಗ್ತಿದ್ನ ಬದ್ನಿಕಾಯಿ ಪಲ್ಯ ಯಾಕೆ ಮಾಡಿ? ಯಾಕೆ ಅಂತ ಅಂದ್ರೆ ನೀ ವೇದಿಕೆ ಮೇಲೆ ಮಂದಿಗೆಲ್ಲ ಬದ್ನಿಕಾಯಿ ತಿನ್ಬೇಡ ಅಂತ ಹೇಳ್ತಿದ್ರೆ ಅದಕ್ಕೆ ನಾ ಮಾಡಿಲ್ಲ ಅಂತ ಅಕ್ಕಿ ಅಂತಿದ್ ಅರ್ಥ. ಇಲ್ಲಾಂದ್ರೆ ನಾ ಊಟನೆ ಮಾಡಲ್ಲ ಸಿಡ್ಕೊತಿದ್ನ. ಹಿಂಗ ಇದೇನದ ಜೀವನದಾಗ ಇದ್ ಯಾಕೆ ಹೇಳ್ತೀವಿ ಅಂದ್ರೆ ಪರಿವರ್ತನೆ. ನೀವು ಬದ್ನಿಕಾಯಿ ತಿನ್ನೋದು ಬಿಡ್ಬೇಕಂತ ಅಲ್ಲ, ತಾನೇ ಬಿಡ್ತದ. ಅರಿವಿನ ಮಟ್ಟ ಹೆಚ್ಚು ಮಾಡ್ಕೊಂಡಾಗ ಬದ್ನಿಕಾಯಿ ತಾನೇ ಬಿಡ್ತದ. ನೀವು ಬಿಡ್ಲಕ್ ಹೋಗ್ಬೇಡ್ರಿ, ತಾನೇ ಬಿಡ್ಬೇಕಾದಂತದ್ದು ನಿಮ್ಮೊಳಗ ಮೆಚುರಿಟಿ ತಾನೇ ಬರ್ತದ. ನಾವು ಬಿಡ್ಬೇಕು ಅಂತೇಳಿ ಬಿಟ್ರಿ ಅಂದ್ರೆ ಮತ್ತೆ ಡಬಲ್ ನಡೆಸ್ತದ. ಸುಮ್ ಕೇಳ್ಕೊತ ಹೋಗ್ಬೇಕು, ಕೇಳ್ಕೋತ್ 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 ಹೋಗ್ಬೇಕು, ತಾನೇ
ಹೌದಲ್ಲಪ್ಪ ಇವ್ರು ಹೇಳಿದ್ ಕರೆಕ್ಟ್ ಅದ, ನನಗೆ ಇಷ್ಟೊಂದು ಜೀವನದಾಗ ಅನಾನುಕೂಲಗಳಾಗಿದ್ದು ಈ ಗುರು ಹೇಳಿದ ಮಾತು ಕೇಳಲಾರ್ದಕ್ಕ, ಇದನ್ನ ಸರಿಯಾಗಿ ಪಾಲಿಸ್ಲಾರ್ದಕ್ಕ ಅಂತ ನಿಮ್ಗೆ ಒಂದೊಂದ್ ಕಡೆ ಏಟು ಬಿದ್ದಾಗ ಎಲ್ಲ ನೀವೇ ಸುಧಾರಣೆ ಆಗ್ಬಿಡ್ತೀರಿ. ಏಟು ಬಿದ್ದಾಗೂ ನಮಗ ಮಾಹಿತಿ ಇಲ್ಲ, ಏನ್ ಮಾಡ್ಬೇಕತ್ತೆ ಗೊತ್ತಿಲ್ಲ, ಯಾವ್ದಕ್ಕೆ ಕೊಡ್ಲಿಕ್ಕೆ ತರತ್ತೆ ಗೊತ್ತಿಲ್ಲ, ಏನ್ ಮಾಡ್ಬೇಕು? ಎತ್ತಿಗೆ ಬಾರ್ಕಲ್ ತಗೊಂಡು ಹಾಕಿದ ಮೇಲೆ ಅದು ಮುಂದೆ ಏನ್ ಮಾಡ್ಬೇಕತ್ತ ಅದಕ್ಕೆ ಗೊತ್ತಿಲ್ಲದಕ್ಕೆ ಅದು ಸುಮ್ಮನೆ ತೋಡಿಸ್ಬೋದು. ಆದ್ರೆ ಗೊತ್ತಿದ್ದ ಎತ್ತ ಏನ್ ಮಾಡ್ಬಿಡ್ತದ, ಎದಕ್ ಹೊಡಿಲಕ್ಕತ್ತ ಅಂತ ಅರ್ಥ ಮಾಡ್ಕೊಂಡು ಕರೆಕ್ಟ್ ಅದು ತನ್ನ ಕೆಲಸ ಮಾಡ್ತದ, ಏಟು ತಪ್ಪಿಸ್ಬೋದು. ಅದಕ್ಕೆ ಇಲ್ಲಿ ಗೊತ್ತು ಮಾಡ್ಕೋಬೇಕು, ಏಟು ಬಿದ್ದಾಗ ನಾವು ಮುಂದೆ ಹೆಂಗ್ ನಡ್ಕೋಬೇಕು ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಆರಾಮ್ ಇರ್ತೇವೆ. ಏಟ್ ಅಂತ ಬೀಳ್ತಾವ ಸಂಸಾರದಾಗ, ಜೀವನದಾಗ. ಆ ಏಟ್ ಬಿದ್ದಾಗ ನಾವು ಯಾವ ರೀತಿ ಇದರಿಂದ ತಪ್ಪಿಸ್ಕೊಂಡು ನಾವು ಆನಂದವಾಗಿರ್ಬೇಕು, ಈ ಟೆಕ್ನಿಕ್ಗಳು ಗೊತ್ತಾಗ್ತಾವ. ಜೀವನದ ಟೆಕ್ನಿಕ್ಸ್ ಏನಾರ ಹೇಳಿದ ಕೂಡ್ಲೇನೆ, ಏ ಇದು ಬ್ಯಾಡ್ ಅಂದಾರ ಬಿಡ್ತೀನಿ, ಇದು ಇಡಿ ಅಂದಾರ ಇಡೀತೀನಿ, ನಾನ್ ಇಡಿ ಅಂತ ಹೇಳಿನಂತ, ನಾನ್ ಬಿಡು ಅಂದಿನಂತ ನನ್ನ ಮೇಲೆ ಅವಲಂಬಿತರಾಗಿ ಯಾವುದು ಹಿಡಿಯೋದು ಬಿಡುವುದು ಮಾಡಬಾರದು. ನಿಮ್ಮ ಅಂತಃಕರಣದ ಸಂಸ್ಕಾರಗಳು ಏನ್ ಹೇಳ್ತಾವ ಅದ್ರ ಪ್ರಕಾರ ನೀವು ಹಿಡಿಬೇಕು, ಅದ್ರ ಪ್ರಕಾರ ನೀವು ಬಿಡಬೇಕು. ಅದು ಏನಾಗ್ತದ, ಶಾಶ್ವತವಾದಂತ ಪರಿವರ್ತನೆ. ಅದು ಯಾರೋ ಇನ್ನೊಬ್ರು ಹೇಳ್ಯಾರ ಅಂತ ಹೇಳಿಕೆ ನಾವು ಚೇಂಜಸ್ ಮಾಡ್ಕೋತೀವಲ್ಲ, ಅವ್ ಟೆಂಪ್ರರಿ ಅವು ಅಷ್ಟೇ, ಬಹಳ ದಿನ ನಡೆಯಲ್ಲ ಅವ್ರು, ಏ ಹೋಲ್ಬಿಡ ಕಡೆ ಅಂತ ಮತ್ತೆ ತಂದೆ ಚಾಲು ಮಾಡ್ತಾರೆ. ಹಿಂಗ ಅದಕ್ಕೆ ಇಟ್ಟೆಲ್ಲ ಪಾಠ ಹೇಳಿ ಕಡೆಗೆ ಇದೇನ್ ಹೇಳಿದ್ರಿ ಬದ್ನಿಕಾಯಿ ತಿನ್ನೋದು ಅಂತೆಲ್ಲ ಅಂತಂದ್ರ, ಜಬರ್ದಸ್ತಿನ ಯಾವಾಗ ಬಿಡಬೇಡ್ರಿ, ಕರಣಗಳಿಗೆ ಫೋರ್ಸ್ ಮಾಡಿ ಯಾವುದನ್ನು ನೀವು ಫೋರ್ಸ್ ಮಾಡ್ಬೇಡ್ರಿ. ಬಸವಣ್ಣವ್ರ ವಚನ ಅದ, ನೀವು ಜಾಸ್ತಿ ಫೋರ್ಸ್ ಮಾಡಿ ಅವಕ್ಕೆ ಏನಾರ ಬಿಡ್ಲಕ್ ಹೋದ್ರಿ, ಏನಾರ ಮಾಡ್ಲಕ್ ಹೋದ್ರಿ ಅಂತಂದ್ರ ಮುಂದ ಅವು ಡಬಲ್ ಕಾಣ್ತಾವ ಮುಂದ ಅಂತ ಹೇಳಿ. ಬಸವಣ್ಣವ್ರ ವಚನ ಅದ, ವಚನ ಆಧಾರಿತವಾದೇ ಮಾತಿರ್ತಾವ ನಮ್ಮೆಲ್ಲ. ಶಾಸ್ತ್ರದ ಕೇಳಿ ಅಂತ ಹೇಳಕ್ಕೆ ನಿಮ್ ಒಳಗೆ ಏನಾರ ಚೇಂಜಸ್ ಮಾಡ್ಕೊಳಕ್ ಹೋಗೋದಿಲ್ಲ, ಶಾಸ್ತ್ರ ಕೇಳ್ಕೋತಿರ್ಬೇಕ, ಚೇಂಜ್ ಆಗಕ್ ತಾನೇ ಆಗ್ತದ. ಕೇಳೋದ್ ಬಿಡ್ಬೇಡ್ರಿ, ಸುಮ್ ಕೇಳ್ಕೊತೀರಿ. ಶಾಸ್ತ್ರ ಹೇಳ್ತಾರ ತಾವೇ ನಡೀತಾರೆ ನಂತ, ಹೊರಗಿನೂ ದನಗಳು ಹಂಗೆ ಮಾತಾಡ್ತಿರ್ತಾವ. ಶಾಸ್ತ್ರ ಬಹಳ ಹೇಳ್ತಾರ, ಶಾಸ್ತ್ರ ಬಹಳ ಕೇಳ್ತಾರ, ತಾವೇ ನಡೀತಾರೆ ನದರಂಗ ಅಂತ. ಅವು ದನಗಳು, ಅವಕ್ಕ ಒಳಗ ಶಾಸ್ತ್ರದ ಏನಂತ ಗೀಳೆ ಗೊತ್ತಿರಂಗಿಲ್ಲ, ಸುಮ್ ಹೊರಗ್ ಕೂತ್ ಮಾತಾಡೋಕ್ ಏನ್ ಗಂಟು ಹೋಗ್ತವ್ ಮಾತಾಡ್ತಾವ. ಆದ್ರೆ ನಡಿಬೇಕು ನಡಿಬಾರ್ದು ಅಂತೇಳಿ ನಾವು ಮಾಡ್ಕೊಳ್ಳೋದಲ್ಲ, ಅದು ತಾನೇ ಬರ್ತದ ಆಟೋಮೆಟಿಕ್. ಆ ಜ್ಞಾನದ ಮಟ್ಟ ಹೆಚ್ಚಾದಾಗ, ಅಜ್ಞಾನದ ಮಟ್ಟ ಕೆಳಗಾದಾಗ ತಾನೇ ಜ್ಞಾನದಿಂದ ಆಟೋಮೆಟಿಕ್ ನಡೀತಾವ ಎಲ್ಲ ಕೆಲಸ ನಡೀತಾವ. ಒಳ್ಳೆ 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 ಪರಿಣಾಮಗಳನ್ನ ಎಂಜಾಯ್ ಮಾಡ್ತೀರಿ, ಒಳ್ಳೆ ಒಳ್ಳೆ ಅನುಭವಗಳು ಹೊಂದಿರ್ತೀರಿ, ಮಸ್ತ್ 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 ಇರ್ತದ ಮುಂದ ಫ್ಯೂಚರ್. ಇಷ್ಟಕ್ಕೆ ತಿಳ್ಕೊಂಡ ಮೇಲೆ ಮೆಲುಕು ಹಾಕ್ಬೇಕು, ಹೊಸ ವಿಷಯ ತಿಳ್ಕೊಬೇಕು, ಹಳೆ ವಿಷಯ ಮೆಲುಕು ಹಾಕ್ಬೇಕು, ಹೊಸ ವಿಷಯ ತಿಳ್ಕೊಬೇಕು, ಹಳೆ ವಿಷಯ ಮೆಲುಕು ಹಾಕ್ಬೇಕು, ಹಿಂಗೇ ಮಾಡ್ಕೋತ ಕುಂತರ ಸಾಕು. ದಿನ ಇಟ್ಟು ಮಾಡಿದ್ರೆ ಬೇಕಾದಷ್ಟಾಯ್ತು. ಯಾರು ನಿಮ್ ಅನುಭವಗಳು ಏನ್ ಹೇಳ್ತಿರಲ್ಲ, ಇದು ಗಂಟೆ ಮಾತಾಡಿದ್ರಿ ಬಾರಿ. ಬದ್ನಿಕಾಯಿ ಉಣ್ಣೋದ್ ಬಿಡ್ಬೇಡ್ರಿಪ್ಪ, ಶಾಸ್ತ್ರ ಕೇಳೋದು ಬಿಡ್ಬೇಡ್ರಿ, ಬದ್ನಿಕಾಯಿ ಉಣ್ಣೋದ್ ಬಿಡ್ಬೇಡ್ರಿ, ತಾನೇ ಬಿಡ್ಬೇಕಂತ ಬಿಡ್ತದ ತಾನೇ. ಬದ್ನಿ ಪೂರ ವಾಡೆ ಹೊಡೆದಂಗ ಆಯ್ತು ಮನಸ್ಸಿಗ್ರಿ. ಮತ್ತ ಬದ್ನಿಕಾಯಿ ಉಣ್ಣೋದ್ ಬಿಟ್ರೆ ಅದ್ರಲಿಂತ ಏನೇನೋ ಉತ್ತಾಗಿರ್ತಾವ ಜಗತ್ತಿನಾಗ. ನಿಮಗೇ ಬಿಡ್ಬೇಕಂದಾಗ, ನಿಮಗೆ ಅದು ಹೆಜ್ಜಿಗೆ ಬಂದಾಗ ಬಿಟ್ರು ಚಲೋ. ಅದು ನಾವ್ ಹೇಳಿದ ಕೆಳಕ್ಕೆ ಹೆಜ್ಕೊಂಡ್ ಬಿಟ್ರು ಅದ್ರ ಮೇಲಿಂದ ಅಟ್ರಾಕ್ಷನ್ ಇನ್ನ ಹಂಗೆ ಇರ್ತು. ಬರ್ತೀನೋ ಶಂಭುಲಿಂಗ, ಬರ್ತೀನೋ ಶಂಭುಲಿಂಗ ಅಂತಿದ್ ಮತ್ತ ನಿಜಗುಣ. ಬರ್ತೀನಿ ಬರ್ತೀನಿ ಅಂತ ಅಂದ್ಮೇಲೆ ನಿನಗ ಒಮ್ಮ ಬಂದ ಮೇಲೆ ಒಳ್ಳಿ ಹೋಗ್ಬೇಕ ಅನ್ಸಬಾರ್ದ ಅಂತದಕ್ ಹಂಗ್ ಬರ್ಬೇಕಪ್ಪ ನೀನು. ಬಂದ್ ಬಂದ್ ಹೋಗೋದಕ್ಕಲ್ಲ, ಒಮ್ಮ ಎಲ್ಲ ಬಿಟ್ಟು ಬಂದ್ಮೇಲೆ ಮತ್ತೆ ಹೋಗ್ಬೇಕನ್ಸಿದ್ರೆ ಹೆಂಗ್ ಮಾಡ್ತೀವಿ? ಒಮ್ಮ ಪರ್ಫೆಕ್ಟ್ ಆಗಿ ನಿನಗೆ ಅದ್ರ ಬಗ್ಗೆ ಹೇಸಿಕೆ ಬರ್ಬೇಕು, ಅವಾಗ ನೀನು ಬಂದೆ ಅಂತಂದ್ರೆ ಇನ್ನೊಮ್ಮ ಒಳ್ಳೆ ಹೋಗಂಗಿಲ್ಲ ಅಂತ ಘಟನೆ ನಿನ್ ಮನ್ಯಾಗ ಆಗದದ. ಅದ ಆಯ್ತು ಅಂತ ಅಂದ್ರೆ ಅವಾಗ ನೀ ಬರ್ತೀವಿ. ಅದೇಂದ ಆತದ್ರಿ, ಅದೇಂದ ಆತದ ಕಾಯ್ತಿರ್ತಾನ. ಒಂದಿನ ಮನೆಯಾಗ ಬರೋದ್ರಾಗೆ ಮಂತ್ರಿ ಸೇಬು ಹಣ್ಣು ಕೊಡ್ತಿರ್ತಾನ, ಕಿರಾಣಿ ಈ ಹಣ್ಣ ಕೊಟ್ಟು ಬಿಡು ಮುಗಿಸ್ಬಿಡಮ್ಮ ಆ ಮಗನಿಗೆ, ಆಮೇಲೆ ನಾವಿಬ್ರು ಆರಾಮಿರೋಮ್ ಅಂತೇಳಿ ಆಕಿಗೊಂದು ವಿಷ ಇಂಜೆಕ್ಷನ್ ಮಾಡಿದ ಸೇಬು ಕೊಡ್ತಿರ್ತಾನ. ಆಯ್ತು ತರ್ರಿ ಇವತ್ತು ಮುಗಿಸ್ಬಿಡಮ್ಮ ಅಂತೇಳಿ ಇಬ್ರು ಕೂಡಿ ಡಿಸೈಡ್ ಮಾಡಿ ಅವನಿಗೆ ತಿನ್ನಿಸ್ಬೇಕಂತ
ಹೊಂದ್ ಹಾಕಿರ್ತಾರ ಆ ದೃಶ್ಯ ಇವನ ಕಿವಿಗೆ ಬೀಳ್ತದ, ಕಣ್ಣಿಗೆ ಕಾಣ್ತದ. ಕಂಡಾಗ ಏನ್ ಮಾಡ್ತಾನ, ಒಳ್ಳೆ ಶಂಭುಲಿಂಗನ್ ಬಗ್ಗೆ ಹೋಗ್ಬಿಡ್ತಾನ, ಬದ್ನಿಕಾಯಿ ತಿನ್ನೋದು ಸ್ಟಾಪ್, ಪರ್ಮನೆಂಟ್ ಆಗಿ ಹೋಗ್ಬಿಡ್ತಾನ. ಪರ್ಮನೆಂಟ್ ಆಗಿ ಹೋಗಿ ಎಲ್ಲ ವೇದಾಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸಗಳು ಅಧ್ಯಯನ ಚಾಲು ಮಾಡ್ತಾನ. ಅಧ್ಯಯನ ಮಾಡಿ ಹರ್ಕೊಂಡು ಕುಡ್ದು ಸಂಸ್ಕೃತದಾಗ ಇದ್ದದ್ದು ಕನ್ನಡದಾಗ ಪದ್ಯ ರೂಪದಲ್ಲಿ ಬರೆದಿಟ್ಬಿಡ್ತಾನೆ. ಪುಣ್ಯ ನಿಜಗುಣ ಎಂತ ಕೆಲಸ ಮಾಡ. ಆ ನಿಜಗುಣರ ಶಾಸ್ತ್ರ ಸಿದ್ಧಾರೂಢರು ಆಶ್ರಮ ಮಾಡಿದ್ದಿಲ್ಲ ಅಂತಂದ್ರೆ, ಅವ್ರ ಶಿಷ್ಯರು ತಯಾರು ಮಾಡಿದ್ದಿಲ್ಲ ಅಂತಂದ್ರೆ ಕನ್ನಡದಾಗ ಅವು ಯಾರಿಗೆ ಅರ್ಥನೇ ಆಗ್ತಿದ್ದಿಲ್ಲ. ನಿಜಗುಣ ಶಾಸ್ತ್ರ ಯಾರಿಗೆ ತಿಳಿಯಂಗಿಲ್ಲ ಪದ್ಯಗಳ ಒಳಗಿರೋ ಅರ್ಥ. ಅದರಲ್ಲಿ ಶಿವಪುತ್ರಪ್ಪವ್ರ ಅಂತ ಒಬ್ರು ತಯಾರಾದ್ರು. ಅವ್ರು ಏನ್ ಮಾಡಿದ್ರು, ನಾಲ್ಕು ಪಾಠಗಳಿಗೆ ಕನ್ನಡದಾಗ ವಿಶ್ಲೇಷಣೆ ಬರೆದ್ರು. ರಾಮಾರೂಢರು ಚಿಕ್ಕ ರಾಮಾರೂಢರು ಅಂತ ಬಾಗಲಕೋಟೆಗೆ ತಯಾರಾದ್ರು. ಅವ್ರ ನಾಲ್ಕು ಪಾಠಗಳಿಗೆ ಕನ್ನಡದಾಗ ಬರೋದು. ಕೈವಲ್ಯ ಪದ್ಧತಿ ಒಳಗ ಶಿವಕಾರುಣ್ಯ ಸ್ಥಲ, ಜೀವ ಸಂಬೋಧಿನಿ ಸ್ಥಲ, ನೀತಿ ಕ್ರಿಯಾಚಾರ ಸ್ಥಲ, ಯೋಗ ಪ್ರತಿಪಾದನಾ ಸ್ಥಲ, ಈ ನಾಲ್ಕಕ್ಕ ಚಿಕ್ಕ ರಾಮಾರೂಢರು ಬಾಗಲಕೋಟದವ್ರು. ಕನ್ನಡದಾಗ ಬರ್ದಿದ್ದಿಲ್ಲ ಅಂತಂದ್ರೆ ನಮ್ಗೆ ಅರ್ಥ ಆಗ್ತಿದ್ದಿಲ್ಲ. ಅಲ್ಲಿ ಬಾಗಲಕೋಟಕ್ಕೆ ಯಾಕೆ ಹೋಗಿ ಸತ್ಗೋತ ಅಂತಂದ್ರೆ ಅವರ ಸ್ಥಾನಕ್ಕೆ ಒಂದ್ಸಾರಿ ಹೋಗಿ ಬರ್ಬೇಕಂತ ನಮ್ ಸಂಕಲ್ಪ ಇತ್ತು. ಹೋದೆವು. ಅಲ್ಲಿ ಏನಾಯ್ತು, ಬುಕ್ಸ್ ಅವ್ರು ಸಿಗ್ತಾವತ್ ಹೋಗಿದ್ದೆವು. ಬುಕ್ಸ್ ಅವರು ಯಾಕೆ ತೋರಿಸ್ಲಿಲ್ಲ ಅನ್ನೋದು ಒಂದ್ ಮಜಾ ಹೇಳ್ತೇನೆ ನಿಮ್ಗೆ. ಇವತ್ತು ನಮ್ಮ ಹೆಸರಿನವನೇ ಶರಣ ಬಸವ ಅಂತೇಳಿ ಒಬ್ಬವ ಸ್ವಾಮಿ ಶರಣಯ್ಯ ಅಂತೇಳಿ ಅಲ್ಲಿ ರಾಮಾರೂಢ ಮಠದಾಗ ಹೋಗಿ 10,000 ರೂಪಾಯಿ ಬುಕ್ಸ್ ಹೊಡ್ಕೊಂಬಂದ. ಇಲ್ಲಿ ಮಾರ್ಕೆ ರೊಕ್ಕ ಕೊಡ್ತೀನಿ ತಂದು 3 ವರ್ಷ ಆದ್ರೂ ರೊಕ್ಕ ಕೊಟ್ಟಿಲ್ಲ. ಅದು ಯಾರು ದೊಡ್ಡ ಗುರುಗಳ ಹೆಸರು ಹೇಳಿ ತಂದ್ಬಿಟ್ಟನ. 3 ವರ್ಷ ಆದ್ಮೇಲೆ ಅವ್ರು ಸುಮ್ಕುತ್ತ ಗುರುಗಳಿಗೆ ಕೇಳ್ಯಾರ, ಗುರುಗಳೇ ನಿಮ್ಮ ಶಿಷ್ಯ ಹಿಂಗ ರೊಕ್ಕ ಬುಕ್ ಒಯ್ದಾನ, ಮಾರಿಲ್ಲ, ರೊಕ್ಕ ಕೊಟ್ಟಿಲ್ಲ ಅಂತ ಅಂದಾಗ ಆ ಗುರುಗಳು ಒಂದೇ ಕ್ಷಣದಾಗ ಅವ್ರಿಗೆ 10,000 ರೂಪಾಯಿ ಕಳಿಸ್ಕೊಟ್ರು. ಅವು ಬುಕ್ಸ್ ಗಿಕ್ಸ್ ಏನೇನ್ ಮಾರಿದಿ ಬಿಟ್ಟಿದಿ ಅವೆಲ್ಲ ತಂದು ಇಲ್ಲಿ ಇಡಪ್ಪ ಅಂತೇಳಿ, ಬುಕ್ಸ್ ಇಟ್ಟು ಎಷ್ಟು ಮಾರಿದಿ ಎಷ್ಟು ಬಿಟ್ಟಿದಿ ಅವ್ ತಂದು ಇಲ್ಲಿ ಇಡೋ ಅಂತ ಹೇಳಕ್ಕೆ ಇಟ್ಕೊಂಡ್ಬಿಟ್ರು. ಇದೇ ಊರವರು ಇಂಥ ಕೆಲಸ ಮಾಡ್ಯಾರ. ಮಾಡಿದ್ದಕ್ಕ ಅಲ್ಲಿ ಹೋದ್ಮೇಲ ನಾನೇ ಅವ್ರತ್ ಯಾ ಕಾಲದಾಗಿಂದ ನೆನಪದೋ ಇಲ್ಲ, ನಾನೇ ಅವನ ಅದನ್ನೇ ತಿಳ್ಕೊಂಡ್ರು. ಏನ್ ಮಾಡಿದ್ರು ಅವ್ರಿಗೆ ಬುಕ್ಕಿಂದ ಒಂದು ವಾಸನೆ ಸಹಿತ ನಮಗ್ ತೋರ್ಸ್ಲಿಲ್ಲ ಮಠದಾಗ. ಹಿಂಗಾಯ್ತು ನಮ್ಮ ಮನೆ ಬರ ಅಲ್ಲಿ ಹೋಗಿ. ನಮ್ಮ ಹೆಸರ್ನು ಅದೇ ಅದ, ನಾವು ಬುಕ್ಕಿಗೆ ಹೋಗಿದ್ದೆ ಅಟ್ಯಾಕ್ ಮಾಡ್ಲಕ್ಕ, ಮತ್ ಬಂದನಪ್ಪ ಬುಕ್ ಹೊಡ್ಕೊಂಡು ಹೋಗ್ಲಕ್ಕ ತನಿಸ್ಬಿಡ್ತೋ ಏನಾಯ್ತು. ಹಿಂಗಾಗಿ ಅಲ್ಲಿ ತೋರ್ಸ್ಲಿಲ್ಲ ಅವ್ರು. ನಮ್ಗೆ ಹಿಂಗ ಅನ್ನಿಸ್ಲಕತ್ತು. ಅವ್ರಿಗೆ ಒಂದ್ ಕೆಟ್ಟ ಅನುಭವ ಆಗ್ಯದ ರಾಯಚೂರು ಅವ್ರಲಿಂತ ರಾಮಾರೂಢ ಮಠದವ್ರಿಗೆ. ಏನಕ್ಕಾಗಲ್ಲ ಯಾವ ಯಾವ ನಾಲ್ಕು ರಾಮಾರೂಢರು ಬರೆದದ್ದು, ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ಜೀವ ಸಂಬೋಧನ ಕಲಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ. ಇವ್ ನಾಲ್ಕಕ್ಕ ಕನ್ನಡದಾಗ ಬರ್ದಾರ, ಬಹಳ ಚಂದ ಬರ್ದಾರ ಅವ್ರು ರಾಮಾರೂಢರು. ಆ ಮಟ್ಟದ ಬರವಣಿಗೆ ಮತ್ತಿನ್ನ ಬಹಳ ಮಂದಿ ಬರ್ದಾರ. ಅವರಂಗ ಇಲ್ಲ, ಅವರಂಗ ಇಲ್ಲ, ಅದು ಸಮಸ್ಯೆ. ಅವನಂಗಿಲ್ಲ, ಅವರಂಗ ವಿಶ್ಲೇಷಣೆ ಇಲ್ಲ. ವಿಶ್ಲೇಷಣೆ ಹೆಂಗ ಹಾಕಿರ್ಲಕ್ಕ, ಮತ್ ನಮ್ಗೆ ಈಗ ತಿಳಿದ್ರೆ ನಾವು ಒಂದ್ ಬರಿಬೇಕಂತ ಪ್ರಯತ್ನ ಮಾಡ್ಲಿಕ್ಕತ್ತೀವಿಲ್ಲ. ಹಂಗೆ ಮೂಲದಲ್ಲಿ ಬರೆದಂತ ಅನುಭವಕ್ಕಿಂತ ಇನ್ನ ಒಂದಿಷ್ಟು ಚಂದ ಪ್ರೋಟೀನ್ ಹಾಕಿ ಬರೆದ್ರೆ ಚಂದ ಇರ್ತದ. ಅದ್ ಬಿಟ್ಟು ಮೊದಲಿನವ್ರು ಬರೆದಿದ್ದಕ್ಕಿಂತ ಆರ್ಡಿನರಿ ಬರೆದ್ರೆ ಯಾರು ತಗೋತಾರ ಬುಕ್ಸ್. ಹಿಂಗಾಗಿ ಚಿಕ್ಕ ರಾಮಾರೂಢರದೆ ಇವು ನಾಲ್ಕು ಬರ್ಕೋಬೇಕು, ತಗೋಬೇಕು. ಮತ್ ಇನ್ನ ನಾಲ್ಕು ಯಾವಪ್ಪ ಅಂತಂದ್ರೆ, ಕೈವಲ್ಯ ಪದ್ಧತಿಯ ಕೊನೆಯ ಭಾಗ ಜ್ಞಾನ ಪ್ರತಿಪಾದನ ಸ್ಥಳ ಮತ್ತು ಅನುಭವ ಸಾರ ಪರಮಾನುಭವ ಬೋಧೆ ಪರಮಾರ್ಥ ಗೀತೆ. ಈ ನಾಲ್ಕು ಪಾಠಗಳು ನಾಲ್ಕು ಗ್ರಂಥಗಳು ಯಾರು ಬರ್ದಾರ ಅಂದ್ರೆ ಶಿವಪುತ್ರಪ್ಪರು ಬರ್ದಾರ, ಸಿದ್ಧಾರೂಢರ ಮಠದ ಶಿಷ್ಯರು ಶಾಸ್ತ್ರ ಹೇಳೋರು. ಅವರು ಇವರು ಇಬ್ರು ಕೂಡಿ ಬರೆದಿದ್ದಿಲ್ಲ ಅಂದ್ರೆ ನಿಜಗುಣರ ಶಾಸ್ತ್ರ ನಮ್ಗೆ ಯಾರಿಗೆ ಗೊತ್ತೇ ಆಗ್ತಿದ್ದಿಲ್ಲ.